ಹಾಯ್ ಹಲೋ ನಮಸ್ಕಾರ, ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋ ನೋಡ್ತಿರೋರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಕೊಡ್ತಿದ್ದೀನಿ. ಸಿಕ್ಕಾಪಟ್ಟೆ ಈಗ ಜಾಸ್ತಿ ವೈರಲ್ ಆಗ್ತಿರುವಂಥ ಕಪಲ್ ನನ್ನ ಜೊತೆ ಇವತ್ತು ಕೂತಿದ್ದಾರೆ. ಯಾರು ಅಂತಂದರೆ, ಒನ್ ಆ್ಯಂಡ್ ಓನ್ಲಿ ಶೆಫ್ ಚಿದಂಬರ. ಇದೆ ಜೂನ್ 14ನೇ ತಾರೀಕು ಬರ್ತಾ ಇದೆ. ಇವತ್ತು ಆ ಟೀಮ್ ನನ್ನ ಜೊತೆ ಇದ್ದಾರೆ. ಅನಿರುದ್ಧ್ ಸರ್, ನಿಧಿ ಸುಬ್ಬಯ್ಯ, ನಮಸ್ಕಾರ ಗುರು. ನಮಸ್ತೆ. ಹೇಗಿದ್ದೀರಾ? ದೇವರ ಅನುಗ್ರಹ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ಸರ್, ಒಂದು ಜರ್ನಿ ತಗೊಂಡ್ರೆ, ಸೊ ಈಗ ಚಿತ್ರ ಅಂತಲೇ ತಗೊಂತೀನಿ, ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಚಿತ್ರ ಇಂದ ಚಿದಂಬರ. ಸೊ ಚಿತ್ರ ಇಂದ ಚಿದಂಬರ. Yeah, it's a long journey. It's a beautiful journey. Beautiful journey. Where do you see yourself? Right now, in your studio. That's plain simple. And very spiritual also. That answer was very spiritual. Yes, absolutely. Because yeah. Right now, I'm at present, you know, I'm in the present. So, I'm enjoying each and every moment. Yeah. It's a blessing. Every moment is a blessing. Correct. And to be honest, even the interview na ivar jothe tumba varshinda maadbekagitto. I've been chasing him actually, by the way. So yavagandre jothe jothe li days inda. Sir, one interview. He didn't have time. To be honest, avaga nanage iglu nenpide. His schedules were so very tight ididdo nange ella aagtirilla anta. Fortunately, it is happening today actually. So you know, I'm glad. ಸರ್, ಈವನ್ ಐ ಎಮ್ ರಿಯಲಿ ಗ್ಲ್ಯಾಡ್. ಆ್ಯಂಡ್ ಇವರು ಇನ್ನ ಹೀರೋಯಿನ್ ಅವಾಗ ಪಾತ್ರಗಳು ಮಾಡ್ತಿರ್ಬೇಕಾದ್ರೆ ನಾವು ಈ ಥರ ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಆ್ಯಕ್ಚುಲಿ ಹೇಗೆ ಗೊತ್ತಾ, ಟು ಬಿ ಆನೆಸ್ಟ್, ಇವರೆಲ್ಲ ಸೋಷಿಯಲ್ ಮೀಡಿಯಾ ಎರಾದಲ್ಲಿ ಇಲ್ಲದೆ ಇರೋದು ಆ ಟೈಮಿಂದ ಇರೋರು. ದಟ್ ಈಸ್ ದ ಬ್ಯೂಟಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಅವರ್ ಏಜ್. ಐ ಡಿಡ್ನಟ್ ನೋ ದಿಸ್ ವಾಸ್ ಗೋಯಿಂಗ್ ಟು ಬಿ ಎ ಡಿಸ್ಕಷನ್ ಅಬೌಟ್ ಏಜ್. ವಯಸ್ಸು ಒಂದೇ, ಅದೇ ನೀವು ಸೀನಿಯರ್. ದಟ್ ಈಸ್ ದಿ ಗುಡ್ ಸೈಡ್ ಇಫ್ ಯು ಲುಕ್ ಅಟ್ ಇಟ್ ಅಲ್ವಾ. ಅಂದ್ರೆ ಈಗೆಲ್ಲ ಇನ್ಸ್ಟೆಂಟ್. Like ega these days I feel you don't have to have any particular talent to have a lot of following on social media. Navella acting, getting into the skin of the character, adu idu anta we get a lot of we go into those kind of things. But today it's easy to become famous. You just have to have a phone and some olle lighting and some probably dance moves, or not particularly be talented and that's it. That reminds yak dancing videos martira magan jothe. ಮಕ್ಕಳನ್ನ ಕೇಳಬೇಕು. ಒಂದು ಏನಾಗಿದೆ ಅಂತಂದರೆ, ಈಗ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ಯುಸಿ. ಸೊ ಐ ಆಮ್ ಹ್ಯಾಪಿ ಬ್ಯುಸಿ. ಅಂದರೆ ಅಪಾರ್ಟ್ ಫ್ರಮ್ ದೇರ್ ಕಾಲೇಜ್, ಅವ್ರದ್ದು ಡ್ಯಾನ್ಸ್ ಕ್ಲಾಸಸ್ಸು, ಜಿಮ್, ಅದೆಲ್ಲ ಇರುತ್ತೆ. ಅದರ ಜೊತೆಗೆ ನಂದು ಶೂಟಿಂಗು ಈ ಥರದ್ದೆಲ್ಲ ಕೆಲಸ ಇರೋದ್ರಿಂದ ಸಮಯ ಸಿಗ್ತಾ ಇಲ್ಲ. ಆಮೇಲೆ ಯಾವ ಥರ ಇರುತ್ತೆ ಅಂತಂದರೆ, ನಾರ್ಮಲಿ ಒಂದು ಡ್ಯಾನ್ಸ್ ವೀಡಿಯೋ ಮಾಡಬೇಕು ಅಂತಂದರೆ ನಮ್ಮದು ಒಂದು ವರ್ಷಕ್ಕೆ ಒಂದೇ ವೀಡಿಯೋ ಬರೋದು ನಮ್ಮದು. ಓ ಅಷ್ಟೇ. ಆ ನೆಕ್ಸ್ಟ್ ಇಯರ್ ಒಂದು ವರ್ಷ ನಾನು ಅವ್ರನ್ನ ಕೇಳ್ತಾ ಇರ್ತೀನಿ. ಓ, ವೀಡಿಯೋ ಟೈಮ್ ತೊಗೊಳಕ್ಕೆ ಒಂದು ವರ್ಷ ಅವ್ರನ್ನ ಕೇಳ್ತಾ ಇರೋದು ನಾನು. ಆಮೇಲೆ ಸರಿ ಅಂತಂದ್ಬಿಟ್ಟು ಒಂದಿನ ಒಪ್ಕೊಳ್ತಾರೆ ಅವರು. ಅದು ಒಂದು ವರ್ಷ ಆದಮೇಲೆ, ಅದಾದಮೇಲೆ ಡ್ಯಾನ್ಸ್ ವೀಡಿಯೋ ಮಾಡೋ ಟೈಮಲ್ಲಿ ಚೆನ್ನಾಗಿ ಬಯಸ್ಕೊಳ್ತಾ ಇರ್ತೀನಿ ನಾನು, ಇದು ಹೀಗಲ್ಲ, ಇದು ಹೀಗಲ್ಲ, ಇದು ಹೀಗಲ್ಲ ಅಂತ. ಅದನ್ನೆಲ್ಲ ನಾನು ತಿದ್ಕೊಂಡು ಸರಿ 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 ಅಂತಂದ್ಬಿಟ್ಟು ಅವ್ರ ಜೊತೆಯಲ್ಲಿ ಐ ಟ್ರೈ ಟು ಮ್ಯಾಚ್ ಅಪ್. ಐ ಫೀಲ್ ಬ್ಲೆಸ್ಡ್ ಟು ಬಿ ಡಾನ್ಸಿಂಗ್ ವಿತ್ ದೆಮ್ ಬೋಥ್ ಆಫ್ ದೆಮ್. ಒನ್ ಥಿಂಗ್ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ, ಅಫ್ಕೋರ್ಸ್ ವಿಷ್ಣು ಸರ್ ಅವರ ಟೈಮಿಂದನು ಕೂಡ ಇದನ್ನು ಕೇಳ್ಪಟ್ಟಿದ್ದೀನಿ, ನಮ್ಗೆ ಆಪರ್ಚುನಿಟಿ ಇರಲಿಲ್ಲ, ಅನ್ಫಾರ್ಚುನೇಟ್ಲಿ ನಮ್ಗಳಿಗೆಲ್ಲ ನಾವು ದುರಾದೃಷ್ಟ ಅಂತಾರೋ ಅಂತ ಹೇಳ್ತೀವಿ. ಅಂದರೆ ಇವಾಗ ಇದ್ದಿದ್ರೆ ಇಮ್ಯಾಜಿನ್ ಒಂದು ಲೆಜೆಂಡನ್ನು ಕೂಡಿಸಿ ಇಂಟರ್ವ್ಯೂ ಮಾಡೋದಕ್ಕೆ ಎಷ್ಟು ಕಂಟೆಂಟ್ ತೊಗೋಬೋದಾಗಿತ್ತು ಅಂತ ಅನಿಸುತ್ತೆ. ಅಂದರೆ ಒಂದು ಇನ್ಸ್ಪಿರೇಷನ್ ತೊಗೊಳಕ್ಕೆ, ಈಗೇನಿದ್ರು ಅವ್ರು ಹಿಂಗಿದ್ರಂತೆ, ಅವ್ರು ಹಿಂಗದ್ರಂತೆ, ಅಂತೆ ಕತೆಗಳು ಕೇಳಿ ಕೇಳಿ ಯಾವಾಗಲೂ ಬೇಜಾರಾಗ್ತಿರುತ್ತೆ, ಅಯ್ಯೋ ನಮಗೆ ಎಲ್ಲೋ ಒಂದು ಅವಕಾಶ ಇಲ್ವಲ್ಲ ಅಂತ. ಅವರು ಅಂತೆ ಕಂತೆಗಳ ಕಥೆಯಲ್ಲಿ ಹೇಳ್ತಿರ್ಬೇಕಾದ್ರೆ ಈಗ ಮತ್ತೆ ಅವಾಗಲೂ ಒಂದು ದೇರ್ ಇಸ್ ಒನ್ ಕಾಮನಾಲಿಟಿ ಅಂತ ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಕುಟುಂಬದವರು. ಸೊ ಇಡೀ ಇಂಡಸ್ಟ್ರಿಯವರು ಕೂಡ ಆರಾಮ್ಸೆ ನೀವೇನೇ ಒಂದು ಪಾರ್ಟಿ ಮಾಡಿದ್ರೆ ಅಥವಾ ನೀವೇನೇ ಒಂದು ಸೋಷಿಯಲ್ ಗ್ಯಾದರಿಂಗ್ ಮಾಡಿದ್ರೆ ಎಲ್ಲರೂ ಬಂದು ಒಟ್ಟಿಗೆ ಸೇರುವಂಥದ್ದು ನಿಮ್ಮ ಕುಟುಂಬದಲ್ಲಿ ಬಂದು ಸೇರ್ತಾರೆ ಅಂತ ಹೇಳ್ತಾರೆ. ಅವಾಗಲೂ ಹಂಗೆ ಇತ್ತು, ಇವಾಗಲೂ ಹಂಗೆ ಇತ್ತು, ಅದಕ್ಕೇನು ರೀಸನ್ ಅಂತ ಇರ್ಬೋದು? ಲವ್ ಟುವರ್ಡ್ಸ್ ದೆಮ್, ಲವ್ ರಿಸ್ಪೆಕ್ಟ್ ಟುವರ್ಡ್ಸ್ ದೆಮ್, ಬೋತ್ ಆಫ್ ದೆಮ್. ವಾವ್.
ಈ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಇರೋದು, ಉಳ್ಕೊಳ್ಳೋದು, ಬೆಳೆಯೋದು, ಅಲ್ಲೇ ಇರೋದು, ಆ ಸ್ಥಾನದಲ್ಲಿ ಇರೋದು, ಅಪ್ಪವರೀಗ ಶಾರೀರಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೂ ಕೂಡ ಅವರನ್ನು ಆರಾಧಿಸೋರು, ಪ್ರೀತಿಸೋರು ಕೋಟ್ಯಾಂತರ ಜನಗಳಿದ್ದಾರೆ, ಇನ್ನೂ ಬೆಳೀತಾ ಇದ್ದಾರೆ, ಇನ್ನೂ ಹೆಚ್ಚುತ್ತಾ ಇದ್ದಾರೆ. ಇದು ಸಾಮಾನ್ಯ ವಿಷಯ ಅಲ್ಲ. ನಿಜ. ಸೊ ಇದಕ್ಕೋಸ್ಕರ ಅವರು ಪಟ್ಟಿರ್ತಕ್ಕಂಥ ಶ್ರಮ ಏನಿದೆ ಅದು ಅಪಾರ. ತುಂಬ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದಾರೆ. ಆ ಪ್ರಾಮಾಣಿಕತೆಯೇ ಅವ್ರನ್ನ ಇಷ್ಟೊಂದು ಬೆಳೆಸಿದ್ದು, ಇಷ್ಟೊಂದು ಉಳಿಸಿದ್ದು. ಹಾಗಾಗಿ ಅವರು ಒಂದು ಯಾವ ಯಾರನ್ನಾದ್ರೂ ಕರೆದ್ರೆ ಎಲ್ಲರೂ ಸೇರೇ ಸೇರ್ತಾರೆ. ನಿಮ್ಮ ಮನೆಗೆ ಎಂಟರ್ ಆದರೆ ಈಗಲೂ ಆ ಫೋಟೋ ನೋಡಿದ್ರೆ, ದೊಡ್ಡ ಫೋಟೋ, ನಿಮಿಷ ಮೈ ಜುಮ್ ಅನ್ನುತ್ತೆ. ಫಸ್ಟ್ ದ ಮಿನಿಟ್ ವೆನ್ ಯು ಎಂಟರ್, ಆಸ್ ಸೂನ್ ಆಸ್ ಯು ಎಂಟರ್ ದಟ್ ಹ್ಯೂಜ್ ಫೋಟೋ, ಐ ವಿಲ್ ಬಿ ಲೈಕ್ ವಾವ್, ಯು ಕ್ಯಾನ್ ಫೀಲ್ ದಟ್ ವೈಬ್. ಆಮೇಲೆ ಅವ್ರ ಪ್ರೀತಿನೂ ಅಂದರೆ ಅವರು ಅಭಿಮಾನಿಗಳನ್ನು ಎಲ್ಲರೂ ತುಂಬ ಪ್ರೀತಿಸೋರು. ಆಮೇಲೆ ತುಂಬ ಆಪ್ತರನ್ನು ಅವರು ಯಾವಾಗಲೂ ಹೇಳೋರು, ನಾನು ದೊಡ್ಡ ಕಾಂಪೌಂಡ್ ಹಾಕೊಂಡಿದ್ದೀನಿ, ಯಾಕೆ ಹಾಕೊಂಡಿದ್ದೀನಿ ಅಂತಂದರೆ ಒಳಗೆ ಬರೋದು ನಿಮ್ಮ ಇಷ್ಟ, ಹೊರಗೆ ಹೋಗೋದು ನನ್ನ ಇಷ್ಟ, ನಾನು ಹೇಳಿದಾಗ ಮಾತ್ರ ಅದಕ್ಕೆ ದೊಡ್ಡ ಕಾಂಪೌಂಡ್ ಹಾಕೊಂಡಿದ್ದೀನಿ. ಇದು ಯಾವುದೋ ಸಾಹಸ ಸಿಂಹ ಅಲ್ಲ, ಇದು ಸಿಂಹ ಆದರೆ ಸಿಂಹ ಹೋಟೆಲ್ ಕ್ಯಾಲಿಫೋರ್ನಿಯಾ ಹಂಗೆ ನೆನಪಾಗುತ್ತೆ ಅಲ್ವಾ, ಅದೊಂಥರ ಸಿಂಹ ಬರೋದಾಗಿರ್ಬೋದು. ಡಿಮಾಂಡಿಂಗ್ ಪ್ರೀತಿ ವಿಷಯ ಬಂದಾಗ ನಾನು ಹೇಳಿದ್ಮೇಲೆ ನೀವು ಬರಲೇಬೇಕು, ಅದು ರಾತ್ರಿ 12 ಗಂಟೆಗಾದರೂ ನೀವು ಬರಲೇಬೇಕು. ಆಮೇಲೆ ನೀವು ಇಲ್ಲ ಹೋಗ್ತೀನಿ ಇರ್ತೀನಿ ಅಂತ ಹೇಳೋ ಹಾಗೆ ಇಲ್ಲ, ಅವ್ರು ಹೇಳಿದ್ಮೇಲೆ ಹೋಗ್ಬೇಕು ಆ ಥರ. ತುಂಬ ಪ್ರೀತಿಸೋರು ಎಲ್ಲರೂ, ಎಲ್ಲರೂ ತುಂಬ ಪ್ರೀತಿಸೋರು. ನಾನು ಎಷ್ಟೋ ಸತಿ ಹೇಳ್ತೀನಿ ಅಪ್ಪ ಅಪ್ಪ ಅಂತ ನಾನು ಕರಿತೀನಿ, ಆದರೆ ಅವರಲ್ಲಿ ತಾಯಿ ಗುಣ ತುಂಬ ಇತ್ತು ಅಂತ. ಅದು ಎಲ್ಲರಲ್ಲೂ ಅದು ಇರಲ್ಲ. ಇರಲ್ಲ, ಹೌದು, ವೆರಿ ರೇರ್. ತುಂಬಾ ಪ್ರೀತಿಸೋರು, ತುಂಬಾ ಪ್ರೀತಿಸೋರು. ವಾಟ್ ಈಸ್ ಇದೇನಿದು ಶೆಫ್ ಚಿದಂಬರ ಏನು? ಐ ನೋ ನೀವು ಶೆಫ್ ಚಿದಂಬರ ಗೊತ್ತು, ಅಷ್ಟಂತೂ ಗೊತ್ತಿದೆ. ಆಮೇಲೆ ಅವ್ರಿಗೇನೋ ಗಿಬ್ರಿಷ್ ಮಾತಾಡ್ತಿದ್ದಾರೆ ಅವ್ರು ಈ ನಡುವೆ ರೀಸೆಂಟ್ ಆಗಿ, ಅರ್ಥನೇ ಆಗ್ತಿಲ್ಲ ಮಾತಾಡ್ತಿರೋದು ಕೂಡ. ಈಗ ತುಂಬಾ ಹುಡುಗಿರು ಮಾತಾಡಿದ್ ಯಾರಿಗೂ ಅರ್ಥ ಆಗಲ್ಲ ಅಂತ ತುಂಬಾ ಓಡ್ತಾ ಇದೆ, ಮೀಮ್ ಆಗ್ಬಿಟ್ಟಿದೆ, ತುಂಬಾ ಮೀಮ್ ಆಗ್ಬಿಟ್ಟಿದೆ, ವೈರಲ್ ಇದು ಆಗ್ಬಿಟ್ಟಿದೆ. ಆಕ್ಚುಲಿ ಅದು ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಇರಲಿಲ್ಲ, ಅದು ಆ ಒಂದು ಸೀನ್ ಮಾಡ್ತಿರ್ಬೇಕಾದ್ರೆ ಅದೊಂದು ಇಂಪ್ರೂವೈಸೇಷನ್ ಸಮಯದಲ್ಲಿ ಅದು ಅದು ಬಂತು. ಇವ್ರು ಮಾಡಿದ್ರೆ ಅದು ಏನೋ ಮಾತಾಡ್ತಾ ಮಾತಾಡ್ತಾ ಇವ್ರು ಅದನ್ನು ಹೇಳೋದು, ನಾನು ಅದನ್ನು ಇದನ್ನ ಇಟ್ಕೊಳ್ಳಿ ಚೆನ್ನಾಗಿದೆ ಅಂತಂದೆ ನಾನು. ಸೊ ಅದು ಹಾಗೆ ಅದು ಸೊ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ದ ಸ್ಕ್ರಿಪ್ಟ್ ಆಕ್ಚುಲಿ. ನೋ, ಐ ಕೇಮ್ ಅಪ್ ವಿತ್ ಇಟ್ ಆನ್ ದಿ ಸ್ಪಾಟ್. ಯಾ ಐ ಥಿಂಕ್ ಯೂಶುವಲಿ ಅದೇ ಅನ್ಪ್ಲಾನ್ಡ್ ಅಂಡ್ ಆ ನಂತರ ಈ ಸ್ಕ್ರಿಪ್ಟ್ ಇಲ್ದೇ ಇರೋದು ಯೂಶುವಲಿ ದಟ್ ಬಿಕಮ್ಸ್ ದಿ ಮೈನ್ ಪಾರ್ಟ್ ಅಂತ ಹೇಳ್ತಾರಲ್ಲ. ಅಂಡ್ ಏನಾಗುತ್ತೆ, ಇಟ್ಸ್ ಎ ಕೊಲಾಜ್, ಎವ್ರಿಬಡಿಸ್ ಕರೆಕ್ಟ್, ಎವ್ರಿಬಡಿಸ್ ಕಾಂಟ್ರಿಬ್ಯೂಷನ್ ಇಸ್ ದೇರ್ ಇನ್ ಫಿಲ್ಮ್ ಮೇಕಿಂಗ್. ಇಟ್ಸ್ ಎ ಹ್ಯೂಜ್ ಪ್ರೊಸೆಸ್. ಸೊ ತುಂಬ ಇಂಪ್ರೂವೈಸೇಷನ್ಸ್ ನಾವು ಮಾಡಿದ್ದೀವಿ ಅದರಲ್ಲಿ, ತುಂಬ ಇನ್ಪುಟ್ಸು ಇದೆ. ಬಟ್ ಹ್ಯಾವಿಂಗ್ ಸೆಡ್ ದಿಸ್, ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ದ ಡಿರೆಕ್ಟರ್ಸ್ ಕಾಲ್, ಇಟ್ಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಹೀ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ಹೀ ಚೋಸ್ ವಾಟ್ ಈಸ್ ಟು ಬಿ ಕ್ಯಾಪ್, ವಾಟ್ ನಾಟ್ ಟು ಬಿ, ವಾಟ್ ಈಸ್ ನಾಟ್ ಟು ಬಿ. ಸೊ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಹಿಮ್, ದ ಡೈರೆಕ್ಟರ್. ಹೀ ಅವರೇ ಒಂದು ಈ ಒಂದು ಕಥೆ ನನ್ನ ಹತ್ರ ಬಂದಾಗ ಆ್ಯಕ್ಚುಲಿ ಏನಾಯಿತು ಅಂತಂದರೆ, ದ ಪ್ರೊಡ್ಯೂಸರ್ಸ್ ಹಸ್ಬೆಂಡ್, ದ ಪ್ರೊಡ್ಯೂಸರ್ ಇಸ್ ಅ ಲೇಡಿ, ರೂಪಾ ಅಂತ. ಸೊ ಹರ್ ಹಸ್ಬೆಂಡ್ ವಾಸ್ ಮೈ ಜಿಮ್ ಮೇಟ್. ಓ ವಾವ್. ಸೊ ಅವ್ರು ನನಗೆ ಹೇಳಿದ್ರು, ಸರ್ ನೀವು ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ಇದ್ದರೆ ಹೇಳಿ, ಸಿನಿಮಾ ಸಬ್ಜೆಕ್ಟ್ ಏನಾದರೂ ಇದ್ದರೆ ಹೇಳಿ, ನಾನು ನಿಮ್ಮ ಜೊತೆಗೆ ನಿಂತ್ಕೋತೀನಿ, ಕೈ ಜೋಡಿಸ್ತೇನೆ ಅಂತ. ನನ್ನ ಜಿಮ್ಮಲ್ಲೂ ತುಂಬ ಜನ ಇದ್ದೀರಾ, ಯಾವತ್ತು ಯಾಕೆ ಈ ಥರ ಹೇಳಿಲ್ಲ ನೀವು? ಅಥವಾ ಒಂದು ಕೆಲಸ ಮಾಡ್ಬೋದು, ಈ ಪಾಡ್ಕಾಸ್ಟ್ ಮುಖಾಂತರ ಅವ್ರು ಯಾರಾದರೂ ಫೋನ್ ಮಾಡಿದ್ರೆ ನನ್ನ ನಂಬರ್ ಕೊಡಿ. ಸ್ಮಾರ್ಟ್. ಸೊ ಅವ್ರು ಹೇಳೋದು, ನಾನು ನಿಮ್ಮ ಜೊತೆಲಿ ನಿಂತ್ಕೋತೀನಿ ಅಂತ ಹೇಳೋದು. ಸಂತೋಷ. ಅದಾದಮೇಲೆ ಸುಮಾರು ಜನಗಳನ್ನು ಕರೆಸ್ದೆ, ಸುಮಾರು ಕಥೆಗಳನ್ನು ಕೇಳಿದೆ ನಾನು. ಈಗ ಅವ್ರು ಹೇಳಿದ್ದಾರೆ, ಅವ್ರ ಕಥೆ ಕೇಳೋದಕ್ಕೆ ಅವ್ರಿಗೇನು ಅಷ್ಟೊಂದು ಆಸಕ್ತಿನೂ ಇರಲಿಲ್ಲ, ನಾನು ನಿಮ್ಮ ಜೊತೇಲಿ ಇರ್ತೀನಿ ಅಷ್ಟೇ ಅವ್ರು ಹೇಳಿದ್ದು. ಅವ್ರು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಮಗಿನ್ನೂ ಜವಾಬ್ದಾರಿ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರ ಪೂರ್ತಿ ನಂಬಿಕೆ ನನ್ನ ಮೇಲಿತ್ತು, ನೀವು ಯಾವ್ದು ನಿಮ್ಗೆ ಇಷ್ಟ ಆದರೆ ಆಯಿತು ಅಂತ. ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಒಂದು ಸುಮಾರು ಕಥೆಗಳನ್ನು ಕೇಳಿದೆ, ಅವ್ರು ಹೇಳಿದ ತಕ್ಷಣ ಒಂದು ಯಾವುದೋ ಒಂದು ವಾಪಸ್ ಬರೋದು ಆ ಥರದ್ದು ಆಗಬಾರ್ದು.
ಅದಕ್ಕೆ ಒಂದು 6 ತಿಂಗಳು ಆಯ್ತು ಅದು. ನಾನು ಅನ್ಕೋತಾ ಇದ್ದೆ ನಾವು ಫಸ್ಟ್ ಒಂದು 6 ತಿಂಗಳು ಕೇಳಿದೆ ಕಥೆನ, ಕಥೆಗಳನ್ನು ಕೇಳಿದೆ ಒಬ್ಬರನ್ನ. ಅದರಲ್ಲಿ ಆ ಪ್ರೊಸೆಸ್ಸಲ್ಲಿ ಒಬ್ಬರು ಬಂದರು, ಅವ್ರ ಕಥೆ ಹೇಳಿದ್ರು, ಏನೋ ಒಂದಿಷ್ಟು ಚರ್ಚೆಗಳಾದವು. ಅವ್ರ ಜೊತೇಲಿ ಇವರು ಬಂದಿದ್ದರು, ಆನಂದ ರಾಜ್ ಸರ್ ನಮ್ಮ ನಿರ್ದೇಶಕರು. ಸರ್ ನನ್ನ ಹತ್ರ ಒಂದು ಕಥೆ ಇದೆ ಹೇಳ ಹೇಳಿ ಅಂತ. ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ ಇದನ್ನು, ಚೆನ್ನಾಗಿದೆ. ಬಟ್ ನನಗೆ ಒಂದು 2 ದಿನ ಕೊಡಿ ಸರ್, ನಾನು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿ ಇಂಪ್ರೂವ್ ಮಾಡ್ಕೊಂಡಿರ್ತೇನೆ ಬನ್ನಿ ಅಂತ. 2 ದಿನ ಆದಮೇಲೆ ಬಂದರು, ಬೇರೆಯೇ ಕಥೆ ಹೇಳಿದ್ರು, ಈ ಕಥೆ ಹೇಳಿದ್ರು ಅವರು. ತುಂಬ ನನಗೆ ಇಷ್ಟ ಆಯಿತು, ಭಾಳ ಇಷ್ಟ ಆಯಿತು. ಅಫ್ಕೋರ್ಸ್ ಒಂದು ಸ್ವಲ್ಪ ಒಂದಿಷ್ಟು ವಿಷಯಗಳನ್ನು ಹೇಳಿದೆ ನಾನು ಅವ್ರಿಗೆ, ಸೂಚಿಸಿದೆ ಇದನ್ನಿದ್ದನ್ನು ನಾನು ಸ್ವಲ್ಪ ಹಾಕಿ ಸ್ವಲ್ಪ ಚೇಂಜಸ್ ಮಾಡಿ ಇದನ್ನು ಅಂತ. ಆ್ಯಕ್ಚುಲಿ 2 ಹೀರೋಯಿನ್ಸ್ ಇರಲಿಲ್ಲ ನಮ್ಮ ಸಿನಿಮಾದಲ್ಲಿ. ರೇಚಲ್ ಡೇವಿಡ್ ನಮ್ಮ ಪಾತ್ರ, ಅಂದರೆ ನನ್ನ ಹೀರೋಯಿನ್ ಏನಿದ್ದಾರೆ, ಶೀಸ್ ಆಲ್ಸೋ ಮೈ ಹೀರೋಯಿನ್. ಆಕೆ ಪಾತ್ರ ಅಂದರೆ ಅದು ನನ್ನ ಫ್ರೆಂಡು, ಅಂದರೆ ಸ್ನೇಹಿತನ ಪಾತ್ರ ಮಾಡಿದ್ರು ನಾನು. ಸೊ ನಾನು ಅಂದರೆ ಹೀರೋಯಿನ್ ಪಾತ್ರ ಒಂದು, ಸೊ ಹುಡುಗನ ಹುಡುಗಿ ಹುಡುಗಿ ಮಾಡಿ ಅಂತ ಹೇಳಿದೆ ನಾನು. ಹುಡುಗಿ ಇರಲಿ ಅದಕ್ಕೆ ಆ ಒಂದು ಇದರಲ್ಲಿ ಅಂತ. ಏನಾಗತ್ತೆ ಅದರಲ್ಲಿ, ಒಂದು ಗ್ಲ್ಯಾಮರ್ ಕ್ವೋಷಂಟ್ ಇರುತ್ತೆ, ಒಂದು ಎರಡನೇದಾಗಿ ಬೇರೆ ಡೈಮೆನ್ಷನ್ಸ್ಗಳು ಬರ್ತವೆ. ಸೊ ಬಟ್ ಅವ್ರದನ್ನು ಅವರು ಎಷ್ಟು ಅದನ್ನು ಎಷ್ಟು ತುಂಬ ಫಾಸ್ಟಾಗಿ ಅದನ್ನು ತೊಗೊಂಡು ಅದಕ್ಕೆ ಅಳವಡಿಸ್ಕೊಂಡು ಅದು ಎಷ್ಟು ಡೈಮೆನ್ಷನ್ಸ್ಗಳು ಬದಲಾಗ್ತಾ ಹೋಯಿತು ಅಂತಂದರೆ, ನಿಜವಾಗ್ಲೂ ಇಟ್ ವಾಸ್, ಅಂದರೆ ದ ಕ್ರೆಡಿಟ್ ಶುಡ್ ಗೋ ಟು ಹಿಮ್. ನಾನು ಹೇಳಿದೆ ಬಟ್ ಅದನ್ನು ಬಟ್ ಅದಕ್ಕೆ ಅಳವಡಿಸ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಈ ಥರದ ಒಂದಿಷ್ಟು ವಿಷಯಗಳನ್ನು ಹೇಳಿದೆ ಅವರು, ತುಂಬ ಅದನ್ನು ಆಮೇಲೆ ತುಂಬ ಬೇಗ ಅಳವಡಿಸ್ಕೊಂಡು ಬರ್ತಾರೆ ಅವರು. ಅದನ್ನು ಬಂದರು ಆಮೇಲೆ ನನಗೆ ವಿತ್ ಉದಯ್ ಲೀಲಾ ಸರ್ ನಮ್ಮ ಸಿನಿಮಾಟೋಗ್ರಾಫರ್, ಅವ್ರ ಜೊತೇಲಿ ಬಂದರು, ಸೆಟ್ ತೋರಿಸಿದ್ರು, ಈ ಥರ ಸೆಟ್ ಇರುತ್ತೆ ಸರ್ ನಮ್ಮದು, ಕಲರ್ ಪ್ಯಾಲೆಟ್ ಈ ಥರ ಇರುತ್ತೆ ಅಂತೆಲ್ಲ. ನನಗೆ ಈ ಥರದ್ದು ವ್ಯಕ್ತಿಗಳ ಜೊತೇಲಿ ಕೆಲಸ ಮಾಡೋದು ತುಂಬ ಇಷ್ಟ. ಯಾಕಂತಂದರೆ ಸಿನಿಮಾ ಸಿನಿಮಾ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಂತೂ ವಿಶೇಷವಾಗಿ ಸಿನಿಮಾ ನೋಡಿಕೊಂಡೇ ನಾವು ಎಲ್ಲರೂ ಬೆಳೆದಿರ್ತೀವಿ. ಒಂದು ಸಿನಿಮಾ ಅಂತಂದರೆ ಇಟ್ಸ್ ಬಿಗ್ ಡ್ರೀಮ್, ಇಟ್ಸ್ ಬಿಗ್ ಥಿಂಗ್ ಆ್ಯಂಡ್ ಇಟ್ಸ್ ಡ್ರೀಮ್ ವರ್ಲ್ಡ್. ಸೊ ಅಂಥ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ನಾವು ನಿಜವಾಗ್ಲೂ ಅದೃಷ್ಟವಂತ ನಿಜ. ಸೊ ಅದನ್ನ ತುಂಬ ಪ್ಯಾಷನೇಟ್ಲಿ ನಾವು ಮಾಡಬೇಕು, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ ಅನ್ನೋದು ತುಂಬ ಪ್ಯಾಷನ್ ಇರಬೇಕು, ತುಂಬ ತಯಾರಿ ಇರಬೇಕು. ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹಿಂದೆ ಒಂದಿಷ್ಟು ತಯಾರಿ ಇರಬೇಕು. ಆ ತಯಾರಿ ಕಾಣಿಸ್ತು, ಆ ಒಂದು ಪ್ಯಾಷನ್ ಕಾಣಿಸ್ತು ನನಗೆ. ಸೊ ಅದನ್ನು ಯಾಕಂದ್ರೆ ಇಷ್ಟೆಲ್ಲ ತೋರಿಸಿದ್ರಲ್ಲ, ಕಲರ್ ತೋರಿಸಿದ್ರು, ಸೆಟ್ ತೋರಿಸಿದ್ರು, ಕಥೆಯಲ್ಲಿ ಟಕ್ 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 ಅಂತ ಅದನ್ನೆಲ್ಲ ಎಷ್ಟೋ ಚೆನ್ನಾಗಿ ಮಾಡ್ಕೊಂಡ್ಬಂದ್ರು, ಮಾಡೋಣ ಅಂತ ಇವೆಂಟ್ ಆನ್ ದ ಫ್ಲೋ. ಎಷ್ಟು ಬೇಗ ಮುಗೀತು ಅಂತಂದರೆ 29 ದಿವಸದಲ್ಲಿ ನಮ್ಮದು, ಅಂದರೆ ಇದನ್ನು ಹೇಳಿದ ತಕ್ಷಣ ನಾವು ಪ್ರೊಡ್ಯೂಸರ್ನ ಕೇಳಿದ್ದೆ ನಮ್ಮ ರೂಪಾ ಮೇಡಮ್. ಕರೆಕ್ಟ್, ನನಗೆ ಇಫ್ ಐ ಆಮ್ ರೈಟ್, ಬಿಕಾಸ್ ನೀವು ಅನೌನ್ಸ್ ಮಾಡಿದ್ದಕ್ಕೂ ರಿಲೀಸ್ಗೂ ಯು ಗೈಸ್ ತುಂಬ ಟೈಮ್ ತಗೊಂಡಿಲ್ಲ ಅಲ್ವಾ? ವಿತಿನ್ 1 ಇಯರ್, ವಿತಿನ್ 6 8 ಮಂತ್ಸ್, 8 ತಿಂಗಳು. ಆ್ಯಂಡ್ ಸಿ ನೌ ದ ಪ್ರಮೋಷನ್ಸ್ ಆಲ್ಸೋ, ಈಗ ನೋಡಿದ್ರೆ ನೀವು ಎವ್ರಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಇಟ್ಸ್ ವೆರಿ ಯುನೀಕ್. ಕರೆಕ್ಟ್, ಅವರು ಮೀಮ್ಸ್ ಮಾಡೋದಾಗಿರ್ಬೋದು ಅಥವಾ ಪೋಸ್ಟ್ ಮಾಡೋದಾಗಿರ್ಬೋದು ಅಥವಾ ಮೊನ್ನೆ ನಮ್ಮದು ಒಂದು ಇದು ಆಯಿತು, ಟ್ರೇಲರ್ ರಿಲೀಸ್ ಆಯಿತು. ದ ಟ್ರೇಲರ್ ಇಟ್ ಸೆಲ್ಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್, ಟೀಸರ್ ಅದಕ್ಕೆ ಮುಂಚೆ ಮಾಡಿದ್ರು ಅದು ಇಂಟ್ರೆಸ್ಟಿಂಗ್ ಇತ್ತು. ದೆನ್ ಕರೆಕ್ಟ್ ಸಿ ಈಗ ಟ್ರೇಲರ್ ಲಾಂಚ್ ಏನಿತ್ತು, ಮಾಮೂಲಿ ಒಬ್ಬರು ಆ್ಯಂಕರ್ ಬರ್ತಾರೆ ಮಾತಾಡ್ತಾರೆ, ಬಟ್ ಇಲ್ಲಿ ಅವರೇ ಆ್ಯಂಕರಿಂಗ್ ಮಾಡಿದ್ರು. ಅವರು ಶಿವಮಣಿ ಸರ್ ಇಬ್ಬರು ಜೊತೆಗೆ ಸೇರ್ಕೊಂಡು ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಅವ್ರನ್ನ ಕರೆಸಿದ್ರು ಗೆಸ್ಟ್ ಅಂತ. ಅವ್ರಿಗೂ ಒಂದಿಷ್ಟು ಏನೋ ಒಂದು ಮಾಡೋಕ್ಕೆ ಹೇಳಿ ಆಮೇಲೆ ಆ ಪೋಡಿಯಂ ಮಾಡಿದ್ರು, ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಲ್ಲಿ, ಅದರ ಮೇಲೆಲ್ಲ ತರಕಾರಿ ಎಲ್ಲ ಇಟ್ಟು ಎಲ್ಲ ಮಾಡಿದ್ರು. ಅಂದರೆ ಏನಾಗುತ್ತೆ, ಪ್ರತಿಯೊಂದು ಡೀಟೇಲ್ ಬಗ್ಗೆ ಯೋಚನೆ ಮಾಡಿ ಅದನ್ನು ಚೆನ್ನಾಗಿರಬೇಕು, ಇದು ಒಂದು ವಿಭಿನ್ನವಾಗಿರಬೇಕು, ವಿಶಿಷ್ಟವಾಗಿರಬೇಕು ಅನ್ನೋ ಒಂದು ಪ್ರಯತ್ನ ಇದೆಯಲ್ಲ, ನಮ್ಮ ಕೈಲಿ ಆಗೋದಿಷ್ಟೇ. ಕರೆಕ್ಟ್, ಸಿ ಸಿನಿಮಾ ಯಶಸ್ಸು, ಸಿನಿಮಾ ಜನಕ್ಕೆ ಇಷ್ಟ ಆಗೋ ಎಲ್ಲ ಜನಕ್ಕೆ ಬಿಟ್ಟಿರೋದು, ಜನಕ್ಕೆ ಬಿಟ್ಟಿದ್ದು ಜನ ಅಂತ ನಾನು ಏನು ಅನ್ಕೊಳ್ತೀನಿ ಯಾವಾಗಲೂ, ಅದು ದೇವರ ಅನುಗ್ರಹ, ದೇವರ ಪ್ರತಿರೂಪ, ದೇವರ ಸ್ವರೂಪ ಅಂತಂದರೆ ಜನಗಳು. ಕರೆಕ್ಟ್, ಅದು ಅವ್ರ ಮೇಲೆ ಬಿಟ್ಟಿತ್ತು. ಆದರೆ ಅದು ಯಶಸ್ಸು ಸಿಗಬೇಕು ಅಂತಂದರೆ ನಾವು ನಮ್ಮ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡೋದು. ನಿಜ ಸರ್, ನಮ್ಮ ಯೋಗ್ಯತೆ ಇದೆಯಾ? ದೇವ್ರು ಕೊಡ್ತಾನೆ ನಮಗೆ, ಯೋಗ ಕೊಡ್ತಾನೆ. ಕರೆಕ್ಟ್, ಯೋಗ ಮತ್ತು ಯೋಗ್ಯತೆ ಎರಡೂ ಇರಬೇಕು ಅಂತ ಹೇಳ್ತಾರೆ. ಯೋಗ್ಯತೆ ನಾವು ಸಂಪಾದನೆ ಮಾಡಬೇಕು, ಅದು ನಮ್ಮ ಕೈಲಿದೆ. ಯೋಗ ಕೊಡೋಣ, ಅವನು ಅನಿಸ್ಬೇಕು, ಅವನು ಆಕೆನು ಅದು ಆ ಶಕ್ತಿ ನಮಗೆ ಗೊತ್ತಿಲ್ಲ, ಆ ಶಕ್ತಿಗೆ ಅನಿಸ್ಬೇಕು ಇವ್ರಿಗೆ ಯೋಗ್ಯತೆ ಇದೆ ಅಂತ, ಇವ್ರಿಗೆ ಯೋಗ ಸಿಗಬೇಕು ಅಂತ. ನಾವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನಾವು ಆಲ್ ಆಫ್ ಅಸ್, ನಾವು ಎಲ್ಲರೂ ನಮ್ಮ ಇಡೀ ಒಂದು ತಂಡ ಏನಿದೆ,
ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ನಿಧಿ ಹೇಗೆ ಬಂದಿದ್ದು ಎಲ್ಲಿಗೆ? ಇಲ್ಲಲ್ಲ ಇಲ್ಲ ಸಿನಿಮಾದಲ್ಲಿ ಅದೇ ಇದು ಅಣ್ಣ ಬಾಂಡಲ್ಲಿ. ಸೊ ನನಗೆ ಐ ಥಿಂಕ್ ನಾನು ಹೇಳಿದ ಪ್ರಕಾರ ಲೈಕ್ ಪಂಚರಂಗಿ ವಾಸ್ ಒನ್ ಆಫ್ ಮೈ ಅರ್ಲಿ ಫಿಲ್ಮ್ಸ್, ಮೈ ಥರ್ಡ್ ಫಿಲ್ಮ್. ನನ್ನ ಫಸ್ಟ್ ಇಯರಲ್ಲಿ ಆ ಮೂವಿ ರಿಲೀಸ್ ಆಯಿತು. ಅದೊಂಥರ ನನಗನ್ಸುತ್ತೆ ಟೈಪ್ ಕಾಸ್ಟ್ ಆಗೋಯ್ತು ನನ್ನ ರೋಲ್ ಅಂತ. ಎವ್ರಿ ಮೂವಿ ನಂಗೆ ನೆರೇಷನ್ ಬರ್ತಾ ಇದ್ದದ್ದು ಅದಾದಮೇಲೆ ಸ್ವೀಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್, ಸ್ವೀಟ್ ಆಗಿರಿ ಬಬ್ಲಿ ಆಗಿರಿ, ನೀವು ಹೇಗಿರ್ತೀರ ರಿಯಲ್ ಲೈಫಲ್ಲಿ ಹಾಗೇರಿ. ವೆರಿ ಸಿಮಿಲರ್ ಟು ಪಂಚ್ ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್. ನಾವು ಫ್ಯಾಮಿಲಿ, ನಾವು ಎಲ್ಲ ಸಿನಿಮಾದವರು ಒಂದೇ ಫ್ಯಾಮಿಲಿ ತರ ಇದ್ವಿ ನಾವು, ಒಂದೇ ಜೊತೆ ಊಟ ಮಾಡ್ತಿದ್ವಿ, ಪಿಕ್ನಿಕ್ ತರ ಇತ್ತು, ಶೂಟಿಂಗ್ ಪಿಕ್ನಿಕ್ ತರ ಇತ್ತು, ಪಿಕ್ನಿಕ್ ತರ ಎಲ್ಲ ಪ್ರಮೋಷನ್ ಅದೇ ಹೇಳಿದ್ದು ಡಿಫರೆಂಟ್ ಆಗಿದೆ ಅಂತ. ಡಿಫರೆಂಟ್ ಅದ ನಾವೇ ಹೇಳ್ತಾ ಇದ್ದೀವಿ ನಮ್ಮ ಚಿತ್ರ ಡಿಫರೆಂಟ್ ಆಗಿದೆ ಅಂತ. ಬಟ್ ಆನಂದ್ ಸರ್ ಫೋನ್ ಮಾಡಿ, ನಾನು ಮೈಸೂರಿಗೆ ಹೋಗ್ತಾ ಇದ್ದೆ ಅಮ್ಮನ ಮನೆಗೆ. ಸೊ ಹೀ ಸೆಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ನರೇಷನ್. ಐ ಸೆಡ್ ಮೈಸೂರು ಮನೆ ರೀಚ್ ಆದಮೇಲೆ ನರೇಷನ್ ಕೊಡಿ ಅಂತ. ಐ ಜಸ್ಟ್ ಲಿಸನ್. ಫಸ್ಟ್ ಟೈಮ್ ಒಬ್ಬರು ಡೈರೆಕ್ಟರ್ ನನ್ನ ಹೀ ಸೀನ್ ಮೀ ಆಸ್ ಸಮಥಿಂಗ್ ಎಲ್ಸ್ ಅದರ್ ದ್ಯಾನ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್, ಅದರ್ ದ್ಯಾನ್ ದ ಪಂಚರಂಗಿ ನಿಧಿ. ಸೊ ನನಗೆ ಒಂಥರ ತುಂಬ ಆ್ಯಸ್ ಅನ್ ಆ್ಯಕ್ಟರ್ ಐ ಬಿಕೇಮ್ ವೆರಿ ಗ್ರೀಡಿ. ಐ ಸೆ ಯೆಸ್ ಐ ವಾಂಟ್ ಟು ಡೂ ದಿಸ್ ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಐವ್ ಡನ್ ಆಲ್ ದೀಸ್ ಇಯರ್ಸ್ ಅಂತ. ಸೊ ಫಾರ್ ಮೀ ಇನ್ಸ್ಟೆಂಟ್ಲಿ ಒಂಥರ ನನಗೆ ಐ ವಾಸ್ ಲೈಕ್ ಐ ವಾಂಟ್ ಟು ಡೂ ದಿಸ್. ಸೊ ಯಾ, ಹಾಗೆ ನಾನು ಬಂದೆ ಶೆಫ್ ಚಿದಂಬರ ಚಿತ್ರಕ್ಕೆ. ಆ್ಯಂಡ್ ಅದಾದಮೇಲೆ ಐ ಥಿಂಕ್ ಇನ್ ಒನ್ ವೀಕ್ ಸ್ಮಾರಕದಲ್ಲಿ ಮೈಸೂರಲ್ಲೇ ವಿ ಹ್ಯಾಡ್ ಅ ಸ್ಕ್ರಿಪ್ಟ್ ಪೂಜೆ ಅಲ್ಲಿಂದ ವಿ ಸ್ಟಾರ್ಟೆಡ್. ಈವನ್ ಶೂಟಿಂಗು ಅಷ್ಟೇ, ಮೈನ್ ವಾಸ್ ಮೋಸ್ಟ್ಲಿ ನೈಟ್ ಶೆಡ್ಯೂಲ್, 6 PM to 6 AM. ಸೊ ಅದು ಅಷ್ಟೇ, ಎಷ್ಟು ಕ್ವಿಕ್ಕಾಗಿ ಆಗ್ತಾ ಹೋಯ್ತು ಇನ್ ಫ್ಯೂ. ಆಮೇಲೆ ಡಬ್ಬಿಂಗು ಅಷ್ಟೇ, ನಾವು ವಿ ಆರ್ ಇನ್ ಪ್ರಮೋಷನ್ಸ್ ಅಂಡ್ ರಿಲೀಸ್. ಬಿಕಾಸ್ ಇದ್ಬಿಟ್ಟು ನಾನಿನ್ನೂ ಎರಡು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇನ್ ದ ಲಾಸ್ಟ್ 2 ಇಯರ್ಸ್, ಯು ಐ ಮತ್ತು ಎಡಗೈ ಅಪಘಾತಕ್ಕೆ ಕಾರಣ. ದಿಸ್ ವಾಸ್ ದ ಲಾಸ್ಟ್ ಮೂವಿ ಐ ಶಾಟ್ ಫಾರ್ ಅಂಡ್ ದ ಫಸ್ಟ್ ಟು ರಿಲೀಸ್. ಆಕ್ಚುಲಿ ದೆನ್ ಇಫ್ ಯು ಲುಕ್ ಅಟ್ ಇಟ್ ಆಲ್ 3 ಫಿಲಮ್ಸ್ ನೋಡಿ, ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಇವ್ರು ಮಾಡೋದು ಅಲ್ವಾ. ಚೆಫ್ ಚಿದಂಬರ, ಯು ಐ, ಆಮೇಲೆ ಎಡಗೈಗೆ ಅಪಘಾತಕ್ಕೆ ಕಾರಣ. ಸೊ ಯಾವುದು ಒಂಥರ ಲೈಕ್ ಯು ಸೇ ಸ್ಟೀರಿಯೋಟಿಪಿಕಲ್ ಫಿಲಮ್ಸ್ ತರ ಇಲ್ಲ, ಎಲ್ಲಾನು ಒಂದೊಂದು ಅದದೇ ಅಂತ. ಈಗ ನಾನು ಈ ಪ್ರಶ್ನೆ ಕೇಳಿದ್ರೆ ಕ್ಲೀಷೆ ಅಂದ್ರೆ ಏನು, ಬಿಕಾಸ್ ರಿಲೀಸ್ ಮುಂಚೆ ನೀವೇನು ಬಿಟ್ಕೊಡೋದಿಲ್ಲ ಅಂತ ಗೊತ್ತು. ಆದ್ರೂ ನಾನು ಅದ ಕೇಳ್ತೀನಿ, ಅದನ್ನ ಬಿಟ್ಟು ಏನ್ ಹೇಳ್ಬೋದು ಜನ ಬಂದು ಥಿಯೇಟರ್ ಅಲ್ಲಿ ನೋಡೋದಕ್ಕೆ. ನಾನು ಮೊನ್ನೆ ಒಂದು ಹೇಳಿದೆ, ಈ ಸಿನಿಮಾ ಯಾಕೆ ನೋಡಬೇಕು, ಅನಿರುದ್ಧ ಜತ್ಕರ್ ನಿಧಿ ಸುಬ್ಬಯ್ಯ ಯಾಕೆ ನೋಡಬೇಕು, ಇಟ್ ಈಸ್ ಅ ಕಾಮಿಡಿ. ಸಿ, ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ಐ ವಿಲ್ ಟೆಲ್ ಯು, ಐ ಆಮ್ ನಾಟ್ ಟೆಲಿಂಗ್ ದಿಸ್ ಬಿಕಾಸ್ ಇಟ್ಸ್ my R movie. It's a joy ride, it's a fun ride. Yeah. ಇದರಲ್ಲಿ ನೀವು ಟ್ರೇಲರ್ ಅಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದರಲ್ಲಿ ನಿಮ್ಗೆ ಒಂದು ಸಿನಿಮಾದಲ್ಲಿ ಏನು ಬೇಕು ಅದೆಲ್ಲವೂ ಇದೆ. ಆಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಎವ್ರಿಥಿಂಗ್ ಇಸ್ ದೇರ್. ಆಮೇಲೆ 1 ಗಂಟೆ 42 ನಿಮಿಷದ್ದು ಅಷ್ಟೇ ಅವಧಿ ಇರತಕ್ಕಂಥದ್ದು ಈ ಸಿನಿಮಾ. ಇವತ್ತಿನ ಕಾಲದಲ್ಲಿ T20 ಜಮಾನ ಇರೋದ್ರಿಂದ ನೀವು ಅಷ್ಟರಲ್ಲಿ ಎಷ್ಟು ಏನು ತೋರಿಸ್ತೀರ ನೀವು ಸಿನಿಮಾ. ನಾವು ಮೊನ್ನೆನೂ ಒಂದು ಪ್ರಿವ್ಯೂ ಹಾಕಿದಾಗ ಇಂಟರ್ವ್ಯೂಲ್ ಬಂದೇ ಬಿಡ್ತೀವಿ, ಸಿನಿಮಾ ಮುಗದೇ ಹೋಗುತ್ತೀವಿ, ಅಂದರೆ ಲಾಟ್ಸ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್. ಈಗ ನಾವು ಎಸ್ಪೆಷಲಿ ವೆಬ್ ಸೀರೀಸ್ಗಳಲ್ಲಿ ನಾವು ನೋಡ್ತೀವಿ, ಅಷ್ಟು ಸತಿ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ತವೆ. ಈವನ್ ಜೊತೆ ಜೊತೆಲಿ ಫಾರ್ ದಟ್ ಮ್ಯಾಟರ್ ಲಾಟ್ಸ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್, ಜನಗಳಿಗೆ ಅದೆಲ್ಲ ಇಷ್ಟ. ಈ ಸಿನಿಮಾದಲ್ಲೂ ಕೂಡ ದೇರ್ ಆರ್ ಲಾಟ್ಸ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್. ಸೊ ಐ ಆಮ್ ಶ್ಯೂರ್ 100% ಶ್ಯೂರ್ ಪೀಪಲ್ ವಿಲ್ ಎಂಜಾಯ್ ದಿಸ್. ಎಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಅಂದರೆ, ಟ್ವಿಸ್ಟ್ ಟರ್ನ್ ಮಾಡಿ ಬೆನ್ನೆಲ್ಲ ನೋವಾಗಕ್ಕೆ ಶುರು ಆಯಿತಾ ಶೂಟಿಂಗ್ ಟೈಮಲ್ಲಿ. ನಾವೊಂದು ಹಾಡು ಹೇಳಬೇಕು ಅಂತಿದ್ವಿ, ಆ ಒಂದು ಟ್ವಿಸ್ಟ್ ಕರೆ ಅಂತ. ಸರ್ ಬಟ್ ಇನ್ ಜನರಲ್ ಈಗ ಜೊತೆ ಜೊತೆಯಲ್ಲಿ ಆದಾಗ ಆಯಿತಾ ದ್ಯಾಟ್ ಇಂಪ್ಯಾಕ್ಟ್ ವಾಟ್ ಯು ಕ್ರಿಯೇಟೆಡ್ ಆಯಿತಾ. ಸೊ ಅದು ವೆನ್ ಯು ಕೇಮ್ ಔಟ್ ಆಫ್ ದಿ ಅದನ್ನೇ ವೆನ್ ದ ಸೀರಿಯಲ್ ಮುಗಿದಾದ್ಮೇಲೆ ಎಲ್ಲದಕ್ಕೂ ಒಂದು ಡ್ಯೂರೇಷನ್ ಅನ್ನೋದು ಆ ಟೆನ್ಯೂರ್ ಇಷ್ಟಿರಲೇಬೇಕು ಅಂತ ಇರೋ ಸಹಜನ ಅಥವಾ ಲೈಕ್ ಬಿಕಾಸ್ ಆ ನೀವು ವಾಪಸ್ ನೀವು ಒಂದು ಟೆಲಿವಿಷನ್ ಬಂದಾಗ ಐ ಸ್ಟಿಲ್ ರಿಮೆಂಬರ್ ಬಿಕಾಸ್ ಎವ್ರಿ ಒನ್ ನೋಸ್, ಎಲ್ಲರಿಗೂ ಗೊತ್ತಿರೋಂಥದ್ದು. ಈಗ ನಮ್ಮ ತಾಯಿ ನೋಡೋದ್ರಿಂದ ಹಿಡಿದು ನಮ್ಮಂಥ ಸೀರಿಯಲ್ ನೋಡದೇ ಇರೋಂಥ ವರ್ಗದವರು ಕೂಡ ಅವ್ರು ಸೀರಿಯಲ್ ನೋಡೋಕ್ಕೆ ಶುರು ಮಾಡಿದ್ವಿ. ದೇರ್ ವಾಸ್ ಸಮ್ ಯುನೀಕ್ನೆಸ್ ಇದ್ದಿದ್ದು.
ಆ್ಯಂಡ್ ಇಟ್ ವಾಸ್ ಮ್ಯಾಗ್ನಮ್ ಓಪಸ್ ದ ಕೈಂಡ್ ಆಫ್ ಮ್ಯಾಗ್ನಿಟ್ಯೂಡ್ ವಾಟ್ ಯು ಗಾಟ್ ಸಿಕ್ಕಿದಂಥದ್ದು. ಸೊ ಈಗ ಅದಾದಮೇಲೆ ನೆಕ್ಸ್ಟ್ ಅದೇ ರೀತಿನೇ ಸಿಗಬೇಕು ಅಂತ ಅನ್ಕೊಳ್ಳೋದವ್ರು ಇರುತ್ತಾ ಸೀರಿಯಲ್ಗಳಲ್ಲಿ, ಅಥವಾ ಸೇಯಿಂಗ್ ಲೈಕ್ ವಿಲ್ ಬಿ ಲೈಕ್ ನನಗೇನು ಬರುತ್ತೋ ನೋಡ್ಕೊಂಡು ಹೋಗ್ತೀನಿ ಅನ್ನೋ ಆ ಮೈಂಡ್ ಸೆಟ್ಗೆ ಹೋಗ್ತಾರೆ? ಹೌ ನಿಮ್ದು ಹೆಂಗಿರುತ್ತೆ ಮೈಂಡ್ ಸೆಟ್ ಯೂಶ್ವಲಿ? ಸಿ, ಅಪೇಕ್ಷೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಚೆನ್ನಾಗಾಗಬೇಕು ಅಂತ. ಆಮೇಲೆ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ರೀಚ್ ಪೀಪಲ್. ಪೀಪಲ್ ಶುಡ್ ಎಂಜಾಯ್, ಪೀಪಲ್ ಶುಡ್ ಲವ್, ಪೀಪಲ್ ಶುಡ್ ಬಿ ಏಬಲ್ ಟು ವಾಚ್ ಯು. ಅದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸಿ, ಈಗ ನಾನು ಈ ಕ್ಷೇತ್ರಕ್ಕೆ ಯಾಕೆ ಬಂದೆ, ನಾನು ಬರೀ ಅಭಿನಯ ಇಷ್ಟ ಅಂತೇನಾದರೂ ಇದ್ದಿದ್ದರೆ ನಾನು ಬಹುಶಃ ಮನೆಯಲ್ಲಿ ಇದ್ಕೊಂಡು ಕನ್ನಡಿ ನೋಡಿಕೊಂಡು ಅಭಿನಯ ಮಾಡಿಕೊಂಡು ಯಾವುದಾದ್ರೂ ಒಂದು ಸನ್ನಿವೇಶ ಓದಿ ನಾಟಕದ ಒಂದು ಸನ್ನಿವೇಶ ಅಥವಾ ಯಾವುದಾದ್ರೂ ಒಂದು ಸಿನಿಮಾ ಸೀನ್ನ ನಾನು ಅದನ್ನು ಎನ್ಯಾಕ್ಟ್ ಮಾಡಿಕೊಂಡು ಕನ್ನಡಿ ಮುಂದೆ ಅದನ್ನು ಅಭಿನಯಿಸಿ ಖುಷಿ ಪಡ್ಬೋದು. ಅಷ್ಟಕ್ಕೆ ನಿಲ್ಲಲ್ಲ ನಮ್ಮ ಕಲಾವಿದರ ಜೊತೆ, ಕಲಾವಿದರ ಪ್ರವಾಸ. ಕಲಾವಿದನಿಗೆ ಆಸೆ ಏನಿರುತ್ತೆ, ನಾಲ್ಕು ಜನ ನೋಡಬೇಕು, ನಮ್ಮ ಬೆಂತಪ್ಪು ರಂಗಭೂಮಿ ಅಲ್ಲಿಂದ ಪ್ರವಾಸ ಪ್ರಾರಂಭ ಆಯಿತು. ಅದು ಅಷ್ಟಕ್ಕೆ ನಿಲ್ಲಲ್ಲ, ರಂಗಭೂಮಿಲಿ ಎಷ್ಟು ಜನ ನೋಡ್ತಾರೆ, ಆಮೇಲೆ ಸಿನಿಮಾ ಕಿರುತೆರೆ ಇದೆಲ್ಲವೂ ಒಂದು ಒಂದೊಂದಾಗಿ ಒಂದೊಂದಾಗಿ ಅದು ಬೇರೆ ಬೇರೆ ವೇದಿಕೆಗಳಲ್ಲದು ಪ್ರಾರಂಭ ಆಗುತ್ತೆ. ಹಾಗಾಗಿ ಜಾಸ್ತಿ ಜನ ನೋಡಬೇಕು, ಅದು ಜಾಸ್ತಿ ಜನಪ್ರಿಯತೆ ಅದು ಹೊಂದಬೇಕು, ಹೊಂದ್ಕೋಬೇಕು ಅನ್ನೋದೇ ಆಸೆ ಇರುತ್ತೆ. ಕರೆಕ್ಟ್. ಈಗ ನಾನು ಮಾಡ್ತಿರೋದು ಸೂರ್ಯವಂಶ, ದಟ್ಸ್ ಅ ನಂಬರ್ ಒನ್ ಸೀರಿಯಲ್ ಆನ್ ಉದಯ. ಉದಯ. ಸೊ ಐ ಆಮ್ ಎಂಜಾಯಿಂಗ್ ದಿಸ್ ಜರ್ನಿ. ಒಂದು, ಎರಡನೇದಾಗಿ ನಾನು ಆಗಲೇ ಹೇಳಿದೆ, ನಮ್ಮ ಕೈಲೇನಿದೆ, ನಮಗೇನು ಸಿಕ್ಕಿದೆಯೋ ಅಥವಾ ನಾವು ಏನು ಆಯ್ಕೆ ಮಾಡ್ಕೊಳ್ತೀವಿ ಅಟ್ ದ ಎಂಡ್ ಆಫ್ ದ ಡೇ ಯು ಚೂಸ್ ಆಲ್ಸೋ. ಈಗ ನಿಮಗೆ ಬಂದಿರತಕ್ಕಂಥ ಪ್ರತಿಯೊಂದು ಅವಕಾಶ ನೀವು ತೊಗೊಳ್ಳಲ್ಲ. ನಿಜ. ನಿಮಗೂ ಇಷ್ಟ ಆಗಬೇಕದು, ನಿಮ್ಮ ಕರೆ, ನಿಮ್ಗೆ ಅನಿಸ್ಬೇಕು ಇದನ್ನು ನಾನು ಮಾಡಬೇಕು ಅಂತ. ಹಾಗಾಗಿ ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ನಮ್ಮ ಒಂದು ಪರಿಪೂರ್ಣತೆ, ನಮ್ಮ ಪರಿಪೂರ್ಣವಾಗಿ ನಮ್ಮ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಕೆಲಸ ಮಾಡೋದು ಮಾತ್ರ ನನ್ನ ಕೈಯಲ್ಲಿ ಇದೆ, ಅದನ್ನು ನಾನು ಮಾಡಬೇಕು, ಮಿಕ್ಕಿದ್ದು ನನ್ನ ಕೈಲಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಿಸ್, ಜೊತೆ ಜೊತೆಯಲ್ಲಿ ಅವ್ರ ಟೆಲಿವಿಷನ್ ಫಾರ್ ದಟ್ ಮ್ಯಾಟರ್, ಇವತ್ತಿನ ಕಾಲದಲ್ಲಿ ಇಟ್ ಹ್ಯಾಸ್ ಗಾಟ್ ಅ ಹ್ಯೂಜ್ ಇಮ್ಮೆನ್ಸ್ ಇಂಪ್ಯಾಕ್ಟ್ ಆನ್ ಪೀಪಲ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಸಿನಿಮಾದು ಕೆಲವು ಸತಿ ನಾನು ಅನ್ಕೋತೀನಿ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದರೂ ಕೂಡ ಆ ಸಿನಿಮಾನ ಮನೆಯ ಪ್ರತಿಯೊಬ್ಬ ಸದಸ್ಯ, ಪ್ರತಿಯೊಬ್ಬ ವ್ಯಕ್ತಿ ನೋಡಿರ್ತಾನೆ ಅಂತಿಲ್ಲ. ಅನ್ಲೆಸ್ ಅದು ಯಜಮಾನನೋ ಬಂಗಾರದ ಮನುಷ್ಯನೋ ಆ ಥರದ ಸಿನಿಮಾ ಆದರೆ ಪ್ರತಿಯೊಬ್ಬರು ನೋಡಿರ್ತಾರೆ. ಬಟ್ ಆ ಥರ ಪ್ರತಿಯೊಂದು ಸಿನಿಮಾ ಬಗ್ಗೆ ಅದು ಆಗಲ್ಲ, ಆಗಲ್ಲ. ಬಟ್ ಟಿ ವಿ ಶೋ ಯಾವುದಾದ್ರು ಸೂಪರ್ ಡೂಪರ್ ಹಿಟ್ ಆಯಿತು ಅಂತಂದರೆ ಜೊತೆ ಜೊತೆಯಲ್ಲಿ ಇಟ್ ವಾಸ್ ಅ ಮ್ಯಾಸಿವ್ ಸೂಪರ್ ಡೂಪರ್ ಹಿಟ್. ನನಗೆ ಇವತ್ತಿನವರೆಗೂ ಒಂದು ಪ್ರಶ್ನೆ ಇದೆ, ಚಿಕ್ಕ ಮಕ್ಕಳು ಅದರಲ್ಲಿ ಏನು ನೋಡ್ತಾ ಇದ್ರು, ಇಟ್ ವಾಸ್ ಅ ಮ್ಯಾಚ್ಯೂರ್ಡ್ ಪರ್ಸನ್ಸ್ ಲವ್ ಸ್ಟೋರಿ. ಇಟ್ ವಾಸ್ ಅ ಮ್ಯಾಚ್ಯೂರ್ಡ್ ಪರ್ಸನ್ಸ್ ಲವ್ ಸ್ಟೋರಿ. ವಾಟ್ ಡಿಡ್ ದೇ ಸಿ? ಐ ಡೋಂಟ್ ನೋ. ಇಟ್ಸ್ ಅ ಬಿಗ್ ಕ್ವೆಶನ್ ಟು ಮೀ. ಬಟ್ ಜನ ನೋಡ್ತಾ ಇದ್ರು, ಮಕ್ಕಳು ನೋಡ್ತಾ ಇದ್ರು, ವಯಸ್ಸಾದವರು ನೋಡ್ತಾ ಇದ್ರು, ಹೆಂಗಸರು ಗಂಡಸರು ನೋಡ್ತಾ ಇದ್ರು. Which happened for the first time, maybe for the first time. Absolutely. And also the impact, ಈಗ ಅದನ್ನು ಒಂದು ಬೇರೆ ಭಾಷೆಯವರು ಅದನ್ನು ರೀಮೇಕ್ ಮಾಡೋಕ್ಕೆ ತೊಗೊಂಡಾಗ ನನಗೆ ಎಷ್ಟು ಕಡೆ ಅಂದರೆ ಒಂದು ಯೂಟ್ಯೂಬಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೋಡಿದಾಗ ಕಂಪ್ಯಾರಿಸನ್ಸ್ಗಳು ನೋಡ್ತಿದ್ವಿ. ಆವಾಗ ನಮ್ಗೆ ಗೊತ್ತಾಗ್ತಿತ್ತು, ಓ ಇದನ್ನು ರೀಮೇಕ್ ಮಾಡ್ತಾ ಇದ್ದಾರೆ ಗುರು ಅಂತ. ಸಿ, ಸ್ಟಿಲ್ ಐ ರಿಮೆಂಬರ್ ದಿ ಯುವರ್ ಪ್ರೊಮೋ ಶಾರ್ಟ್ಸ್ಗಳಾಗಿರ್ಬೋದು, ನೀವು ಯಾವುದೊಂದು ಹೆಲಿಕಾಪ್ಟರ್ ಬರೋಂಥದ್ದು. ಒಂದು ಸಿನಿಮಾಗೆ ನೆನ್ಪಿಟ್ಕೊಳ್ಳೋಂಥದ್ದು ಬೇರೆ, ಸೀರಿಯಲ್ ಈಸ್ ಎ ಡೈಲಿ ಕಸಬು ಇದ್ದಂಗೆ. ಅಂದರೆ ಬಿಕಾಸ್ ಸಿನಿಮಾ ನಮ್ಗೆ 2 hours ಇರುತ್ತೆ, ಸೊ ಇಟ್ ಈಸ್ ಈಸಿ ಟು ರಿಮೆಂಬರ್ ದಟ್ ಹೋಲ್ 2 hours ನಮಗಿರುತ್ತದ್ದು. ಸೀರಿಯಲ್ ಆಯಿತು ಅಂದರೆ ನಿಮಗೆ ಲೈಕ್ ಮಲ್ಟಿಪಲ್ 500 ಎಪಿಸೋಡ್ಸ್ ಮಾಡಿರ್ತಾರೆ. ಸೊ ನನಗೆ 100th ಎಪಿಸೋಡ್ ಆಗಿರೋದು, ನಾನು 500th ಎಪಿಸೋಡ್ ವಿ ವುಡ್ ಹ್ಯಾವ್ ಫರ್ಗಾಟನ್. ಬಟ್ ಕೆಲವೊಂದು ಸೀರಿಯಲ್ ಅಂದರೆ ಮುಂಚೆ ನಾನು ಹೇಳ್ತೀನಿ 90s ಬರ್ತಿದ್ದು ಸೀರಿಯಲ್ ಬೇರೆ, ನಮ್ಗೆ ಅವಾಗ ಎಂಟರ್ಟೈನ್ಮೆಂಟ್ ಇದ್ದಿತ್ತು. ಈಗ ಮಾಯಾ ಮೃಗ ಅಂತ ತಗೊಂಡ್ರೆ ಅಥವಾ ಮನ್ವಂತರ ಅದು ಮುಕ್ತ ಅಂತ ತಗೊಂಡ್ರೆ ನಂಗೆ ನೆನಪಿರುತ್ತೆ. ಯಾಕಂದ್ರೆ ಅವಾಗ ಎಂಟರ್ಟೈನ್ಮೆಂಟ್ಗೆ ನಮ್ಗೆ ಇದ್ದಿದ್ದೇ ಕಮ್ಮಿ ಇದ್ದಿದ್ದು. ಇವಾಗ ಇವ್ರಿಗೆ ಹೇಳ್ದಂಗೆ 8 hours ಜೊತೆ ಜೊತೆಯಲ್ಲಿ ಬರ್ತಿರುತ್ತೆ, 8:30 ಇನ್ನೊಂದು ಸೀರಿಯಲ್ ಬರ್ತಾರೆ, ಅದೇ 8 hours ಬೇರೆ ಚಾನೆಲ್ಗಳಲ್ಲಿ ಎಷ್ಟೊಂದು ಕಾಂಪಿಟೇಷನ್. ಬಟ್ ಸ್ಟಿಲ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ದೇ ರಿಮೆಂಬರ್ಡ್ ಈ ಸೀನ್ ಬಂದಾಗ ಹಿಂಗಿತ್ತು, ಇದು ಹಿಂಗಿದ್ದ ಅದಂಗಿದ್ದಾಗ ಅಂತ. ನನಗೆ ಸಾಕಷ್ಟು ಜನ ನೋಡಿದಾಗ ಲೈಕ್ ಈಸ್ ಇಟ್ ದಿ ಇಂಪ್ಯಾಕ್ಟ್, ದ ಇಂಪ್ಯಾಕ್ಟ್ ಹೌ ವಾಟ್ ಇಟ್ ವಾಸ್ ಕ್ರಿಯೇಟೆಡ್ ಆನ್ ಪೀಪಲ್ಸ್ ಮೈಂಡ್ ಸೆಟ್. ನಾನು ಯಾವಾಗಲೂ ಅನ್ಕೊತೀನಿ ಈ ಥರ ಇಂಪ್ಯಾಕ್ಟ್ ಎಲ್ಲ ವರ್ಗದವರು, ಡೆಮೋಗ್ರಫಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಮೇಲೆ ಅದ್ರದ್ದು ಪಾಪ್ಯುಲಾರಿಟಿ ಆ್ಯಕ್ಚುಲಿ ಇಟ್ ವಾಸ್ ಬಿಯಾಂಡ್ ಬಾರ್ಡರ್ಸ್. ಯಾ ಯಾ, ಅಂದರೆ ಅದರ್ ಸ್ಟೇಟ್ಸ್ ಆಲ್ಸೋ, ಅದರ್ ಕಂಟ್ರೀಸ್ ಆಲ್ಸೋ. ಕರೆಕ್ಟ್. ಭಾಷೆನೇ ಬರಲ್ಲ ಅವ್ರಿಗೆ, ಕನ್ನಡದ್ದು ಕಾನೇ ಗೊತ್ತಿಲ್ಲ ಅವ್ರಿಗೆ, ಆದರೂ ಅವರು ನೋಡ್ತಾ ಇದ್ರು. ನನಗೆ ಕೆಲವರು ಬೇರೆ ದೇಶದ್ದು ಅಭಿಮಾನಿಗಳಿದ್ದಾರೆ,
ಅವ್ರಿಗಂತೂ ಭಾರತದ ಬಗ್ಗೆನೂ ಜಾಸ್ತಿ ಗೊತ್ತಿಲ್ಲ. ಆದರೆ ಇದನ್ನು ಶೋ ಐ ಸ್ಟಿಲ್ ರಿಮೆಂಬರ್ ಸರ್ ದ ಡೇ ಶಿ ಕನ್ಫೆಸಸ್ ಲವ್ ಅಂಡ್ ನೀವಿಬ್ರು ಒಂದಾಗೋ ಎಪಿಸೋಡ್ ಇದೆಯಲ್ಲ, ನಾನ್ ಯಾರು ನೋಡ್ಬಿಟ್ಟು ಅವ್ರ ಅದನ್ನ ಎಮೋಷನಲ್ ಆಗಿರೋದು, ನಾನ್ ಗುರು ಸೀರಿಯಲ್ ಗೆಲ್ಲ ಹಿಂಗ್ ಆಗ್ತಿದಾರಲ್ಲ, ಐ ಆಮ್ ನಾಟ್ ಡಿಮೀನಿಂಗ್, ಐ ಆಮ್ ಲೈಕ್ ಸೀರಿಯಲ್ ಇಸ್ ಲೈಕ್ ಎವ್ರಿ ಡೇ ನಡ್ಕೊಂಡು ಹೋಗುತ್ತೆ ಅನ್ನೋ ತರ ಅಂತ. ಬಟ್ ದಟ್ ಇಂಪ್ಯಾಕ್ಟ್, ಸೊ ನಾನು ಹೇಳೋದು ಈಗ ನೀವು ಹೆಲಿಕಾಪ್ಟರ್ದು ನೀವು ಶಾರ್ಟ್ ಹೇಳಿದ್ರಲ್ಲ ಪ್ರೊಮೋನಲ್ಲಿ, ದ ಸೇಮ್ ಸೀಕ್ವೆನ್ಸ್ ಸೇಮ್ ಶಾರ್ಟ್ಸ್ ಇನ್ನೊಂದು ಸೀರಿಯಲಲ್ಲಿ, ಅವ್ರದ್ದೊಂದು ಪ್ರೀವಿಯಸ್ ಸೀರಿಯಲ್ದು ಚಾನಲ್ದು ಇನ್ನೊಂದು ಪ್ರೀವಿಯಸ್ ಸೀರಿಯಲಲ್ಲಿ ಅದೇ ಇದೆ ಸೇಮ್ ಪ್ರೊಮೋ ನೋಡಿ ಗೊತ್ತು. ಯಾಕಂತಂದರೆ ನಮ್ಮ ಸೀರಿಯಲ್ ಮೇಲೆ ನಮ್ಮಗಳ ಮೇಲೆ ದೇವರ ಅನುಗ್ರಹ ಆಯಿತು, ನಮ್ಮ ತಲೆ ಮೇಲೆ ದೇವರು ಕೈ ಇಟ್ಟಿದ್ದ. ಸೊ ನಾನು ಹೇಳೋದು ಅದೇ, ನಮಗೆ ಸಿಕ್ಕಿರ್ತಕ್ಕಂಥ ಯೋಗ ಅದು. ಎವ್ರಿಬಡಿ ವರ್ಕ್ಸ್ ಹಾರ್ಡ್, ಯಾರೂ ಸುಮ್ಮನೆ ಒಂದು ಕಳಪೆ ಮಾಡಬೇಕು ಕೆಲಸ ಮಾಡಬೇಕು ಅಂತ ಯಾರೂ ಮಾಡಲ್ಲ. ಎವ್ರಿಬಡಿ ವರ್ಕ್ಸ್ ಹಾರ್ಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಎಲ್ರಿಗೂ. ಬಟ್ ಅಲ್ಟಿಮೇಟ್ಲಿ ಏನಿದೆ, ದೇವ್ರ ಅನುಗ್ರಹ ಬೇಕು, ದೇವ್ರ ಕೈ ನಮ್ಮ ತಲೆ ಮೇಲೆ ಇದ್ದರೆ ಅನ್ಡೌಟೆಡ್ಲಿ ದಿಸ್ ಹ್ಯೂಮಿಲಿಟಿ ದಟ್ ಸ್ಪಿರಿಚುಯಾಲಿಟಿ ದಟ್ ರಿಚುಯಲಿಸ್ಟಿಕ್ ಎವ್ರಿಥಿಂಗ್ ವೆನ್ ಪುಟ್ಸ್ ಟುಗೆದರ್ ಅನಿರುದ್ಧ ಜತ್ಕರ್. ನಾನು ಅದೇ ಹೇಳ್ತಾ ಇದ್ದೆ, ನೀವು ಕೇಳಿದ್ರಲ್ಲ ಆಗಲೇ ಹೌ ಕಮ್ ನಿಧಿ ಜಾಯಿಂಟ್ ಹಿಸ್ ಅಂತ, ನಾನು ಹೇಗೆ ಶೆಫ್ ಚಿದಂಬರ ಮಾಡಿದೆ, ನಾನು ಯಾರ್ದೋ ಕಥೆ ಆರು ತಿಂಗಳಿಂದ ಏನೋ ಕಥೆಗಳನ್ನು ಕೇಳ್ತಾ ಇದ್ದೆ, ಹೌ ಕಮ್ ಆನಂದ್ ರಾಜ್ ಸರ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಮೀ. ಇಟ್ಸ್ ಗಾಡ್ಸ್ ಪ್ಲ್ಯಾನ್, ನಮ್ದೇನಿದೆ ಇದರಲ್ಲಿ. ನಾನು 3 days back I didn't know that I would be coming to your show. Correct. ee bhoomi pannada buguri complete baudi shiva nam kaiyalli eshtideyo adanna shraddhayinda kelsa madbeku. Nanu chef chidambara thumba shraddhayinda madirudrinda today I am sitting in front of you. Working with Anirudh ji was like a spirituality masterclass and fun. So even our jokes might seem like this thing, but there is some, I enjoyed working with you. Nijwagu. Same here. Like in my life tagondru kuda, so sakashtu janake, I mean nange personal experience agiradna nidina bari na TV li matha cinema dal nodi dabhyasa. For the first time when I met avaga nange gothaytu the kind of person what she was, completely different. ಅಂದರೆ ಒಂಥರ ಫನ್ ಲವಿಂಗ್ ಇತ್ತು ಅಂದರೆ ತುಂಬ ಈ ಡೆಪ್ತು ಆಳದಲ್ಲಿ ಮಾತಾಡೋಂಥ ಕಾನ್ವರ್ಸೇಷನ್ಸ್ ಎಷ್ಟೊಂದು ವಿ ಹ್ಯಾವ್ ಎಕ್ಸ್ಚೇಂಜ್ ಆ್ಯಕ್ಚುಲಿ. ದಟ್ ಈಸ್ ವೈ ಬೆನ್ ಲೈಕ್ ಓ ವಾವ್ ಈ ಥರ ಮನುಷ್ಯನೂ ಇದರಲ್ಲ ಗುರು ಅನ್ನೋ ಥರ ನಮ್ಗೆ ಅನಿಸುತ್ತೆ ಅಂತ. ಬಿಕಾಸ್ ಲೈಕ್ ಯು ಸೇ ಈಗ ಜೋಕ್ಸಾಗಿ ಹೇಳಿದ್ರಿ, ಈಗ ನೀವು ಯಾವುದು ಕ್ಯೂಟು ಬಬ್ಲಿ ಒಂದು ಗ್ಲ್ಯಾಮರಸ್ ರೋಲು ಆ ಥರದಂತ, ಇದು ಸಾಕಷ್ಟು ಜನ ಹೇಳೋವಂಥದ್ದು ಇರುತ್ತೆ. ಅಂದರೆ ಈಗ ಒಂದು ಹೀರೋಯಿನ್ ಪಾತ್ರ ಅಂದಿದ ತಕ್ಷಣ ನನಗೆ ಒಂದು ಗ್ಲ್ಯಾಮರಸ್ ಆಗಿ ಒಂದು ಗೊಂಬೆ ಥರ ಡಾಲ್ ಥರ ಇರುತ್ತೆ, ನನಗೆ ಆದಂಥ ಪ್ರಾಮುಖ್ಯತೆ ಕೊಡೋಂಥ ರೋಲ್ಸ್ಗಳಿರೋದಿಲ್ಲ ಅಂತ. ಬಟ್ ನಿಮ್ಮ ಕೇಸಲ್ಲಿ ಕೆಲವೊಂದು ಸಿನಿಮಾಗಳು ಈಗ ನಾವು ಮಾತಾಡೋ ಪಂಚರಂಗಿ, ಯಾಕೆ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ, ಯಾಕಂದರೆ ಅದು ತುಂಬ ಆಳದಲ್ಲಿ ನೆನಪಿರೋಂಥ ಕ್ಯಾರೆಕ್ಟರ್ಸ್ಗಳು. ಲೈಕ್ ಈಗ ಅಣ್ಣ ಬಾಂಡು ಅದನ್ನು ತೊಗೊಂಡ್ರು ಕೂಡ ನೆನಪಿರೋಂಥದ್ದು ಆ ಥರ. ಐ ಥಿಂಕ್ ಯು ಹ್ಯಾವ್ ಬೀನ್ ಲಕ್ಕಿ ಎನಫ್ ಟು ಗೆಟ್ ಸಚ್ ರೋಲ್ಸ್. ಆ್ಯಕ್ಚುಲಿ ಹೌದು, ಐ ಥಿಂಕ್ ಐ ಬಿನ್ ವೆರಿ ಲಕ್ಕಿ ಅಟ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್. ಓನ್ಲಿ ಏನು ಹೇಳೋದು ಅದಕ್ಕೆ, ಇಟ್ಸ್ ಲೈಕ್ author driven role, author backed role, sorry. For a heroine, ondu heroine aagi anta olle strong character sigodu kashta, so adhe thadalli start madde ivaglu ashte, even in Chef Chidambara, so very strong character, very different. So I wish writers, it is different. Yeah. We are not revealing, but it is different. Wow. Mona. But yes, Ade, I wish that writers write such good, strong roles for women in future also. When you took that break antandre iga neevu Bombay ge hogidri avaga ella hodaga ellond kade you had a huge impact on Kannada cinema dali ondu kannadadavaru neevu Kannada heroine so koorginda bandiruvantavaru. ಸೊ ಕನ್ನಡದಲ್ಲಿ ಕನ್ನಡ ಆ ಟೈಮಲ್ಲಿ ಅಂತೂ ಆಯರದಲ್ಲಿ ಕನ್ನಡ ಮಾತಾಡುವಂಥ ಹೀರೋಯಿನ್ಸ್ಗಳು ಇದ್ದಿದ್ದು ಕಮ್ಮಿನೇ. ಹೌದು, ಆ ಟೈಮಲ್ಲಿ ಬಾಂಬೆ ಹೀರೋಯಿನ್ ಅವ್ರ ಪಾಪ ಬಂದು ಒಂದು ಮೂವಿ ಪಿಕ್ಚರ್ ಮಾಡಿ ಹೋಗ್ತಾ ಇದ್ರು, ಯಾರು ನೆಕ್ಸ್ಟ್ ಕಾಸ್ಟಿಂಗ್ ಆಗ್ತಾ ಇದೆ, ಯಾರು ಹೀರೋಯಿನ್ ಮೇಡಮ್, ಬಾಂಬೆ ಹೀರೋಯಿನ್. ಸೊ ಅದೊಂದು ಕ್ರೇಜ್ ಇತ್ತು ಕರೆಕ್ಟ್. ಸೊ ಅಂಥ ಟೈಮಲ್ಲಿ ಎಲ್ಲೊಂದು ಕಡೆ ಹಾರ್ಬಿಟ್ರೆ ಒಂದು ಹಾರಿದ್ದು ಅಂದರೆ ಅಲ್ಲಿ ಹೋಗಿದ್ದು ಪ್ರಾಬ್ಲಿ ಡಿಡ್ ಯು ಫೀಲ್ ಲೈಕ್ ಛೇ ನಾನು ಉಳ್ಕೊಂಡಿದ್ದಿದ್ರೆ ಇನ್ನೂ ಬೇರೆ ಥರ ಇಂಪ್ಯಾಕ್ಟ್ ಮಾಡ್ಬೋದಾಗಿತ್ತು ಅಂತ ಅನ್ಸಿದ್ದು ಉಂಟಾ? ಏನಾಯಿತು ಅಂದರೆ
ಇಲ್ಲ, ಮೆನಿ ಪೀಪಲ್ ಹ್ಯಾವ್ ಆಸ್ಕ್ಡ್ ಮೀ ದಿಸ್ ಕ್ವೆಶ್ಚನ್. ನಾನು ಅನ್ಕೊಂಡೆ ಎಲ್ಲರೂ ಬಾಂಬೆ ಹೀರೋಯಿನ್ ಬಾಂಬೆ ಹೀರೋಯಿನ್. He always asks such good questions. I love his show. Kya baat hai? We are in gold class with Mayura. Yeah. Ala yenaitu andre ಅದೇ ಹೇಳ್ತಾ ಇದ್ರಲ್ಲ ಬಾಂಬೆ ಹೀರೋಯಿನ್ ಬಾಂಬೆ ಹೀರೋಯಿನ್ ಅಂತ. ಸೊ ನಾನು ಅನ್ಕೊಂಡೆ ಅಲ್ಲಿ ಹೋಗಿದ್ರೆ ಇವ್ರು ನನ್ನ ಇನ್ನೂ ಕರೀತಾರೆ ಅಂತ. ಜೋಕಿಂಗ್. ಬಟ್ ಆಕ್ಚುಲಿ ಏನಾಯ್ತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಇತ್ತು, ಸೊ ಟು ಸ್ಪೀಕ್ ಆಫ್ ಪಂಚರಂಗಿ, ವೀರಬಾಹು, ಅಣ್ಣಬಾಂಡ್, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ. ಅದಾದ್ಮೇಲೆ ಮಯೂರ್ ಐ ಡಿಂಟ್ ಗೆಟ್ ಎನಿ ವರ್ಕ್. ಐ ವಾಸ್ ಹಿಯರ್, ವೆರಿ ಮಚ್ ಹಿಯರ್. ನಾನು ಇಲ್ಲೇ ಇದ್ದೆ. ಐ ವಾಸ್ ಲಿವಿಂಗ್ ಇನ್ ಕೋರಮಂಗಲ ಆ್ಯಂಡ್ ಎವ್ರಿ ಒನ್ ನ್ಯೂ ಐ, ಯು ನೋ, ಐ ಹ್ಯಾಡ್ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಇನ್ ಐಮ್ ಲುಕಿಂಗ್ ಫಾರ್ ವರ್ಕ್. ಇನ್ ದ ಮೀನ್ ವೈಲ್ ನಾನು ಆ್ಯಕ್ಚುಲಿ ನನ್ನ ಕರಿಯರ್ ಮಾಡೆಲ್ ಆಗಿ ಶುರು ಮಾಡಿದ್ದು. ಸೊ ನಾನು ತುಂಬ ಆ್ಯಡ್ಸ್ ಮಾಡಿದ್ದೀನಿ ಬಿಫೋರ್ ಆ್ಯಕ್ಟಿಂಗ್, ಅರೌಂಡ್ 13 to 15 ಆ್ಯಡ್ಸ್. ಅದಕ್ಕೆ ಬಾಂಬೆಗೆ ಹೋಗ್ತಾ ಇದ್ದೆ. ಐ ಯೂಸ್ ಟು ಆಡಿಷನ್ ಇನ್ ಬ್ಯಾಂಗ್ಳೂರ್, ಅದನ್ನು ಅವ್ರು ವೀಡಿಯೋ ಮಾಡಿ ಕಳಿಸ್ತಾ ಇದ್ರು. ಐ ಯೂಸ್ ಟು ಗೆಟ್ ಸೆಲೆಕ್ಟೆಡ್. ಸೊ ಅಲ್ಲೇನಾಯಿತು, ಐ ಹ್ಯಾಡ್ ಅ ಫ್ಯೂ ಕಾಂಟ್ಯಾಕ್ಟ್ಸ್ ಕಾಸ್ಟಿಂಗ್ ಡೈರೆಕ್ಟರ್ಸ್ ಇನ್ ಆಲ್ ದ್ಯಾಟ್. ಅವರು ಮತ್ತೆ 2-3 ಆಡಿಷನಿಗೆ ಕರೆದ್ರು. ಆ ಆಡಿಷನ್ಸಲ್ಲಿ ಐ ಅಗೇನ್ ಗಾಟ್ ಥ್ರೂ. ಓ ಮೈ ಗಾಡ್, ಅಜಬ್ ಗಜಬ್. ಸೊ ನಾನು ಅಂದ್ಕೊಂಡೆ, ಓಕೆ, ನಾವು ಐ ಆಮ್ ಗೆಟಿಂಗ್ ವರ್ಕ್ ದೇರ್, ಸೊ ಲೆಟ್ ಮೀ ಮೂವ್ ದೇರ್ ಅಂತ. ವಿ ಆರ್ ಆ್ಯಕ್ಟರ್ಸ್, ರೈಟ್? ವಿ ಆರ್ ಲೈಕ್ ನೋ ಮ್ಯಾಥ್ಸ್, ನಮ್ಗೆ ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ತೀವಿ ಪ್ಯಾಕ್ ಮಾಡಿಕೊಂಡು. ಸೊ ಐ ವೆಂಟ್ ಲಿಟ್ರಲಿ, ನಾನು ಐ ವೇಟೆಡ್ 5 to 6 ಮಂತ್ಸ್ ಆ ಟೈಮಲ್ಲಿ. ಬಟ್ ನೋ ಒನ್ ರಿಯಲಿ ಅಪ್ರೋಚ್ ಮೀ ಹಿಯರ್, ಬಿಗ್ ಸ್ಟಾರ್ಸ್ ಆರ್ ವಾಟ್ ಎವರ್. ಅದಾದಮೇಲೆ ಅಲ್ಲಿ ಹೋಗಿ ಓ ಮೈ ಗಾಡ್ ಅನೌನ್ಸ್ ಆಯಿತು, ಶೂಟಿಂಗ್ ಶುರು ಆಯಿತು. ಇನ್ ದ ಸೇಮ್ ಮಂತ್ ಅಜಬ್ ಗಜಬ್ ಲವ್ ಅನೌನ್ಸ್ ಆಯಿತು. ಆವಾಗ ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ರು. We want your dates, we want your dates, all the big stars and everything. And I wish timely I could have done it, but our timely I was on a 3-year contract with the production houses. So dates irlilla nange. So hagagi, I mean, ellru keltare ille iddidre innu hesru madabodittu adu anta, but unfortunately avaga kelsa siktirlilla. So I went there. Now I'll come back. Yeah. I'm here now. So let's see, like I said, actors are usually andre out of sight is out of mind agutte antira. 100% I think idondu visual medium, so you need to keep being seen. Jo dikhta hai wo bikta hai. Correct. Jo dikhta hai wo bikta hai. Yeah, for sure. Out of sight, out of mind agidna ilva anta gotilla, but innu 14 varsha aadmelu janru nanna pancharangi bagge maatadustare. So I think I've lived in people's hearts. 100% And I want to continue to live in their hearts. Yeah, like you especially said, especially in Karnataka. Ill kelsa madu nanu thumba ishta. It's like coming home. Ella nanu nammoru. I know my people, my family, my friends, my cousins, my relatives. So it feels so safe to be in Karnataka and work here. I love working in the Kannada film industry. Nan yared example tontid sir, ondu Bommani Rani Bollywood alli, inondu illi Achyut sir nam Kannada alli. So andre not like age, exact age anta gotilla, but pretty much they started late 30s ಅಥವಾ ಲೇಟ್ ಅಂತ ಆ ಥರ ಅಂತ ಅನ್ಕೋಬೋದು. ಸೊ ಈ ಲೇಟ್ 30s ಬರೋಷ್ಟೊತ್ತಿಗೆ ಈಗ ಏನನ್ಸುತ್ತೆ, ಅಯ್ಯೋ ನಾನು ಇವಾಗ ಕೆರಿಯರ್ ಶುರು ಮಾಡ್ತಿದ್ದೀನಿ, ನಮ್ಗೆ ಆಪರ್ಚುನಿಟಿ ಸಿಗುತ್ತಾ ಅನ್ಕೊಳ್ಬೇಕಾದ್ರೆ, ಅವ್ರ ರಿಯಲ್ ಕೆರಿಯರ್ನ ಶುರು ಮಾಡಿಕೊಂಡು ಇಬ್ಬರು ಅಂದರೆ ಅವ್ರದೇ ಆದಂಥ ಒಂದು ಕ್ಷೇತ್ರದಲ್ಲಿ ಅಂದರೆ ಅವ್ರದೇ ಆದಂಥ ಒಂದು ಭಾಷೆಯಲ್ಲಿ ತೊಗೊಂಡ್ರೆ, ಟುಡೇ ಎನಿ ಫಿಲಮ್ ವಿತೌಟ್ ಅಚ್ಚುತ್ ಸರ್ ಆಲ್ಮೋಸ್ಟ್ ಲೈಕ್ ಒಂದು 10 ಫಿಲಮಲ್ಲಿ ಒಂದು 8 ಫಿಲಮ್ ಅಂತ ಅಚ್ಚುತ್ ಸರ್ ನೋಡೇ ನೋಡ್ತೀವಿ. ಫಾದರ್ ಅಂದರೆ ನನಗೆ ಅದಕ್ಕೆ ಅಚ್ಚುತ್ ಸರ್ ಹೇಳ್ತಿದ್ದಾರೆ, ಸರ್ ನೀವು ಒಂಥರ ರಿಯಲ್ ಲೈಫ್ ಆರ್ ರಿಯಲ್ ಲೈಫ್ ಆ ಫಾದರ್, ನಂಗೆ ಡೌಟ್ ಬರುತ್ತೆ ಸರ್ ಎಲ್ಲ ಕಡೆನೂ ಹಂಗೆ ಕಾಣಿಸ್ತೀರಂತ. ಆ್ಯಂಡ್ ದಟ್ ವಾಸ್ ದ ಕೇಸ್ ವಿತ್ ಬೊಮ್ಮನ್ ಇರಾನಿ ಅಂತ. ಏಜ್ ಇಸ್ ಜಸ್ಟ್ ಎ ನಂಬರ್ ಇನ್ ಟರ್ಮ್ಸ್ ಆಫ್ ಜೊತೆ ಜೊತೆಯಲ್ಲಿ ಕೂಡ. ಓವರ್ ಆಲ್ ಜಸ್ಟ್ ಇಫ್ ಯು ಲುಕ್ ಇನ್ ಟು ಇಟ್, ಲೈಕ್ ಈಗ ಫಸ್ಟ್ ಥಿಂಗ್ ಇನ್ನೊಂದು ಕಂಗ್ರ್ಯಾಚುಲೇಟ್ ಮಾಡೋಕು, ಚಿತ್ರದಿಂದ ಮತ್ತೆ ಶೆಫ್ ಚಿದಂಬರಗೂ, ಯು ಆರ್ ನಾಟ್ ಲುಕಿಂಗ್ ಓಲ್ಡ್, ದಟ್ ಈಸ್ ವಾಟ್. ಥ್ಯಾಂಕ್ ಯು. ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಫಿಟ್ನೆಸ್? ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಬೂಸ್ಟ್ ಇದೆಯಾ ಈಗಲೂ? ಐ ಡೋಂಟ್ ನೋ. ಅಲ್ಲ, ಯು ಆಸ್ಕ್ ಮೀ ವಾಟ್ ಇಸ್ ದ ಸೀಕ್ರೆಟ್ ಅಲ್ವಾ, ಸೊ ಲೆಟ್ ಇಟ್ ರಿಮೇನ್ ಅ ಸೀಕ್ರೆಟ್. ವಾಹ್, ದಟ್ ಮೀನ್ಸ್ ದೇರ್ ಇಸ್ ಅ ಸೀಕ್ರೆಟ್. ವಾಹ್, ಯು ಆಸ್ಕ್ ಮೈ ಸನ್ ವಾಟ್ ಇಸ್ ದ ಸೀಕ್ರೆಟ್. ಐ ಈಟ್ ಎವ್ರಿಥಿಂಗ್. ಅದು ಜೀನ್ಸ್ ಆ ಕ್ವಾಂಟಿಟಿ ಮೇಬಿ ಮೇಬಿ, ಬಟ್ ಐ ಎಕ್ಸರ್ಸೈಸ್ ರೆಗ್ಯುಲರ್ಲಿ. ಓಕೆ. And he has a mind of a child, heart of a child. Yeah. So ad illen irutte ad muktal anyway kaansutte. So I feel that's why he's always like a child, glowing. His skin is glowing. Na dina shooting time alli kelta irthini, neeven supplements tagothira nanagu heli. Iglu keladre. Ad iglu keladre. Idu shoot shuru aagidina munche. Do you have ghee, empty stomach, enadru on tip enadru kodi.
He's nothing. Like, no. I eat, practically I eat everything. I relish sweets. I relish fried items. But I make sure that I eat in a moderate quantity. I mean, ಅಷ್ಟೇ ಸ್ವಲ್ಪ ರುಚಿಗೋಸ್ಕರ ತಿಂತೀನಿ, ಬಟ್ ಹಾಗಂತಂದ್ಬಿಟ್ಟು ನಾನು ತೀರಾ ಕಮ್ಮಿನೂ ತಿನ್ನಲ್ಲ. ನಾನು ಏನೋ ಒಂದು ಒಂದು ಸ್ಕೂಪು ಎರಡು ಸ್ಕೂಪು ಐ ಈಟ್. ಬೇಸಿಕಲಿ ನಾನು ಅನ್ಕೊಳ್ಳೋದು ಏನು ಗೊತ್ತಾ, ಪೀಪಲ್ ಸೇ ದಟ್ ಯುವರ್ ಬಾಡಿ ಈಸ್ ಡನ್ ಇನ್ ಕಿಚನ್ ಅಂತ ಹೇಳ್ತಾರೆ. ದಟ್ ಈಸ್ ಟ್ರೂ, ದಟ್ ಈಸ್ ಯುವರ್ ಬಾಡಿ ಈಸ್ ಡನ್ ಇನ್ ಕಿಚನ್. Abs are made in the kitchen. They are made in kitchen. Oh, that's why Chef Chidambara. It is true in one way. It is really true. You hello, what is true? Sorry, sir. Both. ಏನಾಗತ್ತೆ ನಾವೇನು ತಿಂತೀವಿ ಎಷ್ಟು ತಿಂತೀವಿ ಅನ್ನೋದು ತುಂಬ ಮುಖ್ಯನೇ ಮುಖ್ಯನೇ. ಅದು ಆದರೂ ಕೂಡ ವಿ ಶುಡ್ ನಾಟ್ ಲುಕ್ ಸ್ಟಾರ್ವ್ಡ್. ನಾವು ಇದು ತಿಂದಿಲ್ಲ ಅದು ತಿಂದಿಲ್ಲ ಎಷ್ಟೋ ವರ್ಷದಿಂದ, ಕೆಲವರು ಏನು ಸ್ವೀಟ್ಸೇ ತಿಂದಿರಲ್ಲ. ಐ ಫೀಲ್ ಸಮ್ ಯು ಶುಡ್ ನಾಟ್ ಡಿಪ್ರೈವ್ ಯುವರ್ ಸೆಲ್ಫ್ ಫ್ರಮ್ ಆಲ್ ದೀಸ್ ಬೇಸಿಕ್ ಥಿಂಗ್ಸ್, ಎವ್ರಿ ಡೇ ಪ್ಲೇಜರ್ಸ್. ಏನಾಗುತ್ತೆ ಅದು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ಒನ್ ಥಿಂಗ್ ವಾಟ್ ಶಿ ಸೆಡ್, ನೀವು ಶಿ ಈಸ್ ಆಲ್ಸೋ ಅ ಸ್ಪಿರಿಚುವಲ್, ಬಿಕಾಸ್ ಶಿ ಈಸ್ ಆಲ್ಸೋ 16th February ಅಂತಂದರೆ ನಮ್ಮ ಇಬ್ಬರದ್ದು ನಂಬರ್ 7 ಇದೆ. ಸೊ ವಿ ಆರ್ ಬೇಸಿಕಲಿ ಬಾರ್ನ್ ಸ್ಪಿರಿಚುವಲ್. Tala 7, of course. But the thing is, you should be happy. Whatever you do, you should be happy. Be in the present and you should be happy. If you are happy, I make it a point to make my atmosphere in the shooting also. Correct. I make it a light. I make them happy. I crack jokes. ನನಗಿಂತ ವಯಸ್ಸಲ್ಲಿ ಎಲ್ಲರೂ ಚಿಕ್ಕವರೇ ಇರ್ತಾರೆ ಮೇಜಾರಿಟಿ ವೈಸ್. ಇವತ್ತಿನ ಕಾಲದಲ್ಲಿ ಒಂದು ಇಬ್ಬರು ಮೂರು ಜನ ಬಿಟ್ಟರೆ ನನಗಿಂತ ತುಂಬ ಜನ ಚಿಕ್ಕವರೇ ಇರ್ತಾರೆ. ಐ ಕ್ರ್ಯಾಕ್ ಜೋಕ್ಸ್. ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ಒಳಗಡೆ ನೋಡಿದ್ರೆ ಐ ಮೈಟ್ ನಾಟ್ ಬಿ ದಟ್ ಟೈಪ್ ಆಫ್ ಅ ಪರ್ಸನ್ ಆಟ್ ಆಲ್. ಅಂದರೆ ದೇರ್ ಆರ್ ಟೂ ಶೇಡ್ಸ್. ಒನ್ ಸಿಂಪಲ್ ಒಂದು ಇಂಟ್ರೋವರ್ಟ್ ಅಥವಾ ಒಂದು ಎಕ್ಸ್ಟ್ರೋವರ್ಟ್ ಆ ಥರ ತಗೋಬೋದು. ಟು ಬಿಗಿನ್ ವಿತ್ ಐ ವಾಸ್ ವೆರಿ ಇಂಟ್ರೋವರ್ಟ್. But then I gradually understood that just being an introvert, it will not take me anywhere. So I started acting like an extrovert. I started coming out of my shell. It was a deliberate effort to come out of my shell and to talk and everything. And nanage adru advantages nanage adu gotagta hoytu. Yenagutte introvert antandre yenagutte, you are left alone. You are in your own zone and you are left alone also. And especially when the public image and when the media domain, like you are a hero, she's a heroine, tandaga, naturally nan adana introvert agi afford to probably ambivert ankovaru andre nan private space alli ing irthine. Correct bandaga yeah you cannot. So when I write, I'm writing a novel. So when I'm writing a novel, I'm a different person altogether. But when on the sets, I'm a different person altogether. When during the shot, I'm a different person again. Whatever the shot requires me to do, I'm that character at that moment. But after the shot is over, I'm again a jovial person. Yeah. I'll be cracking jokes, all types of jokes I'll be cracking. That's a deliberate effort to make the atmosphere light. ಖುಷಿ ಖುಷಿಯಾಗಿದ್ರೆ ಏನಾಗುತ್ತೆ, ದಟ್ ವಿಲ್ ರಿಫ್ಲೆಕ್ಟ್ ಆನ್ ದ ಸ್ಕ್ರೀನ್ 100%. ಆ್ಯಂಡ್ ನಮ್ಮ ಸೀನು ಎಷ್ಟು ಏನಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ನಮ್ಮ ಸೀನ್, ಬಿಕಾಸ್ ವಿ ಜೆಲ್ ವೆಲ್. ಕರೆಕ್ಟ್. ನಾವು ವಿ ಆರ್ ವೆರಿ ಫ್ರೆಂಡ್ಲಿ. ಸೊ ದಟ್ ಈಸ್ ಸೀನ್, ದಟ್ ಈಸ್ ಮೈ ಅಲ್ಟಿಮೇಟ್ ಮೋಟೋ. ಸೊ ಸ್ಕ್ರೀನ್ ಚೆನ್ನಾಗಿದೆ. ಬೇಸಿಕಲಿ ಸೀಕ್ರೆಟ್ ಇಸ್ ಬೀಂಗ್ ಹ್ಯಾಪಿ. ಬಿ ಸಿ ವಿ ನಾನು ಹೇಳ್ತೀನಿ ಕೇಳಿ, ಬಿ ಹ್ಯಾಪಿ, ಬಿ ಪ್ರೆಸೆಂಟ್. ಬೈ ಗಾಡ್ಸ್ ಗ್ರೇಸ್ ವಿ ಆಲ್ ಆರ್ ಬ್ಲೆಸ್ಡ್. ವಿ ಶುಡ್ ಕೌಂಟ್ ಅವರ್ ಬ್ಲೆಸಿಂಗ್ಸ್. ನಿಜ. ವಿ ಶುಡ್ ನಾಟ್ ಕೀಪ್ ಕಂಪ್ಲೇನಿಂಗ್. ಎಲ್ಲ ಹೇಳ್ತಾರೆ, ಮಗು ಹುಟ್ಟಿದ ತಕ್ಷಣ ಫಸ್ಟ್ ಏನು ಮಾಡೋದೇನು, ಕೀಪ್ ಆನ್ ಡೂ. ವಿ ಶುಡ್ ಕೌಂಟ್ ಅವರ್ ಬ್ಲೆಸಿಂಗ್ಸ್. ಎಷ್ಟೋ ನಮ್ಮ ಬ್ಲೆಸಿಂಗ್ಸ್ಗಳು, ವಿ ಶುಡ್ ಥ್ಯಾಂಕ್ ದ ಆಲ್ ಮೈಟಿ ಅಲ್ವಾ. ನಿಜ. ಸಿ ಐ ಹ್ಯಾವ್ ಕಮ್ ಫ್ರಮ್ ಅ ವೆರಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಟುಡೇ ಪೀಪಲ್ ರೆಕಗ್ನೈಸ್ ಮೀ, ಪೀಪಲ್ ಲವ್ ಮೀ. ಟುಡೇ ಪೀಪಲ್ ರೆಕಗ್ನೈಸ್ ಮೀ ಅಂತಂದರೆ ಎವ್ರಿ ಹೌಸ್ ಹೋಲ್ಡ್ ಪೀಪಲ್ ರೆಕಗ್ನೈಸ್ ಮೀ, ದೇ ಲವ್ ಮೀ, ವಿಚ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಈಗ ನಮ್ಮದು ಶೆಫ್ ಚಿದಂಬರ, ಐ ಸಿ ಮೈ ಪೋಸ್ಟರ್ ಗೆಟಿಂಗ್ ಎರೆಕ್ಟೆಡ್
in front of the in the theater, you know, it's a big thing for me. Who was I? I've come from Dharwad, a small town, from a middle class family. Shouldn't I be thankful to the God, 100%. To the Almighty? And how much love I get, how much people share their love on me. For frankly speaking, each and every moment I should be thanking the Almighty. Correct. So I am really blessed. ನಾನು ಎಲ್ಲ ಫುಟ್ಪಾತ್ ಅಲ್ಲಿ ಹುಟ್ಟಿದ್ರೆ ಗಾಡ್ ಈಸ್ ಬಿನ್ ಕೈಂಡ್ ಟು ಗಿವ್ ಮೀ ನನ್ನ ಕಂಪ್ಲೀಟ್ ಬಾಡಿ ಕೊಟ್ಟಿದ್ದಾನೆ ನನಗೆ. ಸೊ ದೇರ್ ಆಸ್ ಒಂದ ಎರಡ ಎಷ್ಟು ಅಂತ ಹೇಳಿ ನಾನು. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್, ಐ ಆಮ್ ಥ್ಯಾಂಕ್ಫುಲ್ ಟು ದ ಆಲ್ ಮೈಟಿ, ಐ ಆಮ್ ಥ್ಯಾಂಕ್ಫುಲ್ ಟು ಪೀಪಲ್, ಥ್ಯಾಂಕ್ಫುಲ್ ಟು ಯು ಆಲ್, ಥ್ಯಾಂಕ್ಫುಲ್ ಎವ್ರಿಬಡಿ ಹೂ ಇಸ್ ಅಸೋಸಿಯೇಟೆಡ್ ವಿತ್ ಮೀ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಪ್ರೀತಿ ಸಿಗೋದು ಇದೆಯಲ್ಲ, ಸಂಪಾದನೆ ಮಾಡೋದು ತುಂಬ ಕಷ್ಟ, ತುಂಬ ಕಷ್ಟ ಅಲ್ವಾ? ಅದು ಅದು ಸಿಕ್ಕಿದೆ ಅಂತಂದ್ರೆ ಅಂಡ್ ಅದು ಅಬಂಡೆನ್ಸ್ ಅಲ್ಲಿ ಸಿಕ್ಕಿದಾಗ ಇನ್ನ ಐ ಶುಡ್ ಬಿ ಥ್ಯಾಂಕ್ಫುಲ್. ನನಗೆ ಅವಾರ್ಡ್ಗಳು ಸಿಕ್ಕಿದಾಗ, ನನಗೆ ವೇದಿಕೆ ಮೇಲೆ, ನಾನು ಎಷ್ಟೋ ಸತಿ ಜಿ ಅವಾರ್ಡ್ ಅಲ್ಲೇ ಸಿಕ್ಕಿದಾಗ ನನಗೆ ಐ ಬೌ ಡೌನ್ ಸ್ಟೇಜ್ ಮೇಲೆ, ನಾನು ನಮಸ್ಕಾರ ಮಾಡಿದ್ದೀನಿ. ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ ಸಕ್ಸೆಸ್, ಐ ನೋ ದ ವ್ಯಾಲ್ಯೂ ಆಫ್ ಅಪ್ರಿಸಿಯೇಷನ್. ಆ್ಯಂಡ್ ಅದು ನನಗೆ ಸಿಕ್ಕಿದೆ ಅಂತಂದರೆ ನನಗೆ ಬರೀ ಕಾಣಿಸ್ತಿರೋದು, ನನ್ನ ಹಿಂದೆ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ. ಕರೆಕ್ಟ್. ಈಗ ನಾನು ಇದು ಶುರು ಆಗೋದಕ್ಕೆ ಮುಂಚೆ ನಮ್ಮ ಟಚಪ್ ಹುಡುಗ ಬಂದು ನನಗೆ ಟಚಪ್ ಮಾಡೋದು. ಶುಡಂಟ್ ಐ ಬಿ ಗ್ರೇಟ್ಫುಲ್ ಟು ಹಿಮ್? ಶುಡಂಟ್ ಐ ಬಿ ಥ್ಯಾಂಕ್ಫುಲ್ ಟು ಹಿಮ್? ನಿಜ. ಹೀಸ್ ಕಾಂಟ್ರಿಬ್ಯೂಷನ್ ಇಸ್ ಆಲ್ಸೋ ದೇರ್. ನನ್ನ ಮಗ ಬಂದು ನನ್ನ ಕೂದಲು ಸರಿ ಮಾಡಿದ್ರೆ ಇಲ್ಲಿ ಕರೆಕ್ಟಾಗಿ, ಹೀಸ್ ಕಾಂಟ್ರಿಬ್ಯೂಷನ್ ಆಲ್ಸೋ. ನಾನೊಬ್ಬನೇ ಏಕಾಂಗಿ, ನೋ, ದಿಸ್ ಈಸ್ ಬಿನ್ ಗಿವನ್ ಟು ಮೀ ಬೈ ಮೈ ವೈಫ್. ನಾ ಕಾಸ್ಟ್ಯೂಮ್ ಡಿಸೈನರ್, ಇದನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ. ಸೊ ಇಟ್ಸ್ ಅ ಕೊಲಾಜ್, ಇಟ್ಸ್ ಅ ಕಾಂಬಿನೇಷನ್, ಇಟ್ಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಎವ್ರಿಬಡಿ. ಐ ಹ್ಯಾವ್ ಟಾಕ್ಡ್ ಇನಫ್. ನೋ, ಮೋರ್ ದೆನ್ ಟಾಕ್ಡ್ ಇನಫ್ ಅಲ್ಲ, ವಾಟ್ ಯು ಹ್ಯಾವ್ ಸ್ಪೋಕನ್ ದಟ್ ವಿಲ್ ಬಿ ಲಿಂಗರಿಂಗ್ ಇನ್ ಅವರ್ ಇಯರ್ಸ್ ಅಂತ ಹೇಳ್ತಾರಲ್ಲ. ಸೊ ಅದೊಂದು ಪ್ರಾಸೆಸ್ ನಡೀತಾ ಇರುತ್ತೆ. ಸೇಯಿಂಗ್ ಲೈಕ್ ಯಾ, ಅಂದ್ರೆ ನನ್ನ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂದ್ರೆ ಹೌ ಮಚ್ ಥ್ಯಾಂಕ್ಫುಲ್, ಗ್ರೇಟ್ಫುಲ್, ಈವನ್ ಐ ಆಮ್ ಸೋ ಥ್ಯಾಂಕ್ಫುಲ್ ಅಂತ ಈವನ್ ಐ ವಾಸ್ ಥಿಂಕಿಂಗ್ ಅಬೌಟ್ ದಟ್ ವೈಲ್ ಲಿಸ್ನಿಂಗ್ ಟು ಯು. ಅದಕ್ಕೆ ಹೇಳಿದ್ರು ಸರ್, ಯಾವುದೇ ಸಂದರ್ಶನ ಅನ್ನೋದಕ್ಕೆ, ಇದು ಸಂದರ್ಶನ ಅಲ್ಲ ಮೊದಲನೇದು, ಇದು ಒಂಥರ ಮೂರು ಜನ ಸ್ನೇಹಿತರು ಹರಟೆ ಅಂತ ಅನ್ಕೊಳ. ಸೊ ಈಗ ಯಾರೋ ಒಬ್ರು ಸ್ನೇಹಿತರು ಮಾತಾಡ್ತಿರ್ಬೇಕಾದ್ರೆ ಅದು ಎಷ್ಟು ಮಟ್ಟಿಗೆ ಆಳದಲ್ಲಿ ನಮ್ಗೆ ಒಳಗಡೆ ಪ್ರಾಸೆಸ್ ಆಗ್ತಾ ಇರುತ್ತೆ ಅಂದರೆ, ನಾನು ಸಿಂಪಲ್ ಯೋಚನೆ ಮಾಡೋದಷ್ಟೇ, ಐ ಆಮ್ ನಾನು ತುಂಬ ಸ್ವಾರ್ಥಿ, ಗ್ರೀಡಿ, ಕಲಿಬೇಕು ಅಷ್ಟೇ. ಯಾರೇ ಎದುರುಗಡೆ ಸಿಗ್ತಾರಾ, ಏನು ಎಕ್ಸ್ಟ್ರಾ, ನಾನೇನು ದುಡ್ಡು ಬೇಡ, ಏನು ಬೇಡ, ನನಗೆ ಕಲಿಬೇಕು ಗುರು, ಏನು ಕಲಿಯೋಕ್ಕೆ ಸಿಗುತ್ತೆ ಅಂತ. ನನಗೆ ಕಲಿಯೋಕ್ಕೆ ಅವಕಾಶ ಸಿಕ್ಕರೆ ನೋಡ್ತಾರಂತ ಜನರಿಗೂ ಕೂಡ ಸಿಗುತ್ತೆ. ಬೇಸಿಕಲಿ ಅನ್ಲರ್ನ್ ಅಂಡ್ ಲರ್ನ್, ದೀಸ್ ಆರ್ ದ ಟೂ ಥಿಂಗ್ಸ್ ವಾಟ್ ಐ ಅಡಾಪ್ಟ್. ಇಲ್ಲೆಲ್ಲ ಅನ್ಲರ್ನ್ ಮಾಡ್ಕೋಬೋದು, ಎಲ್ಲ ಅರ್ನ್ ಮಾಡ್ಕೋಬೋದು. ಒಬ್ಬೊಬ್ರು ಜರ್ನಿ ಸರ್, ಒಬ್ಬೊಬ್ರು ಎಲ್ಲರ ಜರ್ನಿನೂ ಒಬ್ರಿಗಿನ ಒಬ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಈಗ ಅವಳ ಜರ್ನಿ ಡಿಫ್ರೆಂಟ್, ಸಾರಿ ಅವಳು ಅಂತ ಯಾಕೆ ಹೇಳ್ತಿದ್ದೀನಿ, ನಾವು ಡಿಫ್ರೆಂಟ್ಸ್ ಓಕೆ. ಆಮೇಲೆ ಅದು ಕಮೆಂಟ್ ಹಾಕ್ಬಿಡ್ತಾರೆ, ಏನ್ ಗುರು ಬಂದಿರೋರ್ಗೆ. ಸೊ ಬೇಸಿಕಲಿ ನಿಧಿ ಅವ್ರ ಜರ್ನಿ ತಗೊಂಡ್ರೆ, ಸೊ ಅವ್ರ ಜರ್ನಿಗೂ ಮತ್ತೆ ನನ್ನ ಜರ್ನಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈಗ ನೀವು ಹೇಳ್ತಿರ್ಬೇಕಾದ್ರೆ ನಿಮ್ಮ ಜರ್ನಿ ಅಷ್ಟು ಪ್ರಾಸೆಸ್ ಮಾಡ್ಕೊತಿದ್ದೀನಿ. ಈಗ ನಿಮ್ಮ ಸಿಸ್ಟರ್, ಈಗ ಅರುಂಧತಿ ಜತ್ಕರ್ ತಗೊಳ್ಳೋಣ, ಆ ಮೆಮರಿ ನನಗೆ ಯಾಕಿದೆ ಅಂದ್ರೆ, ಈಗ ಅವರೊಂದು ಸೀರಿಯಲ್ ಮಾಡ್ತಿದ್ರು, ಸ್ವಾಭಿಮಾನನ, ಸಾರಿ ಫೈಮ್ ರೈಟ್, ಅಭಿಮಾನ, ಸಾರಿ ಕರೆಕ್ಟ್, ಶಿ ಪ್ಲೇಡ್ ಎ ಆಂಟಗನಿಸ್ಟ್. ಸೊ ಆ್ಯಂಡ್ ಯಾ, ಎಷ್ಟು ಇಂಪ್ಯಾಕ್ಟ್ ಅಂದರೆ, ಅಯ್ಯೋ, ವಾಟ್ ಎವರ್ ಯು ಗೈಸ್ ಆರ್ ವಾಚಿಂಗ್, ಈಗ ಏನು ಸೀರಿಯಲ್ ನೋಡ್ತಿದ್ದೀರೋ, ನೋಡ್ತಿರ್ಬೇಕಾದ್ರೆ, ಓಕೆ, ಒಂದು ಸೀರಿಯಲಲ್ಲಿ ಒಂದು ಲೇಡಿ ಡಾನ್ ಇರ್ತಾರೆ, ಅಥವಾ ಒಂದು ಮನೆ ಹಾಳು ಕೆಲಸ ಮಾಡೋದಕ್ಕೆ ಇವರೆಲ್ಲ ಇರ್ತಾರೆ, ಅವೆಲ್ಲ ಒಂದು ಬೇರೆ ಸುಪ್ರೀಂ ಲೆವೆಲಲ್ಲಿ ಶಿ ವಾಸ್ ದೇರ್. ಅದು ಒಂದು ಸಮಯ ಒಂದು 7 ಗಂಟೆ ಟೈಮಲ್ಲೇನೋ ಬರ್ತಿದ್ದೇನೋ, ನನಗೆ ನೆನಪಿದೆ ಅದು. ಅಷ್ಟು ಮೆಮೊರಿ ನಮಗಿದೆ, ಬಿಕಾಸ್ ಅರುಂಧತಿ ಜತ್ಕರ್ ಆ ಹೆಸರು ನಾವು ಕೇಳಿದ್ದು, ಆಮೇಲೆ ಅನಿರುದ್ಧ್ ಜತ್ಕರ್ ಬಂದಾಗ ವಿ ರಿಲೇಟೆಡ್, ಓ ಇವರಿಬ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಅಂದ್ಬಿಟ್ಟು. ಥಿಯೇಟರ್ ಬ್ಯಾಕ್ಗ್ರೌಂಡ್ ಮುಂಚೆಯಿಂದನು ಇತ್ತ ಫ್ಯಾಮಿಲಿಗೆ ಅಥವಾ ಮುಂಚೆಯಿಂದನು? ಆಕ್ಚುಲಿ ನಮ್ಮ ತಾಯಿನೇ ರಂಗಭೂಮಿ ಕಲಾವಿದೆ ಮಹಾರಾಷ್ಟ್ರದಲ್ಲಿ, ಶಿ ಹ್ಯಾಸ್ ಒನ್ ದ ಸ್ಟೇಟ್ ಅವಾರ್ಡ್ ಆ ಟೈಮಲ್ಲಿ. ಐ ಥಿಂಕ್ ನಾಟ್ ಎವ್ರಿ ಒನ್ ವಿಲ್ ರಿಮೆಂಬರ್ ದಿಸ್ ಅನ್ಸುತ್ತಲ್ಲ, ಅಂದ್ರೆ ಅರುಂಧತಿ ಅವ್ರದ್ದು ಸೀರಿಯಲ್ ನೆನಪಿರುತ್ತೆ. ಅದು ಏನ್ ಮಾಡ್ತಿದ್ದಾರೆ? ಹ್ಯಾಂಡ್ಸಮ್ ಹಸ್ಬೆಂಡ್ ಅಂಡ್ ಬೇಬಿ ಗರ್ಲ್. Nothing into acting. She is a fine artist also. Fine artist antandre she paints. So she keeps painting.
I bet if she was there, no, today she would have been really good. People still keep asking me and they keep offering. ಒಂದು ರೋಲ್ ಇದೆ ಸರ್, ಮಾಡ್ತಾರ ಅವರು ಅಂತ. ಸೊ ಫಾರ್ ದಟ್ ಶಿ ಹ್ಯಾಸ್ ಟು ಕಮ್. ಒಂದು ಸಿನಿಮಾನೂ ಮಾಡಿದ್ರು, ಮರಳಿ ಮನೆಗೆ ಅಂತ ಒಂದು ಸಿನಿಮಾ ಮಾಡಿದ್ರು. ಶುಚಿಯವರೆಲ್ಲ ಇದ್ರು, ನಾನು ಅದರಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಸೊ ದ ಡಿರೆಕ್ಟರ್ ಅವರು ಬರೆದಿದ್ದೇ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು. ಸೊ ಅವ್ರು ಬರಲೇಬೇಕು ಅಂತ ಅವ್ರನ್ನ ಕೇಳಿಕೊಂಡು ಶಿ ಫ್ಲೂ ಡೌನ್ ಫ್ರಮ್ ಯು ಎಸ್. ಅದನ್ನು ರೋಲ್ ಮಾಡಿ ತಿರ್ಗಾ ಅವರು ವಾಪಸ್ ಹೋದ್ರು. ಬಟ್ ಸೀರಿಯಲ್ ಬಿಕಮ್ಸ್ ಡಿಫಿಕಲ್ಟ್ ಬಿಕಾಸ್ ಇಟ್ಸ್ 100% ಅದು ಜಾಸ್ತಿ ಇರುತ್ತೆ. ಅದರಲ್ಲಿ ಸುಮಾರು ಜನ ಒಳ್ಳೆ ತಲೆಯವರು ಯು ಎಸ್ಗೆ ಹೋಗಿ ಸೆಟ್ಲ್ ಆದ್ಮೇಲೆ ಅಥವಾ ಕೆಲವರು ಕಣ್ಮರೆ ಆಗ್ಬಿಡ್ತಾರೆ. ಎಲ್ಲಿ ನನಗೀಗಲೂ ಒಂದು ಪ್ರಶ್ನೆ ಇದೆ ಸರ್, ಆರತಿ ಎಲ್ಲಿದ್ದಾರೆ ಅಂತ ತಿಳ್ಕೊಬೇಕು ನಾನು. ನನಗೆ ಯಾವಾಗಲೂ ಅನಿಸಿದೆ ಬಿಕಾಸ್ ಬಟ್ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತು. ಎಲ್ಲಿದ್ದೀರಾ ಅದೊಂಥರ, ಬಿಕಾಸ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ. ಸೊ ಒಂದು ವಿಷ್ಣು ಸರ್ ಆಗಿರ್ಬೋದು, ಆರತಿ ಮೇಡಮ್ ಅಂದರೆ ಹೊಂಬಿಸ್ಲು ಅಂದಿದ ತಕ್ಷಣ ಹಿಂಗೆ ಸೋ ಮೆನಿ ಫಿಲಮ್ಸ್ ಲೈಕ್ ರಂಗನಾಯಕಿ ಆಗಿರ್ಬೋದು, ಅವ್ರು ಮಾಡಿರೋಂಥ ಸಿನಿಮಾಗಳವೆಲ್ಲ ಕೊಟ್ಟಿರೋಂಥ ಒಂದು ಪಾತ್ರ ಅಷ್ಟು ತೂಕ ಇರುವಂಥದ್ದು. ಎನಿವೇ, ನೀವು ಖುಷಿ ಬಗ್ಗೆ ಮಾತಾಡ್ತಾ ಇದ್ರಿ, ಇದನ್ನು ಖುಷಿಗೆ ಕಾಂಟ್ರಾಸ್ಟಿಗೆ ಅಂತ ತರ್ತಿಲ್ಲ. ಈಗ ನಿಮ್ಮದೊಂದು ವೃತ್ತಿ ಜೀವನದಲ್ಲಾಗಿರ್ಬೋದು ಅಥವಾ ನಿಮ್ಮದೊಂದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಹೌ ಡಿಡ್ ಯು ಗೈಸ್ ಡೀಲ್ ದಿ ಕಾಂಟ್ರವರ್ಸೀಸ್ ಆರ್ ದ ರೂಮರ್ಸ್ ಆರ್ ವಾಟ್ ಎವರ್ ವಾಸ್ ಕ್ರಿಯೇಟೆಡ್ ಅರೌಂಡ್ ಯು? ಓಕೆ, ಹೌ ಟು ಡೀಲ್ ವಿತ್ ದಿಸ್? Frankly speaking, it's very difficult. It's very, very difficult. It's really painful. Because pratyobrigo, they are not accustomed, they are not tuned to face the controversies. Namagadu ishta iralla, na ankolalla, ee tarad agutte anta, adu aagogutte. Adu aadaga tumbane kashta agutte. Nanagantu tumba vayaktikavagi tumba kashta aayitu, adu vayaktikavagi. But having said this, I did not linger there. I did not, and the linger wise, physically or mentally, yeah, ivattigo nanage adu kaadutte, nanage thumba kaadutte. Nanage it's been 1.5 years now, yeah, but ivattigo nanage adu kaadutte. But nan alle ulkondu alle oddadkondu eshto janakke enagutte adu kelavu chatagalalli chatagalu abhyasagalu maarkondirtare. I don't do all such things at all. I don't get indulged into all this, all these things. ಅದೆಲ್ಲ ಆದಾಗ ದ ನೆಕ್ ಐ ಕ್ವಿಕ್ಲಿ ಮೂವ್ ಆನ್. ನಾನು ಒಂದು ಕಥೆ ಕೇಳಿದ್ದೆ, ನಾನು ತುಂಬ ಒಬ್ಬರು ದೊಡ್ಡ ಕಲಾವಿದರು, ಶಮ್ಮಿ ಕಪೂರ್. ಅವ್ರದ್ದು ಒಂದು ಕುದುರೆ ಸವಾರಿದು ಒಂದು ಸೀನ್ ಇತ್ತು ಸಿನಿಮಾದಲ್ಲಿ. ಬೀಳ್ತಾರೆ ಅವರು ಶೂಟಿಂಗ್ ಟೈಮಲ್ಲಿ, ಬೀಳ್ತಾರೆ. ಬಿದ್ದ ತಕ್ಷಣ ಅವ್ರು ಇಮ್ಮಿಡಿಯೇಟಾಗಿ ಎದ್ದು ನಿಂತು ಕುದುರೆ ಸವಾರಿ ಮಾಡ್ತಾರೆ. ಎಲ್ಲ ಕ್ರೂ ಮೆಂಬರ್ಸ್ ಎಲ್ಲ ಬರ್ತಾರೆ, ಬರ್ತಾರೆ. ಸರ್, ನಿಮಗೇನಾದ್ರು ಏಟು ಬಿತ್ತಾ, ನಿಮಗೇನಾದರೂ ಪೆಟ್ಟು ಬಿತ್ತಾ ಸರ್, ನೀವು ಅಷ್ಟೊಂದು ಅರ್ಜೆನ್ಸಿನಲ್ಲಿ ಯಾಕೆ ಸರ್ ನೀವು ಕುದುರೆ ಹತ್ತಕ್ಕೋದ್ರಿ? ಸೊ ಹೀ ಸೆಡ್, ನಾನು ಒಂದು ವೇಳೆ ನಾನು ಅಲ್ಲೇ ಕೂತು ಬಿಟ್ಟಿದ್ದಿದ್ರೆ ಜೀವನದಲ್ಲಿ ಯಾವತ್ತೂ ನಾನು ತಿರ್ಗಾ ನಾನು ಸವಾರಿ ಮಾಡೋಕೆ ಆಗ್ತಿರಲಿಲ್ಲ, ನನಗೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ಅವ್ನು ಭಯ ಕೂತು ಬಿಟ್ಟಿರೋದು. ನಾನು ತಕ್ಷಣ ಹೋಗಿ ನಾನು ಹತ್ತಿದ ತಕ್ಷಣ ನಾನು ಬಿದ್ದಿರೋದೇ ಮರೆತು ಹೋಯ್ತು ನನಗೆ. ದಟ್ಸ್ ವಾಟ್ ವಿ ಹ್ಯಾವ್ ಟು ಡೂ. ಬಿದ್ದ ತಕ್ಷಣ ಅಥವಾ ನಾವು ಮಾನಸಿಕವಾಗಿ ನಮಗೆ ಕುಗ್ಗಿದ ತಕ್ಷಣ ಬೇರೆ ಕೆಲಸ ಮಾಡಿದೆ. ನಾನು ನಮ್ಮದೊಂದು ಸ್ವಚ್ಛತೆ ಅಭಿಯಾನ ಇದೆ, ಸ್ವಚ್ಛತೆಗಾಗಿ ನಾನು ಸಹಭಾಗಿ ಅಂತ ನಾನು ಅಭಿಯಾನ ನಡೆಸ್ತೀನಿ. ಇದೆಲ್ಲವೂ ಕಾಂಟ್ರವರ್ಸಿ ಆದಾಗ ಇಮ್ಮಿಡಿಯೇಟ್ ನಂದೊಂದು ಪೋಸ್ಟ್ ಹಾಕ್ತೇನೆ, ವಿಚ್ ಐ ವಾಸ್ ಡೂಯಿಂಗ್. ಅವಾಸ್ ನಾನು ಪ್ರತಿ ಸತಿ ಅದನ್ನು ಹಾಕ್ತಾನೆ ಇರ್ತೀನಿ. ಇಮ್ಮಿಡಿಯೇಟ್ ಅದನ್ನು ಮಾಡಿದೆ ನಾನು. ಊರುಗಳಿಗೆ ನಾನು ಟೆಂಪಲ್ ರನ್ನಿಗೆ ಹೋದೆ ನಾನು, ಯಾಕಂತಂದ್ರೆ ಇವ್ ನನಗೆ ಡೇಟ್ಗಳೇ ಕೊಡ್ತಾ ಇರಲಿಲ್ಲ ಅವರು ಸರಿಯಾಗಿ. ನಾನು ದೇವಸ್ಥಾನಿಗೆ ಹೋಗ್ಬೇಕು ಅಂತ ತುಂಬಾ ಸತಿ ಕೇಳ್ತಾ ಇದ್ದೆ, ಬಟ್ ನನಗೆ ಡೇಟೇ ಅವರು ಸರಿಯಾಗಿ ಡೇಟ್ ಕೊಡ್ತಿರ್ಲಿಲ್ಲ, ಹೋಗೋಕ್ಕಾಗ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಹೋದೆ ನಾನು, ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಪುಣೆಗೆ ಹೋದೆ. ಪುಣೆಗೆ ಹೋಗಾದ್ಮೇಲೆ ನನಗೆ ನಮ್ಮ ತಂದೆಯವರು ಹೇಳಿದ್ರು ಅಲ್ಲಿ ಒಂದು ಈ ಕಸ, ಅದನ್ನು ಕಸದಿಂದ ರಸ ಯಾವ ರೀತಿಯಲ್ಲಿ ಮಾಡ್ತಾರೆ ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಬೇಕಾದರೆ ಇಫ್ ಯು ವಾಂಟ್ ದಿಲ್ಲಿ ವಿಸಿಟ್ ಅಂತ ಪುಣೆಯಲ್ಲಿ. ವಾವ್. ಅಲ್ಲಿ ಹೋದೆ, ಅಲ್ಲಿ ವಿಡಿಯೋ ಮಾಡಿದೆ ಅವ್ರ ಜೊತೆ, ಅವ್ರದ್ದೆಲ್ಲ ಇಂಟರ್ವ್ಯೂ ತೊಗೊಂಡೆ, ಅದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದೆ. ಕರೆಕ್ಟ್, ನಂಗೆ ನೆನಪಿದೆ ಆ ಟೈಮಲ್ಲಿ ತುಂಬ ಒಂಥರ ಬ್ರಾಡ್ಕಾಸ್ಟ್ ಮಾಡ್ತಿದ್ರೆ ಆ್ಯಕ್ಚುಲಿ ಶುಭೋದಯ ಅಂತಂದ್ಬಿಟ್ಟು ಬೆಳಗ್ಗೆ ಬರ್ತಿದ್ದು ನಂಗೆ ನೆನಪಿದೆ. ಕರೆಕ್ಟ್. ಸೊ ನಾನು ಅದನ್ನು ಪ್ರತಿ ಅದನ್ನು ನಾನು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿಲ್ಲ ನಾನು. ಅದಾದ್ಮೇಲೆ ನಾನು ನನ್ನ ಕೆಲಸ ನಿಲ್ಲಿಸಲೇ ಇಲ್ಲ ನಾನು ಯಾವುದೂ. ಕಂಟಿನ್ಯೂಸ್ ಆಗಿ ನನ್ನ ಕೆಲಸ, ನಾನು ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದೆ. ನಾನು ಒಂದು ಹ್ಯಾಂಡ್ ನಾನೊಂದು ಇದು ಮಾಡಿದ್ದೆ, ನಾನು ಸ್ಕ್ರಿಪ್ಟ್ ಬರೆದಿದ್ದೆ. ನಾನು ಒಂದು ಇಬ್ಬರು ಜನಕ್ಕೆ ಮಾತ್ರ ಹೇಳಿದೆ, ತುಂಬ ಇಷ್ಟ ಆಗಿತ್ತು ಅದು. ನನಗೆಲ್ಲೂ ಅನ್ನಿಸ್ತಾ ಇತ್ತು ಇದು ಫಿಲ್ಮ್ ಸ್ಕ್ರಿಪ್ಟ್ಗಿಂತ ಇದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು, ಯಾಕಂದರೆ ಅದ್ರ ಕ್ಯಾನ್ವಾಸ್ ದೊಡ್ಡದಿದೆ.
ಸೊ ನಾನು ಆರ್ಟಿಕಲ್ಸ್ ಬರೀತಾ ಇದ್ದೆ. ಆರ್ಟಿಕಲ್ಸ್ ಯೂಸ್ ಟು ಗೆಟ್ ಪಬ್ಲಿಷ್ಡ್ ರೆಗ್ಯುಲರ್ಲಿ ಇನ್ ದಿ ನ್ಯೂಸ್ ಪೇಪರ್ಸ್. ಗ್ರ್ಯಾಜುಯಲ್ ಪ್ರೋಗ್ರೆಷನ್ ವಾಸ್ ರೈಟಿಂಗ್ ಅ ನಾವೆಲ್. ಸೊ ನನಗೆ ಅದೊಂದು ಫೀಲಿಂಗ್ ಇತ್ತು, ಇದು ಕಾರ್ಯರೂಪಕ್ಕೆ ಕನ್ಫೈನ್ ಟು ಜಸ್ಟ್ ಅ ಫಿಲ್ಮ್ ಸ್ಕ್ರಿಪ್ಟ್. ಸೊ ನಾನು ಅದನ್ನು ಕಾದಂಬರಿ ಬರೆಯೋಕ್ಕೆ ಶುರು ಮಾಡಿದೆ. ಬೈ ಗಾಡ್ಸ್ ಗ್ರೇಸ್ ನನಗೆ ನ್ಯಾಷನಲ್ ಅವಾರ್ಡ್ ಬಂತು. ನಾನು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿದ್ದೆ. ಕರೆಕ್ಟ್, ಎಸ್. ಸೊ ಎಸ್, ಎವ್ರಿಥಿಂಗ್ ಹ್ಯಾಪನ್ ಲೈಕ್ ದಟ್. ನನ್ನದೊಂದು ಮಾಲಗುಡಿ ಡೇಸ್ದು ಕಾದಂಬರಿ ಓದೋ ಒಂದು ನನಗೆ ಅವಕಾಶ ಸಿಕ್ತು ಪೂರ್ತಿ. ಮಾಲಗುಡಿ ಡೇಸ್ ಅದನ್ನು ಓದಿದೆ. ಕಂಟಿನ್ಯೂಸ್ಲಿ ಹ್ಯಾವ್ ಬಿನ್ ವರ್ಕಿಂಗ್ ಶೆಫ್ ಚಿದಂಬರ, ಸೂರ್ಯವಂಶ, ಸೂರ್ಯವಂಶ ಸೀರಿಯಲ್ ಮಾಡಿದೆ. ಐ ನೆವರ್ ಸ್ಟಾಪ್, ದೋ ಇಟ್ ಕೀಪ್ಸ್ ಹಾಂಟಿಂಗ್ ಮೀ, ಇಟ್ ಕೀಪ್ಸ್ ಪಿಕಿಂಗ್ ಮೀ ಸೈಕಾಲಜಿಕಲಿ. ಬಿಕಾಸ್ ಒಂದು ಕಡೆ ನನಗೆ ಐ ಡಿಂಟ್ ವಾಂಟ್ ದಟ್ ಟು ಹ್ಯಾಪನ್, ಇಲ್ಲೊಂದು ಕಡೆ ಐ ಮೀನ್ ಇನ್ನ ಐ ಹ್ಯಾವ್ ಟು ಆಸ್ಕ್ ನಿಧಿ, ಬಟ್ ಇಬ್ಬರದು ಒಂದು ಇದನ್ನು ನೋಡಿದಾಗ, ಅಂದರೆ ಒಂದು ಜರ್ನಿ ನೋಡಿದಾಗ, ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಇದನ್ನು ಯು ಕ್ಯಾನ್ ಮೇಕ್ ಔಟ್ ಒಬ್ಬರದು ಕಾಂಟ್ರವರ್ಷಿಯಲ್ ಮಾಡ್ಕೊಳ್ಳೋ ಥರ ಇಮೇಜ್ ಇರುತ್ತೆ. ಸಿ ವಿ ಆರ್ ನಾಟ್ ಡಮ್, ಅಂದರೆ ಆಡಿಯನ್ಸ್ ಅಂದರೆ ನೋಡಿದಾಗ ಓಕೆ ಯಾ ದೀಸ್ ಗೈಸ್ ಆರ್ ಬೌಂಡ್ ಟು ಬಿ ಲೈಕ್ ದಿಸ್ ಅಂತ ಅನಿಸ್ಬಿಡುತ್ತೆ ಯಾರನ್ನಾರು ನೋಡಿದಾಗ. ಈಗ ನಿಮ್ಮಿಬ್ಬರು ಜರ್ನಿ ನೋಡಿದಾಗ ಆ ಥರ ಅನಿಸೋದೇ ಇಲ್ಲ, ಅಂದರೆ ಕಾಂಟ್ರವರ್ಸಿ ಆಗಿರ್ಬೋದು ಈ ಥರದ ಇಂಪಾಸಿಬಲ್ ವೇ. ಈಗ ನೀವು ಹೇಳಿದಾಗ ವೆರಿ ನೀಟ್, ವೆರಿ ಹ್ಯಾಪಿ ಕೈಂಡ್ ಆಫ್ ಸೋಲ್ಸ್, ಹ್ಯಾಪಿ ಕೈಂಡ್ ಆಫ್ ಇಮೇಜಸ್ ಅಂದಾಗ ಸಡನ್ ಆಗಿ ಅಂತ ಈ ಥರ ಬಂದಾಗ ಆ್ಯಸ್ ಆಡಿಯನ್ಸ್ಗೂ ಕೂಡ ಶಾಕ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಇಟ್ ವಾಸ್ ಅ ಜೋಲ್ಟ್ ಫಾರ್ ಮೀ. ದೋಸ್ ಪೀಪಲ್ ದ ವೇ ದೇ ವರ್ ಅಕ್ಯೂಸಿಂಗ, ಇಟ್ ವಾಸ್ ಅ ಬಿಗ್ ಜೋಲ್ಟ್ ಫಾರ್ ಮೀ. ಟಿಲ್ ಯೆಸ್ಟರ್ಡೇ ದೇ ವರ್ ಮೈ ಫ್ಯಾಮಿಲಿ. ಆಮೇಲೆ ಮನಸ್ತಾಪಗಳು ಹಾಗೆ ಆಗ್ತವೆ, ಮನೆಯಲ್ಲೂ ಆಗ್ತವೆ, ಮನೆಯಲ್ಲೂ ಆಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗಬೇಕಿತ್ತ? ಅವಶ್ಯಕತೆ ಇತ್ತ? ಅವಶ್ಯಕತೆ ಇರಲಿಲ್ಲ. ಆಮೇಲೆ ಐ ಹ್ಯಾಡ್ ಫಾಟ್ ಫಾರ್ ಅ ಸ್ಕ್ರಿಪ್ಟ್, ಕಮ್ ಆನ್. ಐ ಹ್ಯಾಡ್ ಫಾಟ್ ಫಾರ್ ಅ ಗುಡ್ ಸ್ಕ್ರಿಪ್ಟ್, ಲಾಜಿಕಲ್ ಸೆನ್ಸ್, ಸೆನ್ಸಿಬಲ್ ಸ್ಕ್ರಿಪ್ಟ್. ನನಗೆ ದೊಡ್ಡ ಚೇರ್ ಕೊಟ್ಟಿಲ್ಲ ನೀವು ಇವತ್ತು ಅಂತಂದ್ಬಿಟ್ಟು ನಾನು ಜಗಳ ಮಾಡಿಲ್ಲ, ಸ್ಕ್ರಿಪ್ಟ್. ಸೊ ಅದಕ್ಕೆ ಇಷ್ಟೊಂದೆಲ್ಲ ಮಾಡಿ ಏನೇನೋ ಹುಡುಕಿ ಏನೇನೋ ಅಕ್ಯೂಸೇಷನ್ಸ್ಗಳು ಏನೇನೋ, ಇಟ್ ವಾಸ್ ಟೆರಿಬಲ್ ಫಾರ್ ಮೀ. ನಾನು ಹೇಳಿದೆ ಕೂಡ, ನಾನು ಪಕ್ಕದಲ್ಲಿ ಬಂದು ಕೂತ್ಕೊಂಡು ಅಕ್ಯೂಸ್ ಮಾಡಿ ನಿಮ್ಮ ಮಕ್ಕಳ ಮೇಲೆ ಆಣೆ ಮಾಡಿ ನನ್ನ ಮೇಲೆ ಆರೋಪಗಳನ್ನು ಹೊರಿಸಿ, ದೇ ವರ್ ನಾಟ್ ರೆಡಿ. ಮಕ್ಕಳ ಮೇಲೆ ಆಣೆ ಮಾಡಿ ಅಂತ ಹೇಳಿದ್ದ, ಮಾಡಲಿಲ್ಲ ಅವರು. ಯಾಕೆ? ಚೇಂಬರ್ನಲ್ಲಿ ಕರೆದ್ರು ಅವ್ರನ್ನ, ಚೇಂಬರ್ನವರು ಹೇಳಿದ್ರು ಅವ್ರು ಬರ್ತಾ ಇಲ್ಲ ಯಾಕಂದರೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಅದಕ್ಕೆ ಉತ್ತರ ಇರಲ್ಲ ಅಂತ. ನನಗೆ ಕೆಲವು ಸತಿ ಅನಿಸುತ್ತೆ ಕೋರ್ಟಿಗೆ ಹೋಗಿದ್ದರೆ ನಾನು ಸತ್ಯ ಬಂದಿದೆ, ಒಂದು ಮಾನಹಾನಿ, ಇನ್ನೊಂದು ಸಿ ಸಿ ಐ ಅಂತ ಒಂದಿದೆ ಅದನ್ನೆಲ್ಲ ಹಾಕ್ಬಿಟ್ಟಿದ್ದಿದ್ರೆ ನಾನು ಏನಾಗ್ತಾ ಇತ್ತು ಅವ್ರ ಪರಿಸ್ಥಿತಿ? ಉರುಳು ಸೇವೆ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ರು. ಹೌದು, ಬಟ್ ದೇ ವರ್ ಮೈ ಫ್ಯಾಮಿಲಿ, ಹೌ ಕುಡ್ ಐ ಬಿಹೇವ್ ಸಚ್ ಇನ್ ಸಚ್ ವೇ? ಬ್ಯಾನ್ ಅಂತ ಹೇಳಿದ್ರು, ವಾಟ್ ವಾಸ್ ದಟ್ ಫಾರ್? ಕರೆ ಮಾಡೋಣ, ವಾಟ್ ವಾಸ್ ದಟ್? ದೇ ಡಿಡ್ ಆಸ್ಕ್ ಮೀ. ನನ್ ಈಗ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಇದು ಎರಡೂ ಪಾರ್ಟಿದು ಕೇಳ್ರಪ್ಪ, ಕೇಳಿಬಿಟ್ಟು ನೀವು ಡಿಸಿಷನ್ ತಗೊಳ್ಳಿ. ಒಂದು, ನೀವು ಒಂದು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಂತ ಹುಟ್ಕೊಂಡಿತ್ತದು, 3 ತಿಂಗಳಿಂದನೇ ಹುಟ್ಟಿತ್ತದು ಸಪೋಸೆಡ್ಲಿ, ವಿಚ್ ಐ ವಾಸ್ ನಾಟ್ ಅವೇರ್ ಆಫ್. ಒಂದು ನಮ್ಮ ಒಂದು ಧಾರಾವಾಹಿ ಕ್ಷೇತ್ರ, ಒಂದು ಮಾಧ್ಯಮ, ಇದು ಬೆಳಿಬೇಕು ಅಂತಂದರೆ, ಅಭಿವೃದ್ಧಿಗೊಳ್ಳಬೇಕು ಅಂತಂದರೆ ಒಂದು ಸಂಧಾನ ಮಾಡೋ ಕೆಲಸ ಮಾಡಬೇಕಾಗಿತ್ತು. ಆಗಲಿ, ಕರೆಕ್ಟ್, ಇದು ಮಾಡೋ, ಇದು ಮ್ಯಾಚೂರ್ಡ್ ವ್ಯಕ್ತಿಗಳದ್ದು ಕೆಲಸ, ಒಂದು ಮ್ಯಾಚೂರ್ಡ್ ಸಂಘದ ಕೆಲಸ. ಕರೆಕ್ಟ್. ಅದು ಮಾಡಿದೆ, ಅದರಲ್ಲಿ ಬೆಂಕಿಲಿ ತುಪ್ಪ ಹಾಕೊಂಡು ಓ, ಆಮೇಲೆ ನನ್ನ ಮಾತೇ ಕೇಳಿಲ್ಲ, ನನ್ನ ಕರೆಸಲೇ ಇಲ್ಲ, ನಾನು ಕೇಳಲೇ ಇಲ್ಲ. ಏನು ಒಂದು ಸೈಡ್ ಅವ್ರು ಹೇಳಿದ್ರು ಅಂತ, ನೀವು ನಮ್ಮ ಬಿಟ್ಟು ಬ್ಯಾನ್ ಮಾಡಿದ್ರ, ಬ್ಯಾನ್ ಅಂತ ಒಂದು ಪದ ಬಳಸಿದ್ರ, ಐ ಕುಡ್ ಹ್ಯಾವ್ ಡ್ರ್ಯಾಗ್ ಡೆಮ್ ಟು ದ ಕೋಚ್. ನಾನು ಹೇಳ್ತಾ ಇದ್ದೀನಲ್ಲ, ಅವರು ಹೇಳಿದ್ರು, ಅವರು ಮಿನಿಮಮ್ ಒಂದು ತುಂಬ ಸಭ್ಯತೆಯಿಂದ ನಡ್ಕೊಳ್ತಾ ಇದ್ದಾರೆ ನಮ್ಮ ಟಿ ವಿ ಅಸೋಸಿಯೇಷನ್ ಅವರು ನನ್ನ ಬಗ್ಗೆ ತುಂಬ ಸಭ್ಯತೆಯಿಂದ ನಡ್ಕೊಳ್ತಾ ಇದ್ದಾರೆ ಅವರು. ಅವರು ಒಂದು ವೇಳೆ ಕೇಸ್ ಹಾಕಿದ್ರೆ ಮಿನಿಮಮ್ 5 ಕೋಟಿ ನಿಮ್ಮ ಸಂಘಕ್ಕೆ ಬಿಚ್ಚಬೇಕಾಗಿ ಬರುತ್ತೆ, ನೀವು ತಯಾರಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ ಅಷ್ಟು. ಆಮೇಲೆ ಈಚೆ ಬಂದು ಓಕೆ ಓಕೆ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ವಾಸ್ ದ ರಿಸಲ್ಟ್ ಟೆಲ್ ಮಿ. ಕರೆಕ್ಟ್. ರಿಸಲ್ಟ್ ಏನಾಯ್ತು, ಏನು ಸಾಧಿಸಿದ್ರಿ? ನನ್ನ ಜೊತೆಯಲ್ಲಿ ಆ ಥರ ಮಾಡಿಕೊಂಡು, ಅಭಿಮಾನಿಗಳ ಜೊತೆಯಲ್ಲಿ ಆ ಥರ ರಸಭಂಗ ಮಾಡಿ, ಏನು ಮಾಡ್ಕೊಂಡು, ಏನು ಸಾಧಿಸೋದು? ವಾಸ್ ಇಟ್ ನೀಡೆಡ್? ಒಂದು ಜೊತೆ ಜೊತೆಗೆ ಧಾರಾವಾಹಿ ಮಾಡೋದು ನಿಮ್ಮ ಚಾನೆಲ್ಗೆ, ನಿಮ್ಮ ಒಂದು ನಿರ್ಮಾಣ ಸಂಸ್ಥೆಗೆ ಒಂದು ಹೆಮ್ಮೆ. ನಾವು ಕ್ಯಾನ್ ದೇ ಕ್ಲೇಮ್ ದಟ್ ದೇ ಹ್ಯಾವ್ ಪ್ರೊಡ್ಯೂಸ್ಡ್ ಜೊತೆ ಜೊತೆಯಲ್ಲಿ? ಕ್ಯಾನ್ ದೇ? ನೋ, ವೇಸ್ಟ್ ಆಫ್ 3.5 ಇಯರ್ಸ್.
ಅದೇ ಎಲ್ಲೊಂದ್ ಕಡೆ ಒಂದು ಚೆನ್ನಾಗಿ ನಡೀತಿರೋದಕ್ಕೆ ಒಂದು ಕಪ್ ಚುಕ್ಕೆ ಆಗ್ಬಿಡ್ತಾ ಅದು ಅಂತ ಅನ್ಸ್ಬಿಡುತ್ತಲ್ಲ. ಬಿಗ್ ಬ್ಲೋ ವಾಸ್ ಇಟ್ ನೀಡೆಡ್? ಯು ಶುಡ್ ಥಿಂಕ್ ಅಂಡ್ ಆಕ್ಟ್, ವಾಸ್ ಇಟ್ ನೀಡೆಡ್? ಆಮೇಲೆ ನಾನು ಅದಕ್ಕೆ ಇಷ್ಟೆಲ್ಲ ಮಾಡಿದ್ಮೇಲೂ ಐ ವಾಸ್ ರೆಡಿ ಟು ಗೋ ಬ್ಯಾಕ್. ಐ ಸೆಡ್ ಫಾರ್ ಮೀ ಆಕ್ಚುಲಿ ಲಾಟ್ ಆಫ್ ಪೀಪಲ್ ಕೆಪ್ ಟೆಲಿಂಗ್ ಮೀ ಡೋಂಟ್ ಗೋ, ಡೋಂಟ್, ಅವರೆಲ್ಲ ಆ ಥರ ನೀವು ಯಾಕೆ ಹೋಗ್ತೀರಾ ಸರ್, ಅವ್ರ ಮುಂದೆ ನಿಂತ್ಕೊಂಡು ನೀವು ಮಾಡ್ತೀರಾ ಆ್ಯಕ್ಟ್ ಮಾಡ್ತೀರಾ ಅಂತ ಇಷ್ಟೆಲ್ಲ ಹೇಳಿದ್ದಾರೆ. ನಾನು ಸೆಟ್ ಅವ್ರು ನನ್ನ ಬಗ್ಗೆ ಏನು ಮಾತ್ರ ನನಗೆ ಅದು ಲೆಕ್ಕಕ್ಕೆ ಇಲ್ಲ, ಅದು ನನಗೆ ಬೇಕಾಗೂ ಇಲ್ಲ. ಫಾರ್ ಮೀ ಮೈ ರೋಲ್ ಈಸ್ ಇಂಪಾರ್ಟೆಂಟ್, ಫಾರ್ ಮೀ ದ ಸೀರಿಯಲ್ ಈಸ್ ಇಂಪಾರ್ಟೆಂಟ್ ವಿಚ್ ಹಸ್ ಗಿವನ್ ಮೀ ಸೋ ಮಚ್, ಆ್ಯಂಡ್ ಫಾರ್ ಮೀ ದ ಆಡಿಯನ್ಸ್ ಈಸ್ ಇಂಪಾರ್ಟೆಂಟ್, ವಿಚ್ ಅಂದರೆ ಹೂ ಲವ್ ಮೀ ಟು ದಿ ಕೋರ್. ಕರೆಕ್ಟ್. ಆ್ಯಂಡ್ ಫಾರ್ ದೆಮ್ ವಾಟ್ ಎವರ್ ಹ್ಯಾಪನ್ ಬ್ಯಾಕ್ ಸ್ಟೇಜ್ ಈಸ್ ಇರ್ರೆಲೆವೆಂಟ್, ಬೇಕಾಗಿಲ್ಲ ಅವ್ರಿಗೆ ಅದು. ಕರೆಕ್ಟ್. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಯು. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ಎನಫ್. ಸೊ ಇಟ್ ವಾಸ್ ನಾಟ್ ನೀಡೆಡ್ ಅಟ್ ಆಲ್. ಸೊ ನಾನು ವಾಪಸ್ ಹೋಗ್ತೀನಿ ಅಂತಲೇ ನಾನು ಹೇಳಿದ್ದೆ. ಬಟ್ ದೇವರ್ ನಾಟ್ ರೆಡಿ, ದೇವರ್ ಆಡಮೆಂಟ್. ಎನಿ ಹೌ ಇಟ್ಸ್ ಅ ಬಿಗ್ ಲಾಸ್ ಇಟ್ಸ್ ಟು ದೆಮ್. ಬಟ್ ಹ್ಯಾವಿಂಗ್ ಸೇಡ್ ದಿಸ್, ಐ ರಿಯಲೈಸ್ ಹೌ ಮಚ್ ಪೀಪಲ್ ಲವ್ ಮೀ, ಹೌ ಮಚ್ ಪೀಪಲ್ ಲವ್ ಮೀ, ಬಿಕಾಸ್ ದ ಕ್ಯಾಂಪೇನ್ ದೇ ರ್ಯಾನ್ ಅಲ್ಲ, ಇಟ್ ವಾಸ್ ಹ್ಯುಮಂಗಸ್ ಐ ಶುಡ್ ಸೇ. ದ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ದ ಪ್ರೆಸ್ ಮೀಟ್ಸ್, ಫಸ್ಟ್ ಟೈಮ್ ಎವರ್ ವಿಮೆನ್ ಅಂತಂದರೆ ಮಹಿಳಾ ಅಭಿಮಾನಿಗಳು, ನನ್ನ ಮಹಿಳಾ ಅಭಿಮಾನಿಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಫಸ್ಟ್ ಟೈಮ್ ಎವರ್ ಇನ್ ದ ಮೇ ಬಿ ಇನ್ ದ ಕಂಟ್ರಿ, ನೋಬಡಿ ಹ್ಯಾಸ್ ಡನ್ ದಿಸ್. ದೇ ಸ್ಟುಡ್ ಬೈ ಮೀ, ದೇ ಸೆಡ್ ಹಿ ಶುಡ್ ಬಿ ಬ್ಯಾಕ್ ಟು ದಿ ಬ್ರಾಟ್ ಬ್ಯಾಕ್. ದ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ಇಟ್ ವಾಸ್ ಹ್ಯೂಮಂಗಸ್. ವಾಟ್ಸಪ್ ಮೆಸೇಜಸ್, ಅವ್ರಿಗೆ ಟ್ವೀಟ್ ಮಾಡಿದ್ದು, ಮುಂಬೈ ಚಾನೆಲ್ ಕಳಿಸಿದ್ದು, ಹೋಮಗಳನ್ನು ಮಾಡಿದ್ದಾರೆ ಅವರವ್ರ ಊರಲ್ಲಿ. ಅಟ್ ಅ ಪಾಯಿಂಟ್ ಒಂದು ಒಂದು 6 ಗಂಟೆಗೆ ಅಂತಂದ್ಬಿಟ್ಟು ಎಲ್ಲ ಕಡೆ ಆರತಿ ಮಾಡೋದು ಅಂತ ಅವರು ಫಿಕ್ಸ್ ಮಾಡಿ ಅಕ್ರಾಸ್ ದ ಬಾರ್ಡರ್ಸ್, ಮಲೇಷಿಯಾ, ಸಿಂಗಾಪುರಲ್ಲೂ ಕೂಡ. ಆಮೇಲೆ ಐ ಆಮ್ ರಿಯಲಿ, ನನಗೆ ಐ ಫೀಲ್ ವೆರಿ ಅಂದರೆ ಎಮೋಷ್ನಲ್ ಸೇಯಿಂಗ್ ಆಲ್ ದಿಸ್ ಆರ್ ಶೇರಿಂಗ್ ದಿಸ್. ಜಾತಿ ಧರ್ಮ ಏನೂ ಇಲ್ಲ, ಒಬ್ಬರು ನಮಾಜ್ ಮಾಡ್ತಾ ಇದ್ದಾರೆ, ಒಬ್ಬರು ಆರತಿ ಮಾಡ್ತಾ ಇದ್ದಾರೆ, ಸೇಮ್ ಟೈಮ್ 6 ಗಂಟೆ ಅಂತ ಏನೋ ಫಿಕ್ಸ್ ಮಾಡಿದ್ರು, ಒಬ್ಬರು ಆರತಿ ಹತ್ತುತ್ತಾ ಇದ್ದಾರೆ. ದಟ್ಸ್ ದಿ ಬ್ಯೂಟಿ ಆಫ್ ಇಂಡಿಯಾ, ನೋ, ಒಬ್ಬರು ನಮಾಜ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗಬೇಕು ಸರ್ ಅಂತ. ಮೇ ಬಿ ನಾನು ಐ ಫೀಲ್ ವೆನ್ ಐ ಲುಕ್ ಬ್ಯಾಕ್, ಐ ಫೀಲ್ ದೋ ನನಗದು ಮುಗಿಸ್ಬೇಕಿತ್ತು, ನನಗದು ಒಂದು ಫೀಲಿಂಗ್ ಇದೆ, ಬೇಸರ ಇದೆ, ಬೇಜಾರಿದೆ, ದುಃಖ ಇದೆ, ಸಂಕಟ ಇದೆ. ಬಟ್ ಪಾಸಿಟಿವ್ ಸೈಡ್ ನೋಡಿದಾಗ ಐ ವುಡ್ ಹ್ಯಾವ್ ನೆವರ್ ನೋನ್ ದಿಸ್ ಸೈಡ್. Everything happens for a reason. Through that you got to know how much people love you. ಸರ್, ಸುಮಾರು ಜನ ಆಕ್ಟ್ರೆಸ್ಗಳದನ್ನು ಹೇಳಿದ್ರು ಅಂದರೆ ಈಗ ಸೀರಿಯಲ್ ಆಕ್ಟ್ರೆಸ್ ಮಾಡಿದವರು ಅವ್ರದ್ದೊಂದು ಅವಧಿ 5 ವರ್ಷ 4 ವರ್ಷ ಮಾಡಿರ್ತಾರೆ ಅಂತ ಅಂದ್ಕೊಂಡಾಗ ಅವ್ರಿಗೆ 5 ವರ್ಷದವರೆಗೂ ಏನು ನಡೆದಿರುತ್ತೆ, ಜನ ಹೆಂಗೆ ಅವ್ರಿಗೆ ದೇ ಆರ್ ಶವರಿಂಗ್ ಲವ್ ತೋರಿಸ್ತಿದ್ದಾರೆ ಗೊತ್ತೇ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ದಿ ಬಿಕಾಸ್ ಯು ಗೈಸ್ ವಿಲ್ ಬಿ, ಐ ನೋ ಸೀರಿಯಲ್ ವರ್ಕ್ಸ್ ಲೈಕ್ ಅ ಫ್ಯಾಕ್ಟ್ರಿ ಅಂತ ಹೇಳ್ತೀನಿ. ನೀವು ಪಾಪ ಬೆಳಗ್ಗೆ ಒಂದು 8 ಗಂಟೆ 7 ಗಂಟೆಗೆ ಹೋಗ್ತೀರಾ, ಓವರ್ ದ ಸೈಕಲ್ ನೆಕ್ಸ್ಟ್ ಡೇ ಬೆಳಗ್ಗೆ 7 ಗಂಟೆವರೆಗೂ ಶೂಟ್ ಮಾಡ್ರು ಅಂತ ಎಲ್ಲ ಇದನ್ನು ನೋಡ್ಬಿಟ್ಟಿರ್ತೀವಿ. ಅವರೆಲ್ಲ 5 ವರ್ಷ ಸೀರಿಯಲ್ ಮುಗಿದ ಮೇಲೆ ಬಂದಾಗ ದಿ ಅಮೌಂಟ್ ಆಫ್ ಲವ್ ಯಾವಾಗ ಜನ ತೋರಿಸ್ತಾರೆ ಅವಾಗ ನಿಮಗೆ ಅಯ್ಯೋ ಹಿಂಗೆಲ್ಲ ಇಂಪ್ಯಾಕ್ಟ್ ಮಾಡಿರ್ತೀವ ಅನ್ನೋ ಥರದಲ್ಲಿ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಇನ್ನೊಂದು, ನೀವು ಹೇಳ್ದಂಗೆ ಈ ಒಂದು ಎಲ್ಲ ಒಂದು ಕ್ಷೇತ್ರದಲ್ಲೂ ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಯಾವುದೇ ಒಂದು ವಿಷಯ ಅಥವಾ ಯಾವುದೇ ಒಂದು ಟೀಮ್ ಟುಗೆದರ್ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಕೊಳ್ಳೋಣ, ಅಂದರೆ ತುಂಬ ಚೆನ್ನಾಗಿ ನಡೀತಿರುತ್ತೆ ಅಂತಂದಾಗ ಅದು ಎಲ್ಲೋ ಒಂದು ಕಡೆ ಅದು ಏಟು ಪೆಟ್ಟು ಬಿದ್ದೇ ಬೀಳುತ್ತೆ ಆ್ಯಂಡ್ ಇಟ್ ವಿಲ್ ಗೆಟ್ ಶ್ಯಾಟರ್ಡ್. ದಿಸ್ ಈಸ್ ಲೈಕ್ ಓವರ್ ದಿ ಇಯರ್ಸ್, ಓವರ್ ದ ಡಿಕೇಡ್ಸ್, ಐ ಹ್ಯಾವ್ ಹರ್ಡ್ ದಿಸ್ ಎವ್ರಿವೇರ್ ಇನ್ ಸ್ಪೋರ್ಟ್ ಟೀಮ್, ಎವ್ರಿಥಿಂಗ್. ವಾಟ್ ಅಲ್ವಾ, ಕ್ರಿಯೇಷನ್ ಅಗೇನ್, ಡಿಸ್ಟ್ರಾಕ್ಷನ್ ಅಗೇನ್. ನನ್ನ ಫ್ರೆಂಡ್ ಹೇಳಿದ್ದು ಏನು ಅಂತಂದರೆ ಇದರದ್ದು ಜೊತೆ ಜೊತೆಯಲ್ಲಿ ಅದರದ್ದು ಡೆಸ್ಟಿನೇನೇ ಇದ್ದಿತ್ತು, ಬಹುಶಃ ಹಣೆ ಬರಹ. ಕರೆಕ್ಟ್, ಎಕ್ಸಾಕ್ಟ್ಲಿ. ಟ್ರಿಮೆಂಡಸ್ ರೈಸ್ ಆ್ಯಂಡ್ ಡೂ ವಾಂಟ್ ಟು ಯೂಸ್ ದ ವರ್ಡ್ ಬಟ್ ಡಿಸಾಸ್ಟ್ರಸ್ ಫಾಲ್. ಆರ್ ಪ್ರಾಬ್ಲಮ್ ಇಸ್ ಇಟ್ ಹ್ಯಾಡ್ ಟು ಎಂಡ್ ಸಮ್ ಟೈಮ್. ದಟ್ ಈಸ್ ದಿ ವೇ ಯು ಹ್ಯಾವ್ ಟು ಸೀ, ಎವ್ರಿ ಶೋ ಹ್ಯಾಸ್ ಟು ಎಂಡ್ ಸಮ್ ಅದರ್ ಒನ್ ಆಫ್ ದಿ ಅದರ್ ಡೇ, ಬಟ್ ನಾಟ್ ಲೈಕ್ ದಿಸ್, ನಾಟ್ ಲೈಕ್ ದಿಸ್. ದಿಸ್ ವಾಸ್ ಅ ಡಿಸಾಸ್ಟ್ರಸ್ ಎಂಡ್, ಬಟ್ ಮೇ ಬಿ ದಟ್ ವಾಸ್ ಅ ಡೆಸ್ಟಿನಿ, ದಟ್ ವಾಸ್ ಡೆಸ್ಟಿನ್ ಟು ಹ್ಯಾಪನ್. ಗಾಡ್ ವಾಸ್ ಕೈಂಡ್ ಇನಫ್ ಟು ಟೇಕ್ ಔಟ್, ಟೇಕ್ ಮೀ ಔಟ್ ಫ್ರಮ್ ದಟ್ ಶೋ ವೆನ್ ದ್ಯಾಟ್ ಹ್ಯಾಪನ್, ವೆನ್ ದ್ಯಾಟ್ ವಾಸ್ ಗೋಯಿಂಗ್ ಟು ಹ್ಯಾಪನ್, ವೆನ್ ದ್ಯಾಟ್ ವಾಸ್ ಗೋಯಿಂಗ್ ಟು ಹ್ಯಾಪನ್, ಹಿ ಮೇಡ್ ಶೋರ್
when I, till I was there, the show was number one. Yeah. The show was the TRP was topmost, it was a chart buster. He took me out and then the debacle happened. So God was kind. Maybe, so I'm looking back and I'm trying to figure out. Maybe that was the... Sir, always thing. The great things happens only because of the combinations. True. ನಾವು ಯಾವುದೋ ನೇಮ್ ಮಾಡೋದು ಬೇಡ. ಈಗ ಯಾವುದೋ ಒಂದು ಆಕ್ಟರು, ಒಂದು ಯಾವುದೋ ಒಂದು ಈ ಥರದ್ದು, ಇವರಿಬ್ರು ಜೋಡಿ ಬಂದಾಗ ದ ಬೆಸ್ಟ್ ಜೋಡಿ, ಇವರಿಬ್ರು ಬಂದಾಗ ದ ಬೆಸ್ಟ್ ಜೋಡಿ, ಅಥವಾ ಒಂದು ತಂಡ ಬಂದಾಗ ದ ಬೆಸ್ಟ್ ಅಂತ. ಅದರಲ್ಲಿ ಒಂದು ಬಿಟ್ಟರು ಕೂಡ ಅವಾಗ ಅರ್ಥ ಆಗುತ್ತೆ ಸೇಮ್ ಲೈಕ್ ಈ ಒಂದು ಕಾಂಬಿನೇಷನ್ಗೆ ಇವ್ರಿಗೆ ಎಷ್ಟು ಪಾತ್ರದಾರೆ. ದಟ್ ಈಸ್ ವೈ ದೇ ಕಾಲ್ ಟೀಮ್ ಎಫರ್ಟ್ ಅಲ್ಲ. ಒಂದು ಇಟ್ಸ್ ನಾಟ್ ಜಸ್ಟ್ ಟೂ ಪೀಪಲ್, ಇಟ್ಸ್ ಅಬೌಟ್ ಅ ಟೀಮ್, ತಂಡ. ಅದನ್ನು ಅರ್ಥ ಮಾಡ್ಕೋಬೇಕಾದ. ಆಮೇಲೆ ನಾನು ಆಗಲೇ ಹೇಳಿದೆ, ಬಿಗಿನಿಂಗಲ್ಲೇ ಹೇಳಿದೆ, ಗಾಡ್ ವಾಸ್ ಕೈಂಡ್. ಕರೆಕ್ಟ್. ತಲೆ ಮೇಲೆ ಕೈ ಇಟ್ಟಿದ್ದ, ನಾವು ಅದ್ರ ಜೊತೆಲಿ ಆಟ ಆಡಬಾರ್ದು. ಹೌದು. ನಮಗೆ ನಮ್ಮ ಶೋಗೆ ಅವನು ಅಷ್ಟು ಪ್ರೀತಿಸ್ತಿದ್ದಾನೆ, ಅಷ್ಟು ಕೊಟ್ಟಿದ್ದಾನೆ ಅಂತಂದರೆ, ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಇನಫ್. ಅದ್ರ ಜೊತೆ ನಾವು ಆಟ ಆಡ್ತಾ ಕೂತ್ರೆ ಇದು ಕತೆ. ನಾವು I have given you enough time to think. Yeah. Now come. But I was so involved in your answer, yeah, that I forgot. See, now ಏನ್ ಗೊತ್ತಾ ಸರ್, ನೀವು ಹೇಳ್ತಿದ್ರೆ ನಾವು ಅಲ್ಲಿ ಪಾತ್ರಧಾರಿ ಆಗಿಲ್ಲ ಅಂದ್ರೂ ಆ ವಿಜುವಲ್ಸ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಂತೀವಿ. ಅಂದ್ರೆ ಈ ಮನುಷ್ಯ ಆ ಟೈಮಲ್ಲಿ ಹೆಂಗಿರ್ಬೋದು, ಇಲ್ಲಿಂದ ಹೆಂಗಾಗಿರ್ಬೋದು, ಯಾವ ಥರದ್ದು, ದಟ್ ವಿಜುವಲ್ಸ್ ವಿಲ್ ಕಮ್. ಸೊ ಬೇಸಿಕಲಿ ವಿ ವಿಲ್ ಲಿವ್ ಇನ್ ದಟ್ ಟೈಮ್ ಝೋನ್, ಅಲ್ಲಿ ಹೋಗ್ಬಿಟ್ಟಿರ್ತೀವಿ ಈಗ. ಸೊ ಹಾಗಾಗಿ ಓಕೆ, like he said, kashta aitu, it was tough. How did I deal with it? Spirituality atumba help aitu. I started reading a lot, understanding why people did what they did, yenakke, for no reason, you know, why was I attacked, or why did all this happen. But therapy also helped a lot. Kiran and Hita, who are very good friends of mine, yeah, they strongly suggest it, and I also strongly suggest it to everyone. Adeyanandre, knots irute mindalli, you do a therapist come in and open out the knots. I also did past life regression therapy, meditation. Wow, nice. Yeah, when traveled a lot, tried to be by myself, understand yen aagta ide. And at one point, it was back-to-back blows. For me, Adre, the biggest blow was losing my father. Mm. So after that, for the next 7 years, was quite tough. Now it's going to be, the, I think, the 8th year. So I don't know if I'm going to be 7.5 years old. 7.5 years old. Hopefully, it's going to be 7.5 years old. What? Yeah, it's going to be. But what have I learned from it? I hope to become a better person. Calm. Patience, kindness, empathy. ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ಎಂಪತಿ, ಆಲ್ವೇಸ್ ಸೀ, ಪುಟ್ ಯುವರ್ ಸೆಲ್ಫ್ ಇನ್ ಅದರ್ ಪರ್ಸನ್ ಶೂಸ್. ಸೊ ಇದೆಲ್ಲ ವ್ಯಾಲ್ಯೂಸ್ ಇಂಬೈಬ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಐವ್ ಗಾಟನ್ ಓವರ್ ಇಟ್. ಹೋಪ್ಫುಲಿ ಫ್ರಮ್ ನೌ ಆನ್ ಇಟ್ ಶುಡ್ ಬಿ ಎ ಗುಡ್ ರೈಡ್. ಸೊ ಯಾ, ಜಸ್ಟ್ ಚಿನ್ ಅಪ್. Yeah. Keep moving on. ಮತ್ತೇನ್ ಮಾಡೋಕ್ಕಾಗುತ್ತೆ. ಐ ಮೀನ್, ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಲೈಫ್. ಆಪ್ಸ್, ನಾನೊಂದ್ಸಲ ರವಿಶಂಕರ್ ಗುರುಜಿನ ಕೇಳಿದ್ದೆ, ಎಸ್ಪೆಷಲಿ ನಾ ಕರಿಯರ್, ವಿ ಸಿ ಎಕ್ಸ್ಟ್ರೀಮ್ ಹೈಸ್ ಅಂಡ್ ಎಕ್ಸ್ಟ್ರೀಮ್ ಲೋಸ್. ಈವನ್ ಇವಾಗ ನಾನು ಹೊರಗೆ ಒಂದು ಇವೆಂಟಿಗೆ ಹೋದ್ರು, ದಿಲ್ ಬಿ ಥೌಸಂಡ್ಸ್ ಆಫ್ ಪೀಪಲ್ ಚಿಯರಿಂಗ್ ಅಂಡ್ ಸೇಯಿಂಗ್ ಮೈ ನೇಮ್ ಅಂಡ್ ಟಾಕಿಂಗ್ ಅಬೌಟ್ ಮೀ. ದೆನ್ ಐ ಗೋ ಬ್ಯಾಕ್ ಹೋಮ್, ನಾನು ಒಬ್ಳೆ ಇರ್ತೀನಿ, ಐ ಆಮ್ ಆಲ್ ಅಲೋನ್. ಇಟ್ಸ್ ಜಸ್ಟ್ ಲೈಕ್ ಸೊ ಯು ಹ್ಯಾವ್ ಟು ಡೀಲ್ ವಿತ್ ಇಟ್, ಬೀಯಿಂಗ್ ಅಲೋನ್, ಬೀಯಿಂಗ್ ಯುವರ್ ವೇಟಿಂಗ್ ಪೀರಿಯಡ್ ಇನ್ ಬಿಟ್ವೀನ್ ಮೂವೀಸ್. You know that you shouldn't let the extreme highs go to your head. So coming back to the nan Ravi Shankar Guruji no ansala kelide, we have highs and lows in this profession. How does one like deal with it, or adyenak agutte anta avaru helidru, one hospital alli highs and lows idrene it means you're alive. If it's like this, and I so agree with that answer. Yenakandre, I was studying my engineering, and I don't think un corporate world alli
I don't think I could have survived. I'm a very creative and I want to be around people and nan baritini haartini, I do all these things. So I think it's just end of the day, like Aniji said, we're very grateful to be in this profession, to be where I am, to be sitting in front of you, sitting next to you. I'm just grateful. Actually, even I have figured out, nan monne podcast alli madbeka Rajesh sir geltide, I mean accidentally I said saying like or heltidru ಈ ವೇವ್ ಹಿಂಗೆ ಹೋಗ್ತಿರ್ಬೇಕು ನಾ ಹೇಳಿದೆ ಸರ್, ಈ ವೇವ್ ಹಿಂಗೆ ಹೋದಾಗ ಆ ನೆಕ್ಸ್ಟ್ ಹೋಗೋದಕ್ಕೆ ಕನೆಕ್ಷನ್ ಬೇಕಲ್ವಾ ಸರ್, ಆ ಕನೆಕ್ಷನ್ ಕೆಳಗಡೆಯಿಂದನೇ ಕೊಡಬೇಕಾಗತ್ತಲ್ವ ಸರ್, ಸೊ ದಟ್ ಮೀನ್ಸ್ ಹೋಗ್ಲೇಬೇಕಲ್ವಾ ಸರ್ ಅದು. ಸೊ ಅದು ಈಗಿಂದ ಬಂದು ಹಿಂಗೆ ಹೋಗ್ಲೇಬೇಕು. ಈವನ್ ಮೌಂಟೈನ್ಸಲ್ಲೂ ಕೂಡ ನಾವು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬರೀಬೇಕಾರೆ ಯಾವ ಮೌಂಟೈನ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬರೆಯಲ್ಲ, ಲೈಕ್ ಅ ಟ್ರೆಪೀಸಿಯಂ ಥರ ಬರೆಯೋಕೆ ಹೋಗಲ್ಲ, ಇಟ್ ಯೂಸ್ ಟು ಬಿ ಲೈಕ್ ದಿಸ್ ಓನ್ಲಿ. ಸೊ ದಟ್ ಡೌನ್ ಬರಲೇಬೇಕಾಗತ್ತಲ್ಲ. ನಾನೊಂದು ಕಥೆ ಆ್ಯಡ್ ಮಾಡ್ತೀನಿ ಅದಕ್ಕೆ, ಜಸ್ಟ್ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್. ನಾನು ನನ್ನ ಆರ್ಟಿಕಲಲ್ಲಿ ಬರೆದಿದ್ದೀನಿ ಕೂಡ, ಒಂದು ಟ್ವೈಲೈಟ್ ಝೋನ್ ಸೀರೀಸ್ ಅಂತ ಒಂದು ಅಮೇರಿಕನ್ ಸೀರೀಸ್ ಅದು, ತುಂಬ ಹಳೆ ಸೀರೀಸ್, 50s ಸೀರೀಸ್ ಅದು, 1950s ಸೀರೀಸ್. ಅದರಲ್ಲಿ ಒಂದು ಎಪಿಸೋಡಲ್ಲಿ ಒಬ್ಬ ಕಳ್ಳನ ಕಥೆ ಅದು. ಅವನು ಎಲ್ಲ ಪಾಪಗಳನ್ನು ಈ ಭೂಮಿ ಮೇಲೆ ಮಾಡುವಂಥ ಎಲ್ಲ ಪಾಪಗಳನ್ನು ಮಾಡಿರ್ತಾನೆ. ಒಂದು ಎನ್ಕೌಂಟರ್ಲಿ ಅವನು ಸತ್ತೋಗ್ತಾನೆ. ಯಮದೂತ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಸರಿ, ಹೋಗ್ತಾನೆ, ದೊಡ್ಡ ಬಂಗ್ಲೆ, ಸರ್ ಬನ್ನಿ ಇದು ನಿಮ್ಮ ಮನೆ. ನನ್ನ ಮನೆನಾ? ಅಲ್ಲ ರೀ, ನಾನೇನು ಎಷ್ಟೋ ಎಲ್ಲ ಪಾಪಗಳನ್ನು ಮಾಡಿದ್ದೀನಿ, ನೀವು ದೊಡ್ಡ ಬಂಗ್ಲೆ ಇದು ನನ್ನ ಮನೆ ಅಂತ ಹೇಳ್ತಾ ಇದ್ದೀರಿ. ಇಲ್ಲ ಸರ್, ನಿಮ್ಮ ಮನೆ, ನಿಮ್ದೇನೋ ಲೆಕ್ಕಾಚಾರ ತಪ್ಪಿರ್ಬೋದು ನೋಡಿ ಅಂದ. ಇಲ್ಲ ಇಲ್ಲ, ಎಲ್ಲ ಪಕ್ಕ ಇದೆ ಸರ್, ಇದೇ ನಿಮ್ಮ. ಹೌದಾ? ಓಕೆ, ತಿಳಿತಾನೆ, ಹೋಗ್ತಾನೆ ಒಳಗಡೆ. ಖುಷಿ ಖುಷಿ ನಿಮಗೇನು, ನಿಮ್ಮ ಪ್ಲೇಜರ್ಸ್ ನಿಮಗೇನು ಸಿಗಬೇಕು, ಎದರಿಂದ ಸಿಗುತ್ತೋ ಆ ಎಲ್ಲ ವಿಷಯಗಳು ಅಲ್ಲಿರ್ತವೆ, ಎಲ್ಲ ವಿಷಯಗಳು ಇರ್ತವೆ. ಅವನಿಗೇನು ಎಲ್ಲ, ಅವನಿಗೇನು ತಿನ್ನಬೇಕು ಅಂತ ಅನಿಸುತ್ತೆ, ಏನು ಬೇಕು ಸರ್? ಅವ್ನು ಸ್ವೀಟು ತಿನ್ನು, ಟಕ್ ರೆಡಿ, ಇದು ತಿನ್ನು ರೆಡಿ ಟಕ್ ಅಂತ. ಎಲ್ಲ ಓಕೆ. ಆಮೇಲೆ ನಾನು ಆಟ ಆಡಬೇಕು, ಏನು ಸ್ನೂಕರ್ ಇದು, ಓಕೆ. ಗೆಲ್ಲಬೇಕಾ ಸರ್? ಹೌದೌದು, ನಾನು ಗೆಲ್ಲೇಬೇಕು. ಗೆಲ್ತಾನೆ, ಎಲ್ಲದಕ್ಕೂ ಗೆಲ್ತಾನೆ ಗೆಲ್ತಾನೆ. ಸರಿ, ಈಗೇನು ಬೇಕು ಸರ್? ದುಡ್ಡು ಬೇಕು ನನಗೆ, ದುಡ್ಡು. ಓಕೆ, ನೋಡಿ ಸರ್, ನಿಮ್ಮ ಡ್ರಾವರ್ ಓಪನ್ ಮಾಡಿ. ಓಹ್, ಎಲ್ಲ ದುಡ್ಡೇ, ಓಪನ್ ಮಾಡಿ, ವಾರ್ಡ್ರೋ ಕಬೋರ್ಡ್ಸ್ ಓಪನ್ ಮಾಡಿ, ಎಲ್ಲ ಫುಲ್ ಫುಲ್ ದುಡ್ಡು. ಓಹ್, ಎಲ್ಲವೂ ಸಕಲವು ಸರ್ವಸ್ತು, ವಾಟ್ ಎವರ್ ಹಿ ಆಸ್ಕ್ ಇದೆ. ಅವನಿಗೆ ಒಂದು 10 ಕೇಳ್ತಾ ಇರ್ತಾನೆ, ನಿಮ್ಮ ಲೆಕ್ಕಾಚಾರ ಏನೋ ತಪ್ಪಿದೆ, ಏನಿದು ಅಂತ. ಇಲ್ಲ, ನಮ್ಗೆ ಸರಿಯಾಗಿ ಅಟ್ ಒನ್ ಪಾಯಿಂಟಲ್ಲಿ ಏನಾಗುತ್ತೆ ಅವನಿಗೆ, ಅವ್ನು ಬೋರ್ ಆಗಕ್ಕೆ ಶುರು ಆಗುತ್ತೆ. ಗೆಲ್ತಾ ಇದ್ದೀನಿ, ನನಗೇನು ಬೇಕು ಎಲ್ಲವೂ ಸಿಗ್ತಾ ಇದೆ, ಸಕಲವು ಸರ್ವಸ್ವೂ ಇದೆ. ಅವ್ನು ಕೇಳ್ತಾನೆ, ಕರಿತಾನೆ ಒಂದು, ನೋಡಪ್ಪ ನಿಮ್ಮ ಲೆಕ್ಕಾಚಾರ ಏನಿದೆ ನನಗೆ ಗೊತ್ತಿಲ್ಲ, ನನಗಿದು ಬೇಡ, ನಾನು ನರ್ಕಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗಿ ಬಾಗಿಲು ತೆಗಿಯೋಕೆ ಹೋಗ್ತಾನೆ. ಬಾಗಿಲು ಅದು ಓಪನೇ ಆಗಲ್ಲ ಎಂಬುದಂತ ನನಗೆ ಶುರು ಮಾಡ್ತಾನೆ. ನೀನೇನು ಅನ್ಕೊಂಡಪ್ಪ ಇದೇನಿದೆ ಅಂತ. ದಿಸ್ ಈಸ್ ದ ಅದರ್ ಸೈಡ್, ಇದೇ ನರ್ಕ ಅಂತ. ಕೇಳಿದ್ದು ಬೇಡಿದ್ದು ತಕ್ಷಣ ಸಿಕ್ಕಿಬಿಟ್ರೆ ನಿಮ್ಗೆ ಅದರದ್ದು ವ್ಯಾಲ್ಯೂನೇ ಇರಲ್ಲ. ಅವನು ಹೇಳ್ತಾನೆ, ನಾನು ಭೂಮಿ ಮೇಲೆ ಇರಬೇಕಾದ್ರೆ ನನಗೊಂದು ಚಾಲೆಂಜ್ ಇರ್ತಾ ಇತ್ತು, ಏನೊಂದು ದರೋಡೆ ಹಾಕಬೇಕು, ಚಾಲೆಂಜು ಆಗತ್ತಾ? ಆಗಲ್ವಾ? ಪೊಲೀಸರು ಬಂದ್ಬಿಟ್ರೆ ಅದು ಆ ಚಾಲೆಂಜ್ ಇಲ್ಲದೆ ಹೋದ್ರೆ. ಸೋ ನೈಸ್. ಇದಕ್ಕೆ ಹೇಳೋದು ಅನ್ಸುತ್ತೆ ಒಂದ್ಸಲ ಬಣ್ಣ ಹಚ್ಕೊಂಡೆ ತೆಗಿಯಕ್ ಆಗಲ್ಲ ಅಂತ, ಬಿಕಾಸ್ ಅವರ್ ಇಂಡಸ್ಟ್ರಿ ಇಸ್ ಐ ಮೀನ್ ಅವರ್ ಕರಿಯರ್ಸ್ ದಟ್ ವಿವ್ ಚೋಸನ್ ಇಸ್ ಅ ಚಾಲೆಂಜ್. ಚಾಲೆಂಜ್ ಬಟ್ ಇಟ್ ಇಸ್ ಸೋ ನೈಸ್ ಅಲ್ವಾ? ಅಂದ್ರೆ ಎಲ್ಲಾನು ಸಿಕ್ಕಿಬಿಟ್ರೆ, ಇಮಿಡಿಯೇಟ್ ಸಿಕ್ಕಿಬಿಟ್ರೆ, ಹೌದು, ವಿದೌಟ್ ಅ ಚಾಲೆಂಜ್. ಹರಿವಂಶ ರಾಯ್ ಬಚ್ಚನ್ ಹೇಳ್ತಾರೆ, ಅಮಿತಾಬ್ ಬಚ್ಚನ್ ಅವರ ತಂದೆ ಹೇಳ್ತಾರೆ, ಜಬ್ ತಕ್ ಸಂಘರ್ಷ ಹೇ ತಬ್ ತಕ್ ಜೀವನ ಹೇ. ಡೆಡ್ ಬಾಡಿಗೆ ಏನು ಸಂಘರ್ಷ ಇರಲ್ಲ, ಇದ್ರೂ ಅದಕ್ಕೆ ಗೊತ್ತಾಗಲ್ಲ. ಜೀವನ ಇರೋವರೆಗೂ ಸಂಘರ್ಷಗಳು ಇದ್ದೇ ಇರ್ತವೆ, ಎದುರಿಸಿ ಅದನ್ನ. ಒಂದ್ಸಲ ಯೋಚನೆ ಮಾಡ್ಬೇಕಾದ್ರೆ ಅದೇ ಅಕಸ್ಮಾತ್ ಅವನ ಹೈಪೋಥೆಟಿಕಲ್ ಎಲ್ಲಾನು ಸಿಕ್ಬಿಡ್ತು ಅಂತ ಅನ್ಕೊಳ್ಳೋಣ. ಏನಿರುತ್ತೆ ಚಾಲೆಂಜ್ ಅಲ್ವಾ? ನನ್ನ ಮಗಂದು ಏನು ಇರೋದಿಲ್ಲ ಸೇಯಿಂಗ್ ಲೈಕ್, ಬಿಕಾಸ್ ಯು ಹ್ಯಾವ್ ಟು ಸ್ಟ್ರೈವ್ ಫಾರ್ ಇಟ್ ಎವ್ರಿ ಡೇ, ಯು ಹ್ಯಾವ್ ಟು ಬೀಟ್ ದ ಸ್ಮಾಲೆಸ್ಟ್ ಆಫ್ ಸ್ಮಾಲೆಸ್ಟ್. ಸರ್, ಇದು ನನಗೆ ಒಬ್ರು ಹೇಳಿದ್ರು, ಆಕ್ಚುಲಿ ಯು ವಿಲ್ ಬಿ ಏಬಲ್ ಟು ರಿಲೇಟ್ ಟು ಇಟ್. ಅಂದರೆ ಅವರು ಎಷ್ಟೋ ಕೋಟಿ ಕೋಟಿ ಕೋಟಿಗಳ ಗಟ್ಟಲೆ ಜನದಲ್ಲಿ ಎಲ್ಲೂ ಯಾರೋ ಒಬ್ರಿಗೋ ಏನೋ ಅಥವಾ ಒಬ್ರು ಇರೋದಿಲ್ವ ಅಂತ ಗೊತ್ತಿಲ್ಲ. ಅಂದರೆ ಈ ಸಾಯೋ ಕ್ಷಣದಲ್ಲಿ ಆ ಮನುಷ್ಯನಿಗೆ ನಾನು ಸಾಯ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಎಂಥ ಅವನಿಗಾದ್ರೂ ಇದನ್ನು. ಆ ಕ್ಷಣದಲ್ಲಿ, ಆ ಸೆಕೆಂಡ್ಸ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ವಾಟ್ ಈ ಥಿಂಗ್ಸ್, ಅಂದರೆ ನನಗೆ ಮೋಕ್ಷ ಕೊಡು ಅಂತ ತಿಳ್ಕೊಂಡ್ರೆ ಅವ್ನಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ವಿಚ್ ನನ್ ಆಫ್ ದೆಮ್ ವಿಲ್ ಡೂ ಅನ್ನೋ ಥರ ಅಂತ. ಏನಂದರೆ, ಅಯ್ಯೋ ನನ್ನ ಮಗನ ನೋಡ್ಕೊಳಪ್ಪ ಅಂದರೆ ಓಕೆ, ನೆಕ್ಸ್ಟ್ ಜನ್ಮದಲ್ಲಿ ನಿನಗೆ ಅಯ್ಯೋ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಬೇಕು ಅದು ಮರು ಕಳಿಸುತ್ತೆ. ಅದೇನೋ ಅಯ್ಯೋ ನಿನ್ನನ್ನು ನಾನು ಇದು ಮಾಡೋಕ್ಕಾಗಲಿಲ್ವಲ್ಲ ಅದೇನೋ ಸಮಥಿಂಗ್.
ಎವ್ರಿ ಹ್ಯೂಮನ್ ವಿಲ್ ಹ್ಯಾವ್ ದಟ್ ಇಂಡಿಯಾ ಅಥವಾ ಏನೋ ಅಯ್ಯೋ ನನ್ನ ದೇಶ ಚೆನ್ನಾಗಿ ನಾನು ನೋಡ್ಕೊಳಕಾಗ್ಲಿಲ್ವಲ್ಲ ಅಂತ ಯಾರೋ ಅಂತಂದ್ರೆ ಆ ಥರದ ಆಗುತ್ತೆ. ದಟ್ ಉಳ್ಕೊಳ್ಳೋಂತ ವಿಷಯಕ್ಕೆ ನೀನ್ ಮತ್ತೆ ಮರುಕಳಿಸ್ತೀಯ, ಮತ್ತೆ ಜನ್ಮದಲ್ಲಿ ಪುನರ್ಜನ್ಮವಾಗಿ ಇದನ್ನ ನೀನ್ ಮಾಡ್ಬೇಕು ಅನ್ನೋ ಥರದಲ್ಲಿ ಅಂತ ನಾನು ಹೇಳಿದೆ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಎನಿ ಹ್ಯೂಮನ್ ಇನ್ ದಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಟು ಇವನ್ ಥಿಂಕ್ ಅಲ್ವಾ? ತುಂಬಾ ಕಷ್ಟ ಅದು. ಆ ಮೋಕ್ಷ ಬೇಕು, ಮೋಕ್ಷ ಬೇಕು, ಆ ಡಿಟ್ಯಾಚ್ಮೆಂಟ್ ಬೇಕು. ಸೂಪರ್, ಯು ಯೂಸ್ ದ ವರ್ಡ್ ಡಿಟ್ಯಾಚ್ಮೆಂಟ್. ಕರೆಕ್ಟ್, ಆ ಡಿಟ್ಯಾಚ್ಮೆಂಟ್ ಭಗವದ್ಗೀತೆಯಲ್ಲೇ ಇದೆ, ಅದರ ಸಾರನೇ ಡಿಟ್ಯಾಚ್ಮೆಂಟ್ ಇದೆ. ನೀನ್ ನಿನ್ ಕರ್ಮ ಮಾಡಪ್ಪ, ಫಲ ಕೊಡೋನ್ ನಾವು, ಅದರ ಅರ್ಥ ಏನು? ಡಿಟ್ಯಾಚ್ಮೆಂಟ್ ಇದೆ ಅಲ್ಲಿ. ಏನಾಗತ್ತೆ ಏನಾಗತ್ತೆ ಅಂತ ಅದರಲ್ಲಿ ಅಪೇಕ್ಷೆ ಇಲ್ಲ. ನೀನ್ ಕೆಲಸ ಮಾಡು, ಅವನು ನೋಡ್ಕೊಳ್ತಾನೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಾರೆ, ಬಿ ಲೈಕ್ ಸಚಿನ್ ತೆಂಡೂಲ್ಕರ್ ಅಂತ. ಸೆಂಚುರಿ ಹೊಡೆದ್ರು ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ, ಒಂದೇ ಬಾಡಿ ಲ್ಯಾಂಗ್ವೇಜ್. ಜೀರೋಗೆ ಔಟ್ ಆದ್ರೂ ಒಂದೇ ಬಾಡಿ ಲ್ಯಾಂಗ್ವೇಜ್. ಚಿತ್ತಪ್ರಜ್ಞೆ ಯೋಗಿ ಆಗೋದಕ್ಕೆ ನಾವು ಕಲಿಬೇಕು. ದಿಸ್ ವಾಸ್ ನಾಟ್ ದ ಫಾರ್ಮೆಟ್ ಆಫ್ ದ ಶೋ, ಬಟ್ ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಆಕ್ಚುಲಿ ಯೂಶಲಿ ಐ ಡೋಂಟ್ ಪ್ಲಾನ್ ಎನಿಥಿಂಗ್, ಸೊ ಇಟ್ ಇಸ್ ಲೈಕ್ ಕೂತ್ಕೊಂಡು ಮಾತಾಡಬೇಕು ಅಂತ ಹೇಳ್ತೀವಿ. ಸೊ ಅದೇ ಸೆವೆನ್ ಅಲ್ಲ, ಓದನೆ ಮಾಡಕ್ಕೆ ಚೆನ್ನಾಗಿರ್ತೀವಿ. ಅಂಡ್ ಐ ಆಮ್ ಸಿಕ್ಸ್ ಆಗಿದ ತಕ್ಷಣ ಮೈ ಕೀರ್ತಿಜಿ, ನಮ್ಮ ಮೈ ಮೈ ವೈಫ್, ಮೈ ಬೆಟರ್ ಹಾಫ್, ಮೈ ಬೆಟರ್ ಹಾಫ್, ಶಿ ಇಸ್ ಆಲ್ಸೋ ಸಿಕ್ಸ್. ಸೊ ವಿ ಜೆಲ್ ವೆಲ್. 15 ಆ? ನೋ, 6 6 6 ಸೆಪ್ಟೆಂಬರ್. 6 ವಾಹ್. ಓಕೆ, ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ಆ್ಯಕ್ಚುಲಿ ಪ್ರತಿಯೊಂದು ಥಾಟು ಕೂಡ ಇಟ್ ವಿಲ್ ಪ್ರಾಯಶಃ ಅದು ಯಾಕೆ ಅಂತ ಹೇಳಿದ್ರೆ ಸುಮಾರು ಜನ ಈಗ ವಯಸ್ಸಾದ ಮೇಲೆ ನಾವು ಸ್ಪಿರಿಚುಯಾಲಿಟಿ ಆಗಿಬಿಡ್ತಾರೆ. ಇನ್ನೂ ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ನಾನು ಐ ಸಿ ಈ ಒಂದು 15 ವರ್ಷದ ಹಿಂದೆ ಈಗ ಯಾರಾದರೂ ಈ ಥರ ಒಂದು ಕಾನ್ವರ್ಸೇಷನ್, ಸೇ ಫಾರ್ ಎಕ್ಸಾಂಪಲ್ ದಿಸ್ ಕಾನ್ವರ್ಸೇಷನ್ ವಾಟ್ ವಿ ಹ್ಯಾಡ್, ನಾನು ಕೂತ್ಕೊಂಡು ಕೇಳಿಸ್ಕೊತಿದ್ರೆ, ಸೊ ನಾವು ಕ್ಯಾಮ್ರಾ ಆಫ್ ಆಗಿದ್ದಾಗ ನಿಧಿ ಹೇಳ್ತಿದ್ರು, ಅಯ್ಯೋ ಇವರಿಬ್ರು ಬಂದರು ಕಚ್ಚಿಬಿಟ್ಟು ಕಚ್ತಾ ಇದ್ದಾರೆ, ಇಷ್ಟೊತ್ತಿಗೂ ಕಚ್ಚಿದ್ದಾರೆ. ನೋ, ದಟ್ ಇಸ್ ನಾಟ್ ದ ವೇ. ಅಂದರೆ ಪ್ರಾಯಶಃ ಆ ವಯಸ್ಸಿನಲ್ಲಿ ನಾನು ಹಾಗೆ ನೋಡ್ತಿದ್ದೇನೋ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಎಷ್ಟೊಂದ್ಸಲಿ ಹೇಳ್ತೀನಿ, ಸಿ ಬೀಯಿಂಗ್ ಸ್ಪಿರಿಚುಯಲ್ ಇಸ್ ಡಿಫ್ರೆಂಟ್, ಬೀಯಿಂಗ್ ರಿಚುಯಲಿಸ್ಟಿಕ್ ಇಸ್ ಡಿಫ್ರೆಂಟ್. ಸರಿನಾ? ಸೊ ಬಟ್ ರಿಚುಯಲಿಸ್ಟಿಕಲ್ಲೂ ಕೂಡ ಸ್ಪಿರಿಚುಯಾಲಿಟಿ ಒಬ್ಬೊಬ್ರು ಅವ್ರು ತನ್ನದೇ ಆದಂಥ ರೀತಿಲಿ ಕಂಡ್ಕೊಳ್ತಾರೆ. ಸೊ ಒಂದು 15 ವರ್ಷದಿಂದ ನಮ್ಮ ಅಮ್ಮ ಈಗ ಒಂದು ದೇವ್ರ ಪೂಜೆ ಮಾಡು ಆ ಥರ ಅಂದರೆ ದೇವ್ರ ಮುಂದೆ ನಿಂತ್ಕೋಬೇಕು ಅಂತ ನಂದು ಈ ಥರ ಮೈಂಡಲ್ಲಿ ಇದ್ದಿದ್ದು ನಾನು. ಅಂದರೆ ನನ್ನ ಸಂಗೀತಕ್ಕೂ ಕೂಡ ನಾನು ಐ ಮೀನ್ ವೆಲ್ ಟ್ರೈನ್ಡ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಷಿಯನ್, ಫಾರ್ 12 ಇಯರ್ಸ್ ಕಲ್ತಿದ್ದೆ, ಆಮೇಲೆ ಮೃದಂಗ ಕಲ್ತಿದ್ದೀನಿ ಎಲ್ಲ. ಸೊ ನಮ್ಮಮ್ಮ ಫಸ್ಟ್ ಟೈಮ್ ನಾನು ಸಂಗೀತ ಪಾಠಕ್ಕೆ ಹಾಕಿದಾಗ ನನ್ನ ಯಾಕನ್ನ ಹಾಕ್ತಿದ್ದಾರೆ, ಇದೊಂಥರ ಬೋರಿಂಗ್ ಅನ್ನೋ ಥರ ಇತ್ತು. ಬಟ್ ದ ನ್ಯೂಯಾನ್ಸಸ್ ಇಸ್ ವಾಟ್ ಐ ಅಬ್ಸರ್ವ್ ಇನ್ ಮ್ಯೂಸಿಕ್ ಟುಡೇ, ಐ ಡಿರೈವ್ ಇಟ್ ಓನ್ಲಿ ಬಿಕಾಸ್ ಆಫ್ ಮೈ ಟ್ರೈನಿಂಗ್ ಇನ್ ದಟ್. ಸೊ ಇವತ್ತು ಐ ಮೇ ನಾಟ್ ಬಿ ಎ ಪರ್ಫಾರ್ಮರ್, ಈಗ ಒಂದು ಹಾಡು ಕೂತ್ಕೊಂಡಾಗ ಮ್ಯೂಸಿಷಿಯನ್ ಜೊತೆ ಕೂತ್ಕೊಂಡಾಗ ಅವ್ರು ಹಾಡ್ತಿರ್ಬೇಕಾದ್ರೆ ನನಗೆ ಹೆಂಗೆ ಹೋಗ್ತಾ ಇರುತ್ತೆ, ಅದರಲ್ಲಿ ನಾನು ಆ ಸ್ವರಗಳ ಜೊತೆ ಹೇಗೆ ಆಟಾಡ್ತಾ ಇರ್ತೀನಿ ಅನ್ನೋದನ್ನ ಕಿಶೋರಿ ಅಮ್ಮ ಅಂತ ಸಿಂಗರ್ ಇದ್ದಾರೆ ಅವ್ರು ಹೇಳೋರು. ಶಿ ಯೂಸ್ ಟು ಸೇ ಐ ಯೂಸ್ ಟು ಫೈಟ್ ವಿತ್ ದ ಸ್ವರಾಸ್ ಡ್ಯೂರಿಂಗ್ ಮೈ ಸ್ಲೀಪ್ ಅಂತನವರು. ಐ ಲೈಕ್ ವಾ, ವಾಟ್ ಅ ಸ್ಟೇಟ್ಮೆಂಟ್. ಅಂದರೆ ಯಾರು ಕಿಶೋರಿ ಅಮ್ಮ? ಕಿಶೋರಿ ಅಮ್ಮ ಅಂತ ಸಿಂಗರ್ ಇದ್ದಾರೆ, ಆಯ್ತು, ಕಿಶೋರಿ ಅಮ್ಮ ಅಂತ. ಸೊ ಯು ಪ್ಲೀಸ್ ಚೆಕ್ ಔಟ್ ಸರ್, ಆಕ್ಚುಲಿ ಹಿಂದೂಸ್ತಾನ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಹಿಂದೂಸ್ತಾನ್ ಅಮೋಣ್ಕರ್ ಅಂತ? ಎಸ್, ಕಿಶೋರಿ ಅಮೋಣ್ಕರ್ ಬಗ್ಗೆ ನಾವು ಮಾತಾಡ್ತಿರೋದು. ಹೇಳದ್ಮೇಲೆ ನನಗೆ ಅನ್ನಿಸ್ತದೆ ಕಿಶೋರಿ ಅಮ್ಮ ಅಂತ ನಾವು ಕರೆದು ಕರೆದು. ಸೊ ಅವ್ರದ್ದೊಂದು ಬುಕ್ಕಲ್ಲಿ ಒಂದೆಲ್ಲ ಒಂದು ವಾಕ್ಯ ಹೇಳಿದ್ರು, ಐ ಯೂಸ್ ಟು ಫೈಟ್ ವಿತ್ ದ ಸ್ವರಾಸ್ ಡ್ಯೂರಿಂಗ್ ಮೈ ಸ್ಲೀಪ್ ಅನ್ನೋದು. ಐ ಆಮ್ ಲೈಕ್, ನಾನು ತಲೆಗೆ ಹೋಗಿರಲಿಲ್ಲ, ಬಟ್ ಅದು ನೋಡಿದಾಗ ಅಂದರೆ ನಿದ್ದೆಯಲ್ಲೂ ಕೂಡ ನಾನು ಸ್ವರಗಳ ಜೊತೆ ನಾನು ಆಟದು ಜಗಳ ಆಡ್ತಿದ್ದೆ. ಬ್ಯೂಟಿಫುಲ್ ಲೈನ್, ಸೋ ಬ್ಯೂಟಿಫುಲ್ ಲೈನ್. ಅದನ್ನ ಅಳವಡಿಸ್ಕೊಂಡಾಗ ನಾನು ಅನ್ಕೊಂತಿದ್ದೆ ಇದು ಎಲ್ಲಾ ರೀತಿಲೂ ಅಳವಡಿಸ್ಕೋಬೇಕಾಗತ್ತೆ ಅನ್ನೋ ರೀತಿಲಿಂದ. ಸೊ ಕಮಿಂಗ್ ಬ್ಯಾಕ್ ಏನಂದ್ರೆ, ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್, ಅಷ್ಟೇ ನಾನು ಹೇಳೋದು. ಅಂದ್ರೆ ನಿನ್ನ ಜೀವನದಲ್ಲಿ ಕಮಿಂಗ್ ಬ್ಯಾಕ್ ಟು ದ ವೇವ್, ಆ ಏನೇನು ನೋಡಿರ್ತೀವೋ 7 ಬೀಳುಗಳನ್ನ ನೋಡಿದಾಗ ಅದು ಗೊತ್ತಿಲ್ಲದೆ ಇರಂಗೇನೆ ನೀವು ಮಾತಾಡ್ತಿರ್ಬೇಕಾದ್ರೆ ಅದನ್ನ ಯಾವುದು ಪ್ರೀ ಪ್ಲಾನ್ಡ್ ಆಗಿ ಕುತ್ಕೊಂಡು ಮಾತಾಡೋಂಥದ್ದಲ್ಲ. ಈಗ ಇಷ್ಟೊತ್ತರೆಗೂ ನೀವಿಬ್ರು ಮಾತಾಡಿದ್ರಿ, ಸೊ ವಾಟ್ ಎವರ್ ಅದು ಯಾವುದು ಕೂತ್ಕೊಂಡು, ಹಾ ನಾನು ಇವತ್ತು ಇಲ್ಲಿದ್ದೀನಿ, ಈ ಪ್ರಶ್ನೆ ಹಿಂಗೆ ಬರುತ್ತೆ, ಮಯೂರ ಹಿಂಗೆ ಕೇಳುತ್ತಾನೆ, ನಾನು ಇದಕ್ಕೆ ಉತ್ತರ ಕೊಡಬೇಕು. ನೋ, ದಟ್ ವಾಸ್ ನಾಟ್ ಪ್ರೀ ಪ್ಲಾನ್ಡ್. ನನ್ನ ಕ್ವೆಶ್ಚನ್ಸ್ ಕೂಡ ಇಟ್ ಇಸ್ ನಾಟ್ ಪ್ರೀ ಪ್ಲಾನ್, ಇಟ್ ಇಸ್ ಜಸ್ಟ್ ಔಟ್ ಆಫ್ ದ ಫ್ಲೋ ಬಂದಿರುತ್ತೆ. ಇದು ಎಲ್ಲ ಒಂದು ಎಕ್ಸ್ಪೀರಿಯನ್ಸಸ್ಗಳಿಂದ ಹೇಳಿದಾಗ, ನಿಮ್ಮ ಅನುಭವಗಳನ್ನ ಹೇಳಿದಾಗ ಅದು ಆಟೋಮೆಟಿಕ್ ಆಗಿ ಜನಕ್ಕೆ, ಓ ಇದು ಸ್ಪಿರಿಚುಯಾಲಿಟಿ ಕನೆಕ್ಟ್ ಮಾಡ್ತಿದ್ದಾರೆ ಅಥವಾ ಇಲ್ಲಿಗೆ, ದಟ್ ಇಸ್ ವೇರ್ ಇಟ್ ಲೀಡ್ಸ್ ಟು. ಟೈಮ್ ಅಂಡ್ ಅಗೈನ್ ಯೂಸ್ ದಟ್ ಒನ್ ಫ್ರೇಸ್, ಐ ಥ್ಯಾಂಕ್ ಟು ದಿ ಆಲ್ಮೈಟಿ, ಐ ಬೋ ಟು ದಿ ಆಲ್ಮೈಟಿ ಅಂತ. ಯಾ, ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಲೈಕ್ ವಿ ನೀಡ್ ಟು ಸರೆಂಡರ್ ಅಂತ ಹೇಳ್ತೀವಿ. ಸರೆಂಡರ್ ಟು ದಿ ಅಲ್ಟಿಮೇಟ್, ದಟ್ ಇಸ್ ದಿ ಆಲ್ಮೈಟಿ. ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿರೋದ್ರಿಂದಾನೇ ಕೂಡ ಅದು ನಾವು ಇರೋದಕ್ಕೆ ಇಲ್ಲಿ. ಬಿಕಾಸ್ ನಾನೇ ಆಲ್ಮೈಟಿ ಅನ್ಕೊಳ್ಳೋದಕ್ಕೂ ಬೇರೆ, ಇನ್ನೊಬ್ಬರು ಇರೋದಕ್ಕೆ ನಾವು ಅಲ್ಲಿ ವಿ ಸರೆಂಡರ್ ಟು. ಆ ಹ್ಯೂಮಿಲಿಟಿ ಆಟೋಮೆಟಿಕ್ಲಿ ಇಸ್ ಸೀನ್ ಎವ್ರಿವೇರ್, ಅದು ಹಾಗೆ ಕಂಡುಬಿಡುತ್ತೆ. ಅದು
ಈ ಒಂದು ಅನುಭವ, ಈ ಒಂದು ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಸರ್, ಬಿಕಾಸ್ ವೆನ್ ಯು ಶೇರ್ ದಟ್ ದಟ್ ಬಿಕಮ್ಸ್ ಅನ್ ಇಂಟಿಗ್ರಲ್ ಪಾರ್ಟ್ ಟು ಅದರ್ಸ್ ಲೈಫ್. ಈಗ ನಾನು ಕೇಳಿಸ್ಕೊಂಡಿರೋನಿಗೆ, ನೋಡ್ತಿರೋನಿಗೆ, ಆಟೋಮೆಟಿಕ್ಲಿ ಆ ಡೆಪ್ತ್ ನಾಲೆಜಲ್ಲಿ ಹೋದಾಗ ಮಾತ್ರ ಅದನ್ನು ಅನುಭವಿಸೋಕೆ ಸಾಧ್ಯ. ಅದಕ್ಕೊಂದು ರಸಿಕತೆ ಇರಬೇಕು. ಕರೆಕ್ಟ್, ದಟ್ ಈಸ್ ದ ರೈಟ್ ವರ್ಡ್. ಅದು ಮ್ಯೂಸಿಷಿಯನ್, ದಟ್ಸ್ ವೈ ಯು ಯೂಸ್ ದ ವರ್ಡ್. ಒಂದು ರಸಿಕತೆ ಇರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಈಗ ಅಣ್ಣವರು ಒಂದು ಊಟ ಮಾಡ್ತಿರ್ಬೇಕಾದ್ರೆ ಅವ್ರದ್ದು ಯಾವುದೋ ಹಳೆ ವೀಡಿಯೋಸ್ ನೋಡಿದಾಗ, ಅವ್ರು ಏನೋ ಒಂದು ವಿದ್ಯಾರ್ಥಿ ಒಂದು ದೋಸೆಗೆ ಹೋಗಿದ್ದಾಗ ಹೇಳೋರು ಅಂತಂದ, ನಾನು ಯಾವ ಅದನ್ನು ನೋಡಿದಾಗ ಏ ದೋಸೆ ತಿಂತಾಯಿದ್ದಾರೆ ಗುರು ನಮ್ಮ ಥರ ಅಂತ ಮುಂಚೆ ಅನ್ಕೊಂಡಿರೋದಕ್ಕೂ ಬೇರೆ, ಈಗ ನಾನು ನೋಡಿದಾಗ ಹೆಂಗೆ ಹಿ ಯೂಸ್ ಟು ಅದನ್ನು ಸ್ವಾದಿಸ್ತಾ ಇದ್ರು, ಅದನ್ನು ಯಾವ ರೀತಿ ನೋಡಿದಾಗ, ಅದಕ್ಕೆ ಅದಕ್ಕೆ ಆದಂಥ ಒಂದು ರಸಿಕತೆ ಇರಬೇಕು. ಒಂದು ಸಂಭಾಷಣೆಗೂ ಕೂಡ ರಸಿಕತೆ ಇರಬೇಕು. There should be romance in everything you do. You spoke so well. No, no, I mean, adu because it is reflection. Newton's third law. For every action, there is equal and opposite. So, ಹಾಗಾಗಿ ನೀವು ಹೇಗೆ ಮಾತಾಡಿರ್ತೀರೋ ಆ ಪ್ರತಿಬಿಂಬ ನಮ್ಗೆ ಅನ್ಸುತ್ತೆ ಹೌದಲ್ವಾ, ಅದನ್ನ ಯಾವ ರಸಿಕತೆಯಲ್ಲಿ ನಾನು ತಗೊಂಡಿರ್ತೀನಿ, ನಿಮ್ದೇ ಆದಂತ ರೀತಿಯಲ್ಲಿ ನೀವು ಹೇಳಿದಾಗ ಯಾ ಎಷ್ಟು ಕಲಿಯೋದಕ್ಕಿದೆ, ನಾನು ಕಲಿತರೆ ನನ್ನ ಜನನೂ ಕಲಿತಾರೆ ಅಷ್ಟೇ. ಅದು ಆಲ್ವೇಸ್ ನಾನು ಹೇಳುವಂಥದ್ದು, ವೆನ್ ಯು ಡೋಂಟ್ ಹ್ಯಾವ್ ನನಗೆ ಟೇಕ್ ಅವೇ ಇಲ್ಲ ಅಂತಂದ್ರೆ ಒಬ್ಬರ ಜೊತೆ ಮಾತಾಡಿದಾಗ ನ್ಯಾಚುರಲಿ ಐ ಕಾಂಟ್ ಎಕ್ಸ್ಪೆಕ್ಟ್ ಮೈ ಪೀಪಲ್ ಟು ಟೇಕ್ ಅವೇ ಫ್ರಮ್ ದಟ್. ಸೊ ಅದಕ್ಕೆ ಇನ್ನೊಂದು ಸಿನಿಮಾ ಅಂತ ಒಂದು ಬಂದು ಕೂತ್ಕೊಂಡು, ಈಗ ನಾನು ಒಂದು 8-9 ಪ್ರಶ್ನೆ, ನೀವು ಈ ಹಾಡನ್ನು ಹೇಗೆ ಶೂಟ್ ಮಾಡಿದ್ರಿ ಅಥವಾ ಯಾವ ರೀತಿ ಶೂಟ್ ಮಾಡಿದ್ರಿ ಅಂತಾನೆ, ಸಿ ದೇರ್ ವಿಲ್ ಬಿ ಎ ಟೆಂಪ್ಲೇಟ್ ಆನ್ಸರ್. Because we are used to answering the same questions. And you cannot do that also. Because, and ಜನರಿಗೂ ಕೂಡ ಒಂದು ಇದನ್ನ ಆಗ್ಬೇಕು ಅಂದ್ರೆ ಅವ್ರಿಗೂ ಒಂದು ಇಂಟ್ರಾಕ್ಟಿವ್ ಅನ್ನೋದಕ್ಕೆ ಎಂಗೇಜಿಂಗ್ ಆಗಿರ್ಬೇಕು ಅಂದ್ರೆ, ಐ ಆಮ್ ಶೋರ್ ಈಗ ನನ್ನ ಇಂಟರ್ವ್ಯೂ ಮುಗಿದ್ಮೇಲೆ ಈಗ ನೀವು ಒಂದು ಬೇರೆ ಇಂಟರ್ವ್ಯೂ ಹೋಗ್ತಿದ್ದೀರಾ, ಅಲ್ಲೂ ಕೂಡ ಅದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ನಿಮ್ಮ ಪಾತ್ರದ ತೂಕ ಏನಿದೆ, ನೀವು ಎಷ್ಟು ದಿವಸ ಫಿಟ್ನೆಸ್ಗೆ ಇದನ್ನ ಮಾಡ್ಕೊಂಡ್ರಿ, ಅಥವಾ ನೀವು ಹೆಂಗೆ ಇದನ್ನ ಮಾಡಿದ್ರಿ, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಏನಾದ್ರು ಒಂದು ಫನ್ನಿ ಮೂಮೆಂಟ್ ಹೇಳ್ತೀರಾ ಶೂಟಿಂಗ್ ಸೆಟ್ ಅಲ್ಲಿ, ಪ್ರ್ಯಾಂಕ್ ಏನಾದ್ರು ಪ್ಲೇ ಮಾಡಿದ್ರಾ, ಪ್ರ್ಯಾಂಕ್ ಏನಾದ್ರು ಪ್ಲೇ ಮಾಡಿದ್ರಾ ಅಥವಾ ಡೈರೆಕ್ಟರ್ ಏನು, ಪೀಪಲ್ ನೋ ಟುಡೇ 100 years ಆಫ್ ಸಿನಿಮಾ ವಿ ಹ್ಯಾವ್ ಕಮ್ 100 years ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಈಗಿರೋ ಒಂದು ಟೆಕ್ನಾಲಜಿ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ ಏನ್ ಸಿನಿಮಾ ಅಂದ್ರೆ ಹೆಂಗಿರುತ್ತೆ. ಅವ್ರು ಹೇಳ್ತಾರೆ, ಗುರು ನೀವೇನು ಪ್ರಶ್ನೆ ಕೇಳಬೇಡ, ನಿನಗಿನ್ನ ಫಾಸ್ಟ್ ಆಗಿ ನಮ್ಗೆ ಗೊತ್ತು ಅಲ್ವಾ ಸರ್. ನೀವು ಶೂಟಿಂಗ್ ಅಲ್ಲಿ ಇರ್ಬೇಕಾರೆ, ಈಗ ಮನೆ ಅದು ಬಾಲಯದ ಒಂದು ಶೂಟಿಂಗ್ ನೋಡ್ತೀನಿ, ಎಲ್ಲೋ ಝೂಮ್ ಹಾಕಿ ಅವ್ರ ಕಾಲ್ ಕೆಳಗಡೆ ಇರೋದನ್ನು ಕೂಡ ಬಿಟ್ಟಿಲ್ಲ ಜನ. ಸರ್, ಏನೋ ಒಂದು ಬಾಟಲ್ ಇಂದ ಇನ್ನೊಂದು ಬಾಟಲ್ ಇಟ್ಕೊಂಡಿದ್ದಾರೆ, ಅವ್ರ ಮಜಕ್ ಪಾಪ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ, ಅದನ್ನು ಝೂಮ್ ಹಾಕ್ಬಿಟ್ಟು ಪೀಪಲ್ ಅಂದ್ರೆ ಪ್ರೈವಸಿ ಲೈಫ್ ಅನ್ನೋದು ಕೂಡ ಇಟ್ ಈಸ್ ಇಂಪಾಸಿಬಲ್. ಆಸ್ ಆಕ್ಟರ್ಸ್, ದಟ್ ಈಸ್ ಆಲ್ಸೋ ವೆರಿ ಗುಡ್ ಕ್ವಶನ್, ಆಸ್ ಆಕ್ಟರ್ಸ್ ನಿಮ್ ಬಂದಾಗ ನಿಮ್ಮ ಪ್ರೈವೇಟ್ ಲೈಫ್ ಅನ್ನು ಎಷ್ಟು ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಿಮ್ಗೆ ಯೂಶಲಿ? ನನ್ಗೆ ಒಂದೊಂದ್ಸಲ ಅದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಮೈಸೂರಲ್ಲಿ ಅಮ್ಮಾಜಿ ಇಬ್ಬರೇ ಇರೋದು, ಆ್ಯಂಡ್ ಮೈ ಡಾಗ್ ಪಾಬ್ಲೊ, ಅಲ್ಲಿ ಬಂದು ಮನೆ ಎದುರುಗಡೆ ನಿಂತ್ಕೊಂಡು ಅವ್ರು ಬನ್ನಿ ಕರೀರಿ ನಮ್ಮ ಫೋಟೋ ತೆಗಿಬೇಕು ಅದು ಇದು, ನಾನು ಇರೋದು ಇಲ್ಲ ಮೋಸ್ಟ್ ಆಫ್ ದ ಟೈಮಲ್ಲಿ. ಸೊ ಅವ್ರ ಪ್ರೈವಸಿಗೆ ಅವ್ರ ಸೇಫ್ಟಿಗೆ ನಾನು ಚಿಂತೆ ಮಾಡ್ತೀನಿ. ಬಟ್ ಹೌ ಡು ಯು ಕೀಪ್ ಯುವರ್ ಪ್ರೈವೇಟ್ ಲೈಫ್ ಇನ್ ಸೆಕ್ಯೂರ್ಡ್? ಅದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಇದಲ್ವಾ, ವಿ ಫಿಲ್ಟರ್ ವಾಟ್ ಎವರ್ ವಿ ಶೋ, ಓನ್ಲಿ ವಾಟ್ ವಿ ವಾಂಟ್ ಟು ಶೋ. ನೋ, ಬಟ್ ನಿಮಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಬೇರೆ, ನಿಮ್ಮ ಜನರನ್ನು ಇಂಟ್ರಾಕ್ಟ್ ಮಾಡ್ತಿರ್ಬೇಕಾದ್ರೆ ಈಗ ಅದೇ ಹೇಳಿದ್ರೆ ಆಸ್ ಆಕ್ಟರ್ಸ್ಗಳು ಸಾಕಷ್ಟು ಜನ. ಐ ಲವ್ ಇಟ್, ಫಸ್ಟ್ ಆಫ್ ಆಲ್ ನನಗೆ ಫ್ಯಾನ್ಸ್ ಬಂದು ಮಾತಾಡಿಸುವಾಗ ಐ ಲವ್ ಇಟ್, ಐ ವಾಂಟ್ ಎವ್ರಿ ಒನ್ ಟು ಫಾಲ್ ಇನ್ ಲವ್ ವಿತ್ ಮೀ, ದಟ್ಸ್ ವಾಟ್ ಎವ್ರಿ ಆಕ್ಟಿವ್ ವಾಂಟ್ಸ್. ಬಟ್ ಸಮ್ ಟೈಮ್ಸ್ ಲೈಕ್ ಸ್ವಲ್ಪ ಸೆನ್ಸಿಟಿವಿಟಿ ಇರಬೇಕು ಅಂತ ಅನಿಸುತ್ತೆ. ಲೈಕ್ ಮೈ ಡ್ಯಾಡ್ ವಾಸ್ ಗೋಯಿಂಗ್ ಟು ದ ಆಪರೇಷನ್ ಥಿಯೇಟರ್, ಅದಕ್ಕಿಂತ ಮುಂಚೆ ಒಂದು ಪ್ರೀ ಐ ಸಿ ಯು ಥರ ಇಟ್ಟಿರ್ತಾರೆ. ಸೊ ಇಸ್ ಹೋಲ್ಡಿಂಗ್ ಹಿಮ್ ಆ್ಯಂಡ್ ಸಮ್ 6-7 ಪೀಪಲ್ ಕೇಮ್ ಇನ್ ಸೆಡ್ ಸ್ಟಾಫ್ ದೇರ್, ಸೆಲ್ಫಿ ಕೊಡಿ ಮೇಡಮ್, ನೆಕ್ಸ್ಟ್ ಪಿಕ್ಚರ್ ಯಾವ್ದು ಮೇಡಮ್, ಅದು ಇದು. ಸೊ ಲೈಕ್ ಸಮ್ ಟೈಮ್ಸ್ ಒಂದು ಚೂರು ಸೆನ್ಸಿಟಿವಿಟಿ ಇರಲಿ ಅಂತ ಅನಿಸುತ್ತೆ. ಬಟ್ ಅದರ್ವೈಸ್ ಐ ಲವ್ ಇಟ್, ಐ ಮೀನ್ ಐ ಲೈಕ್ ಇಂಟ್ರಾಕ್ಟಿಂಗ್. ಅವಾಗ ಒಂದು ಕೆಲವು ಸಲ ಈಗ ವೆನ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ ಫಿಸಿಕಲ್ ಪೇನ್, ವೆನ್ ಐ ವಾಸ್ ಇನ್ ದ ಹಾಸ್ಪಿಟಲ್, ದಟ್ ಪರ್ಸನ್ ವಾಸ್ ನಾಟ್ ಅವೇರ್ ಆಫ್ ಇಟ್, ಅಥವಾ ವಿ ಡಿಂಟ್ ಕೇರ್, ಆರ್ ಅರ್ಥವೇ ಆಗಲಿಲ್ಲ ಆ ವ್ಯಕ್ತಿಗೆ. ಆ ಥರದ್ದು ಕೆಲವು ಸತಿ ತುಂಬ ಕೆಲವು ಸನ್ನಿವೇಶಗಳು ಇರ್ತವೆ ಆ ಥರದ್ದು. ಬಟ್ ಅದರ್ವೈಸ್ ಜನ್ರಲಿ ಐ ಲವ್ ಪೀಪಲ್ ಇಂಟ್ರಾಕ್ಟಿಂಗ್ ವಿತ್ ಪೀಪಲ್, ಅವ್ರು ಬರೋದು ನನ್ನನ್ನು, ಬಿಕಾಸ್ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಎಷ್ಟೋ ಸತಿ ಹೇಳಿದ್ದೀನಿ ಅದನ್ನು, ಇವತ್ತು ನಾನು ಏನಿದ್ದೀನೋ ಅದು ನನ್ನನ್ನು ತುಂಬ ಜನ ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅದರ ಫಲ ಇವತ್ತು ನಾನೇನಿದ್ದೀನೋ. ಹಾಗಾಗಿ ನನಗೆ ಅದರದ್ದು ಬೆಲೆ ಗೊತ್ತಿದೆ. ನಾನು ಅದಕ್ಕೆ ನನಗೆ ತುಂಬ ಖುಷಿ ಜನಗಳ ಜೊತೆಲಿ ಮಾತಾಡೋಕ್ಕೆ, ಅವ್ರ ಜೊತೆಲಿ
ಬೆರೆತು ಮಾತಾಡೋದಕ್ಕೆ, ಅವ್ರ ಜೊತೆಲಿ ಇರೋದಕ್ಕೆ, ಬಿಕಾಸ್ ಅಷ್ಟೊಂದು ಪ್ರೀತಿ ಯಾರಿಗೆ ಸಿಗುತ್ತೆ? ಬ್ಲೆಸ್ಡ್. ಸೊ ಆಮೇಲೆ ಕೆಲವು ಈಗ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ದಟ್ ವಿ ಓನ್ಲಿ ಫಿಲ್ಟರ್ ವಾಟ್ ಎವರ್ ವಿ ವಾಂಟ್ ಟು ಶೋ ದಟ್ ವಿ ಶೋ ಅಷ್ಟೇ. ಕೆಲವು ಸತಿ ನನಗೆ ಅನಿಸುತ್ತೆ ನಮ್ಮ ಕೆಲವು ಸತಿ ಕೆಲವರು ಹೇಳ್ತಾರೆ ಮೈ ಸೋಷಿಯಲ್ ಮೀಡಿಯಾ ಇಸ್ ಆಲ್ ಆಫ್ ಮೋಸ್ಟ್ ಆಫ್ ಇಟ್ ಈಸ್ ಇದ್ ಸೋಷಿಯಲ್ ವರ್ಕ್ ಸ್ವಚ್ಛತೆಗಾಗಿ ನಾನು ಸಹಭಾಗಿ ಎಲ್ಲ ಕಸಾನೇ ಇರುತ್ತೆ ಅದರಲ್ಲಿ. ತುಂಬ ಜನ ಬೈತಾರೆ ಏನು ಇದನ್ನೆಲ್ಲ ತೋರಿಸಿದ್ರೆ ಯಾರು ಫಾಲೋವರ್ಸ್ ಎಷ್ಟು ಜನ ಫಾಲೋ ಮಾಡ್ತಾರೆ ನನಗೆ ಬೈತಾರೆ ನಾವು ಬಿಕಾಸ್ ಐ ಹ್ಯಾವ್ ಮಿನಿಮಮ್ ನಂಬರ್ ಆಫ್ ಫಾಲೋವರ್ಸ್. ದಟ್ಸ್ ಓಕೆ. ಐ ಆಲ್ವೇಸ್ ಸೇ ದಟ್ ಏನು ಗೊತ್ತಾ ಸರ್, ಏನೋ 1 ಮಿಲಿಯನ್ ಜನ ಇರೋದಕ್ಕಿಂತ ನಂಗೊಂದು 500 ಜನ ಇರ್ತಾರೆ ನೋಡ್ಕೆ, ಆ 500 ಜನ ನಾನು ಏನು ಮಾಡಿರ್ತೀನಿ ನೆನಪಿರುತ್ತೆ. ಅದು ಅದು ಕರೆಕ್ಟ್. ಆಮೇಲೆ ಒಬ್ಬರು ಅದರಿಂದ ಏನಾದರೂ ಚೇಂಜ್ ಆದ ಐ ಆಮ್ ಹ್ಯಾಪಿ. And so many people have actually contributed with me, they have joined hands with me, so I am really happy. But having said this, yenagutte idralli eshto jana avurdu private moments hakirtare adu social media dalli adu idu nanage adella ishta agala nanage adakke nan ond filter hakkondidini this far and no further ellavu torisbitre adakke nimme exclusivity irala. ಇರಲ್ಲ ಆ್ಯಕ್ಚುಲಿ ನನಗೆ ಅಪ್ಪ ಅವರು ತುಂಬ ಸತಿ ಹೇಳೋರು ಅದನ್ನು ಎಲ್ಲ ಕಡೆ ಹೋಗಬೇಡಿ, ಹೀ ವಾಸ್ ಅ ಸಿಂಹ. ಅವರು ಅವರು ಅದನ್ನು ಹೇಳೋರು ಕೂಡ ಸಿಂಹ ನಿಮಗೆ ಕಾಣಿಸ್ಬಿಡ್ತಾ ಈಸಿಯಾಗಿ ಅಂತ. ಸೊ ಹಾಗೆ ನಾವು ಎಷ್ಟು ಎಕ್ಸ್ಕ್ಲೂಸಿವ್ ಆಗಿರ್ತೀವೋ ಅದರ ಜೊತೆಲಿ ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್. ಜೊ ದಿಕ್ತಾ ಹೇ ವೋ ಬಿಕ್ತಾ ಹೇ ಅಂತ ನೀವೇ ಹೇಳಿದ್ರಿ, ಇವತ್ತಿನ ಕಾಲದಲ್ಲಿ ಬ್ಯಾಲೆನ್ಸ್ ಇರಬೇಕು. ಓವರ್ ಎಕ್ಸ್ಪೋಜರ್ ಇಸ್ ಆಲ್ಸೋ ಇಂಜುರಿಯಸ್ ಇಟ್ಸ್ ಡೇಂಜರಸ್. ಓವರ್ ಎಕ್ಸ್ಪೋಜರ್ ಇರಕೂಡ್ದು. ಅಥವಾ ನೀವು ಏನು ನೀವು ತೋರಿಸ್ತಿರೋ, ಎಷ್ಟು ತೋರಿಸ್ತಿರೋ, ಹೇಗಿರ್ತಿರೋ ನೀವು, ಅದರಲ್ಲಿ ಜನಗಳು ಏನು ತಗೋತಾರೆ, ಜನಗಳು ಏನು, ವಾಟ್ ಆರ್ ದೇ ಟೇಕಿಂಗ್ ಬ್ಯಾಕ್ ಹೋಮ್, ಯಪ್, ಇಫ್ ಆರ್ ದೇ ಇನ್ಸ್ಪೈರ್ಡ್, ಯಪ್. ಸುಮ್ಮನೆ ನೀವು ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ಗೋಸ್ ಅದು ಬೇಕು, ಬಟ್ ಬರೀ ಅದೇ ಅದೇ ಬೇಕು ಅನ್ನೋದು ಅದೇ ಬೇಕು. Then some message, moral values, adellu irbeku. I mean, there should be some exclusivity. Agreed. So adu iddaga then people will love you, people will adore you. Simplicity nu irbeku. Correct. Exclusivity antandre neevu namagu adukku sambandha, you are not sitting on a pedestal. Correct. ನಮ್ಗೂ ಅದಕ್ಕೂ ಸಂಬಂಧನೇ, ನಾವು ಆ ಥರ ಇಲ್ಲವೇ ಇಲ್ಲ. ಅದು ಹಂಗೆ ಆಗಲ್ಲ. ಸಿಂಪ್ಲಿಸಿಟಿನೂ ಇರಬೇಕು ಸಿಂಪ್ಲಿಸಿಟಿ. ಹಾಗಂತ ನೀವು ಎಲ್ಲೂ ನೀವು ಅದನ್ನು ಶೇರ್ ಮಾಡಬೇಕು ಅನ್ನೋದು ದೇರ್ ಶುಡ್ ಬಿ ಸಮಥಿಂಗ್. ಬಿ ಎ ರೋಮನ್ ವೆನ್ ಯುವರ್ ಇನ್ ರೋಮ್. ಎಲ್ಲಿ ಇದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಅಷ್ಟೇ. ಯು ಶುಡ್ ಬಿ ಅವೇರ್. ಇದಕ್ಕೊಂದು ಕಥೆ ಇದೆಯಾ? ಐ ಆಲ್ವೇಸ್ ಸೇ ದಿಸ್, ಏನಾಗುತ್ತೆ, ಕ್ರಿಕೆಟ್ ಪಿಚ್ ನೋಡ್ಬಿಟ್ಟು ಕ್ರಿಕೆಟ್ ಆಡಬೇಕು ಅಂತ. ಪಿಚ್ ನೋಡ್ಬೇಕು, ಬಿ ಎ ರೋಮನ್ ಎಲ್ಲ ಅಳವಡಿಸ್ಕೋಬೇಕು. ಪಿಚ್ ನೋಡ್ಬಿಟ್ಟು ನಾವು ಕ್ರಿಕೆಟ್ ಆಡಬೇಕು. ಪಿಚ್ ಹೇಗಿದೆ? ನಂಗೆ ಕ್ರಿಕೆಟ್ ಆಡಕ್ಕೆ ಬರಲ್ಲ ಅಂದರೆ ಅಂದರೆ ಜೋಕಿಂಗ್. ಫುಟ್ಬಾಲ್ ಆಡೀನಿ. ಫುಟ್ಬಾಲ್ ಬಾಲ್ ನೋಡ್ಬೇಕಂತ ಪಿಚ್ ಗೇಮ್. ಆ್ಯಕ್ಚುಲಿ ಹೇಗೆ ಗೊತ್ತಾ, ಒಬ್ಬನೇ ಒಬ್ರು ಹೇಳಿದ್ರು ಫುಟ್ಬಾಲ್ಗೂ ಕ್ರಿಕೆಟ್ಗೂ ಏನು ಡಿಫ್ರೆನ್ಸ್ ಇರೋದಕ್ಕೆ ಯಾರೋ ಒಬ್ರು ಹೇಳ್ತಾರೆ. ಈಗ ಫುಟ್ಬಾಲಲ್ಲಿ ಐ ಮೀನ್ 90 ಮಿನಿಟ್ಸ್ ವಾಟ್ ಎವರ್ ನಾವು ಆಡ್ತೀವಿ ಫುಟ್ಬಾಲಲ್ಲಿ ಆಡ್ತಾರೆ. ಸೊ ಎವ್ರಿ ಪ್ಲೇಯರ್ ಕೂಡ ಆಲ್ ದ ಪ್ಲೇಯರ್ಸ್ ಲೈಕ್ 90 ಮಿನಿಟ್ಸ್ ನಮಗೆ ಅಲ್ಲಿ ಯಾವುದು ನಿಮಗೆ ಬ್ರೇಕ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಬ್ರೇಕ್ ಅನ್ನೋ ಒಂದು ಬ್ರೇಕ್ ಟೈಮ್, ಒಂದು ಬ್ರೇಕ್ ಟೈಮ್ ಮಾತ್ರ ಸಿಗುತ್ತೆ. ಇಟ್ಸ್ ಲೈಕ್ ಕಾನ್ಸ್ಟೆಂಟಾಗಿ ನಿನಗೆ ಆ ಮೈಂಡು ಮತ್ತು ನಿನಗೆ ಬಾಡಿ ಓಡ್ತಾ ಇರುತ್ತೆ ಅನ್ನೋದು ಒಂದು. ಓಡ್ತಾನೇ ಇರಬೇಕು. ಕ್ರಿಕೆಟ್ ಅನ್ನೋ ಕಾನ್ಸೆಪ್ಟ್ಗೆ ತೊಗೊಂಡಾಗ ಈಗ 11 ಜನ ಅಂತಾನೆ, ನಾನು ಬ್ಯಾಟಿಂಗ್ ಆಡಿದಾಗ 9 ಜನ ಕೂತಿರುವಂಥದ್ದು ರೆಸ್ಟ್ ಮಾಡುವಂಥದ್ದು ಇರುತ್ತೆ. ಸೊ ದಟ್ ಈಸ್ ವೆರಿ ಆ್ಯಂಡ್ ದಟ್ ಇಟ್ ಈಸ್ ಡಿವೈಡೆಡ್ ಆರ್ ಇಟ್ ಈಸ್ ಲೈಕ್ ಎಲಾಂಗೇಟೆಡ್ ಫಾರ್ ಅಬೌಟ್ 8 hours ವಾಟ್ ಎವರ್ ಅಂತ ಎಲಾಬ್ರೇಟೆಡ್. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಲೈಫ್ನ ಸಿನಿಮಾ ಲೈಫ್ನ ನೀನು ಫುಟ್ಬಾಲ್ ಥರ ಇಟ್ಕೋಬೇಕು ಅಂತಿದ್ರು. ಅಂದರೆ 90 ಮಿನಿಟ್ಸ್ ನೀನು ಇದನ್ನು ಇಟ್ಕೊಂತೀಯ, ರನ್ ಟೈಮ್ ಇಟ್ಕೋ, ಹೆಂಗೆ ಎಂಗೇಜ್ ಮಾಡ್ತೀಯ. ಅಂದರೆ ವಾವ್, ಇದು ಒಂದು ಅನಾಲಜಿ ಕೂಡ. ಅಂದರೆ ನಮ್ಮ ರನ್ ಟೈಮ್ ಆಲ್ಮೋಸ್ಟ್ ತುಂಬ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾ ಇದ್ದೀರಾ? ಇಲ್ಲ,
ಇಂಡೈರೆಕ್ಟ್ ಆಗಿ ಇಲ್ಲ ಇನ್ನೇನ್ ಆಗಿದೆ ಆಲ್ಮೋಸ್ಟ್ 90 ಮಿನಿಟ್ಸ್ ಆಸ್ ಲಾಂಗ್ ಆಸ್ ಅ ಮೂವಿ ಓಕೆ ಆನ್ ದಿ ಓವರ್ ಆಲ್ ಬಿಫೋರ್ ಐ ಎಂಡ್ ಅಪ್ ದಿ ಶೋ ಲೈಕ್ ಒನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಆಫ್ ನಿಮ್ಮ ಮತ್ತೆ ವಿಷ್ಣು ಸರ್ದು ಒಂದು ಅಂಡ್ ನಿಮ್ಮ ಮತ್ತೆ ಅಪ್ಪು ಸರ್ದು I know, I mean, it's not easy to ask you. No, it's not. See, and I have mentioned, I have shared so many experiences. Correct. Adike. Every experience moments. Is like one on tarad damge. Wow. Yeah, so many moments. But the thing is, whether I should answer one thing or the other, I don't know. But ಏನಾಗುತ್ತೆ ಒಂದೇ ನಾನು ಈಗ ಏನೋ ಒಂದು ಸಂದರ್ಭ ಹೇಳಿದ್ರೆ ವೆದರ್ ದಟ್ ವಿಲ್ ಗಿವ್ ಜಸ್ಟಿಸ್ ಟು ಅವರ್ ರಿಲೇಷನ್ಶಿಪ್ ದಟ್ ವಿಲ್ ಅದೊಂದು ನೋ ನಾನು ಒಂದು ಮೊನ್ನೆ ಒಂದು ಇಂಟರ್ವ್ಯೂನಲ್ಲೂ ಹೇಳಿದೆ ನಾನು ಒಂದು ಆರ್ಟಿಕಲ್ಸ್ ಬರೀತಿರ್ಬೇಕಾದ್ರೆ ನಮ್ಮ ತಾಯಿ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂತ ಇಟ್ ವಾಸ್ ಅ ಮದರ್ಸ್ ಡೇ ಸೊ ನನ್ನ ತಾಯಿ ಬಗ್ಗೆ ಆರ್ಟಿಕಲ್ ಬರೀಬೇಕು ಅಂತ ನಾನು ಅಂದ್ಕೊಂಡೆ ದೆನ್ ಐ ಸೆಡ್ ವಾಟ್ ಶುಡ್ ಐ ರೈಟ್ ಆ್ಯಂಡ್ ಹೌ ಮಚ್ ಶುಡ್ ಐ ರೈಟ್ ನಾನು ಏನೇ ಬರೆದ್ರು I won't be able to give justice to Correct. What she has done to me. So, I mean, our relationship is not a good thing. So, I'm going to tell you, she is my mother. That's 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 my mother. She is my mother. That's all. That's enough. She is everything to me. ಇನ್ನು ಅದನ್ನು ನಾನು ಒಂದೊಂದು ಒಂದೊಂದು ಮಾತುಗಳನ್ನು ಹೇಳು ಅದಕ್ಕೆ ನನ್ನ ಅಪ್ಪವ್ರ ಬಗ್ಗೆ ಒಂದ ಎರಡ ಎಷ್ಟು ಹೇಳಿ ಆ ಎಷ್ಟೋ ವಿಷಯಗಳನ್ನು ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಕೂಡ ಬಟ್ ಅದಕ್ಕಿಂತ ನಮ್ಮ ಇಟ್ಸ್ ಬಿಯಾಂಡ್ ಆ ರಿಲೇಷನ್ಶಿಪ್ ವಾಸ್ ಬಿಯಾಂಡ್ ದಟ್ ಎಕ್ಸ್ಪೀರಿಯನ್ಸ್ ವಾಸ್ ಬಿಯಾಂಡ್ ದಟ್ ಬಾಂಡ್ ವಾಸ್ ಸಮಥಿಂಗ್ ಬಿಯಾಂಡ್ As nan aagle helide he was like a mother also to me he was a father he was a mother he was guide philosopher teacher very good friend to me he was a combination of everything one two eradu yeah I'm extremely lucky I said I always count my blessings I'm a blessed person so thumba anubhavagalu onda erada see the So many things he gave me, he showered me with so many things. The biggest of all, nothing could be compared to, is giving his daughter to me. Correct, yeah, correct. Can you compare anything with that? Nothing. You cannot. Dharmasthaladalli avaru nanu helabardu anta ankonde adru ond incident heli 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 ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಧರ್ಮಾಧಿಕಾರಿಗಳು ಅವ್ರಿಗೊಂದು ಒಂದು ಚೇನ್ ಹಾಕ್ತಾರೆ ಚಿನ್ನದ್ದೊಂದು ಚೇನ್ ಹಾಕ್ತಾರೆ ಒಂದು ಪದಕ ಮಂಜುನಾಥ ಸ್ವಾಮಿದೊಂದು ಪದಕ ಅದು ತುಂಬ ಕಡಿಮೆ ಜನಕ್ಕೆ ಅವರು ಹಾಕಿದ್ದಿದೆ ತುಂಬ ವಿರಳ ಯಾರಿಗಾದರೂ ಅದು ಅದೃಷ್ಟವಂತರಿಗೆ ಮಾತ್ರ ಅದು ಸಿಕ್ಕಿದೆ ಅವರಿಂದ ಇವ್ರಿಗದು ಹಾಕಿದ್ದಾರೆ ಐದು ನಿಮಿಷ ಎರಡು ನಿಮಿಷನೂ ಆಗಿಲ್ಲ ಅವರು ನಮಸ್ಕಾರ ಮಾಡಿದ್ರು ಅಪ್ಪವರು ತುಂಬ ಹೊತ್ತು ಅವ್ರು ಕಾಲು ಹಿಡ್ಕೊಂಡೇ ಕೂತ್ಕೋತಾ ಇದ್ರು ಅಪ್ಪ ಅವರು ಅಷ್ಟು ಭಕ್ತಿ ಅವ್ರ ಮೇಲೆ ನಮ್ಸ್ ಎದ್ರು ಅವ್ರು ಹಾಕಿದ್ರು ಎರಡು ನಿಮಿಷ ಆಗಲಿಲ್ಲ ಅವ್ರು ಹೀಗೆ ಮುಂದೆ ಹೋದರು ತಿರುಗಿದ್ರು ತೆಗೆದು ನನ್ನ ಕತ್ತಲ್ಲಿ ಹಾಕಿದ್ರು ನಿಮಗೆ ಒಳ್ಳೇದಾಗಲಿ ಅಂತ ಹಿ ಆಲ್ವೇಸ್ ವಿಶ್ಡ್ ಹಿ ವಾಂಟೆಡ್ ಮೀ ಟು ಬಿ ಸಕ್ಸಸ್ಫುಲ್ ಹಿ ವಾಸ್ ಡೆಸ್ಪರೇಟ್ ಮೇ ಬಿ ಮೋರ್ ದೆನ್ ಮೀ ಮೈ ಸೆಲ್ಫ್ ನನಗಿಂತ ಹೆಚ್ಚು ಬಹುಶಃ ಅವ್ರಿಗೆ ಅದು ಆಸೆ ಇತ್ತು ಕನಸಿತ್ತು ನನಗೆ ಒಳ್ಳೇದಾಗಬೇಕು ಅಂತ ತಕ್ಷಣ ತೆಗೆದುಹಾಕಿದ್ರೆ ಅದನ್ನು ಬಟ್ ದಿಸ್ ಇಸ್ ಜಸ್ಟ್ ಒನ್ ಸ್ಮಾಲ್ ಒಂದು ಚಿಕ್ಕ ಒಂದು ಸನ್ನಿವೇಶ ಒಂದು ಸಂದರ್ಭ ನಾನು ಹೇಳ್ತಾ ಇದ್ದೀನಿ ಬಟ್ ಮಗಳಿಗಿಂತ ಇನ್ನೇನಿದೆ ಅದನ್ನಿದೆ ಆ ನಂಬಿಕೆ ಆ ಒಂದು ಭರವಸೆ ಆ ಒಂದು ಅವ್ರಿಗೇನೇ ಅನ್ನಿಸ್ತದೆ ನಾನು ಹೇಳಿದೆ ನಾನು ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನಾನು ಹೇಳಿದೆ ನನ್ನ ಕರಿಯರೇ ಈಗ ನಾನು ಪ್ರಾರಂಭ ಮಾಡಿದ್ದೀನಿ ನಾನು ಜಸ್ಟ್ ಫಿನಿಶ್ಡ್ ಚಿತ್ರ ಚಿಟ್ಟೆ ನಾನು ಸೈನ್ ಮಾಡಿದ್ದೆ ಬಟ್ ಅದನ್ನು ಹೇಳಿರಲಿಲ್ಲ ಅವರು ಚಿಟ್ಟೆ ಸೈನ್ ಮಾಡಿದ್ದೆ ಈ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಲ್ಲಿಂದನೇ ಚಿತ್ರದಿಂದನೇ ಪರಿಚಯ ಆಗೋಗಿತ್ತಾ ಸರ್ ಹೌದು ಅವನು ನಾನು ನಾಟಕ ಆಡಿದ್ದೆ ನಾನು ಹೈವದನ ನಾಟಕ ಅವ್ರು ದಟ್ ವಾಸ್ ಡಿರೆಕ್ಟೆಡ್ ಬೈ ಈಸ್ ಎಲ್ಡರ್ ಬ್ರದರ್ ರವಿಕುಮಾರ್ ಅಂತ ಸೊ ಅವ್ರ ಅಣ್ಣ ಅದನ್ನು ನಿರ್ದೇಶನ ಮಾಡಿದರು ಇವರೇ ಅದಕ್ಕೆ ನಿರ್ಮಾಪಕರು ಕೂಡ ಅದು ನನಗೆ ಗೊತ್ತಿರಲಿಲ್ಲ ನಾಟಕ ನೋಡೋಕೆ ಬಂದಾಗ ನನಗೆ ಗೊತ್ತಾಯಿತು ಅಲ್ಲಿಂದ ಅವರು ಅವ್ರ ಜೊತೆಯಲ್ಲಿ ಅಂದರೆ ಅವ್ರು ನನ್ನ ಮೊದಲ ಬಾರಿ
ಅಲ್ಲಿ ನೋಡಿದ್ರು ನಾಟಕದ ವೇದಿಕೆ ಮೇಲೆ. ಆಮೇಲೆ ಇವೆಂಚುಲಿ ಇಟ್ ಆಲ್ ಹ್ಯಾಪನ್ಡ್. ಬಟ್ ನಾನು ಅದು ಮಾತುಕತೆ ಬಂದಾಗ ನಾನು ಅದನ್ನು ಹೇಳಿದ್ದು, ನಾನು ಮಧ್ಯಮ ವರ್ಗದಿಂದ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ ಇನ್ನು ಮುಂದೆ. ನಾನು ನನಗೆ ಸಿನಿಮಾದೊಂದು ಇದು ಇರುತ್ತಲ್ಲ, ನಮಗೆ ಪ್ಯಾಷನ್ ಅಲ್ಲ, ಒಂದು ಒಂದು ಇಮೇಜ್ ಇರುತ್ತೆ. ಇಮೇಜ್ ಕರೆಕ್ಟ್. ಒಂದು ಒಂದು ಹುಡುಗಿ, ಶ್ರೀಮಂತರ ಮಗಳ ಹುಡುಗಿ ಅಂತಂದರೆ ಇಷ್ಟೊಂದು ಬಟ್ಟೆಗಳು, ಇಷ್ಟೊಂದು ಚಪ್ಪಲಿಗಳು, ಇಷ್ಟೊಂದು ಆಭರಣಗಳು, ಇದನ್ನೆಲ್ಲ ನಿನಗೆ ಕೊಡ್ಸೋಕ್ಕಾಗತ್ತ ಅಂತ ಕೇಳೋದೆಲ್ಲ ಇರುತ್ತೆ ಸಿನಿಮಾದಲ್ಲಿ, ನೋಡ್ತೀವಲ್ಲ. ಈ ಥರ ನೀವು ಕೇಳಿದ್ರೆ ಸದ್ಯಕ್ಕೆ ನನ್ನಿಂದ ಇದು ಆಗತ್ತೋ ಇಲ್ಲ ನಾನು ಅಂದರೆ, ಈ ಸದ್ಯಕ್ಕಂತೂ ಆಗಲ್ಲ, ಮುಂದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರು ನಕ್ಕಿದ್ರು ಅದಕ್ಕೆ. ನಾನು ಮದುವೆ ಆಗ್ತಿರ್ಬೇಕಾದ್ರೂ ನಾನು ಮಿಡ್ಲ್ ಕ್ಲಾಸ್ ಹುಡುಗನೇ ಆಗಿದ್ದೆ ನಾನು. ಆಮೇಲೆ ನಾವು ಆ ಶ್ರೀಮಂತಿಗೆ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತ ನಾನು ಆ ಶ್ರೀಮಂತಿಕೆ ನೋಡಲ್ಲ, ಕಣ್ಣು ನೋಡ್ತೀನಿ. ನಿಮ್ಮ ಕಣ್ಣು ನೋಡಿದ್ರೆ ನನಗೆ ಅನಿಸುತ್ತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತೀರ, ಅಷ್ಟು ಸಾಕು ನನಗೆ, ಅಷ್ಟು ಸಾಕು ನನಗೆ. Everything speaks through your eyes. There are so many things. ನಮ್ಮ ಮನೆಗೆ ಬಂದರೆ ನಾನು ಐ ಆಮ್ ಜನರಲಿ ಆಫರ್ ಒಂದು ಬಾಳೆಹಣ್ಣಿಗೆ ಕೊಡ್ತೀನಿ ನಾನು ಜನಕ್ಕೆ. ಅಟ್ಲೀಸ್ಟ್ ಅಷ್ಟಾದರೂ ತಿಂದ್ಬಿಟ್ಟು ಹೋಗಿ ಅಂತ. ಟೀ ಕಾಫಿಗೆ ನಾನು ಕಮ್ಮಿ ಆಫರ್ ಮಾಡೋದು, ಆಫರ್ ಮಾಡ್ತೀನಿ. ಆ್ಯಕ್ಚುಲಿ ಸತ್ಯ ಹೇಳ, ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಹಿಂದಿನ ದಿವಸ ಬಂದಿದ್ದೆ. ಅವತ್ತು ನಾನು ಊಟ ಮಾಡಲಿಲ್ಲ, ಯಾಕಂದರೆ ನಾನು ಉಜ್ಜಯಿನಿ ಹೊರಟಿದ್ದೆ. ಜ್ಯೇಷ್ಠನೂ ಇದ್ದ, ತಿನ್ನಿ ಬ್ರೋ ಇಲ್ಲ ಇಲ್ಲ ಅಂತ ಎಲ್ಲ ಹೊರಗಡೆ ಹಿಂಗೆ ಬಂದೆ. ಸರ್ ಬರ್ತೀನಿ ಅಂತಂದೆ, ಒಂದು ನಿಮಿಷ ಅಂತಂದ್ಬಿಟ್ಟು ನೀವು ಬಂದು ಡೈನಿಂಗ್ ಟೇಬಲ್ ಮೇಲೆ ಅಲ್ಲೊಂದು ಬಾಳೆಹಣ್ಣು ಕೊಟ್ಟರು. ಹೌದಾ? ಅದನ್ನೇ ಹೇಳ್ತಾ ಇದ್ದೀನಿ ಅದಕ್ಕೆ. ಆ್ಯಕ್ಚುಲಿ ನಾನು ಬರ್ತೀನಿ ಸರ್ ಅಂತಂದೆ. ಏನೋ ತಿಂದ್ರ ಇಲ್ಲ ನನ್ನ ಊಟಲ್ಲಿ ಒಂದು ನಿಮಿಷ. ಆ್ಯಕ್ಚುಲಿ ಅಲ್ಲಿ ಬಾಳೆಹಣ್ಣು ಇವೆಲ್ಲ ಎಷ್ಟು ಸುಸ್ತಾಗ್ಬಿಟ್ಟಿದ್ರಿ ಅಂದರೆ, ಅವತ್ತು ಬಿಕಾಸ್ ಗೃಹ ಪ್ರವೇಶ ಮಾಡಿದ್ದು ಒಂದು ನಿಮಿಷ ಅಂತ ಎದ್ದು ಹೋಗಿ ಆ ಡೈನಿಂಗ್ ಟೇಬಲ್ ಒಂದು ಬಾಳೆಹಣ್ಣು ಇತ್ತು. ಅಟ್ಲೀಸ್ಟ್ ಇದನ್ನಾದ್ರೂ ತಿನ್ಬೋದಲ್ಲ ನಾನು ತೆಗೆದು ಕಾರಲ್ಲಿ ಇಟ್ಕೊಂಡು ನಾನು ಹೋದೆ. ಅಂದರೆ ಸಿ, ಈಗ ಟೀ ಕಾಫಿಗೆ ಜನಗಳ ಹತ್ರ ಅಷ್ಟು ಸಮಯ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಅವ್ರು ಮಾಡಿಕೊಂಡು ತೊಗೊಂಡ್ಬರ್ಬೇಕು. ಅದು ಪ್ಲಸ್ ಹೆಲ್ತ್ ವೈಸ್ ಆಲ್ಸೋ ಕರೆಕ್ಟ್, ಅದು ಅದರಲ್ಲಿ ಸಕ್ಕರೆ ಇರುತ್ತೆ, ಇದು ಇರುತ್ತೆ, ಹೆಲ್ತ್ ವೈಸ್ ಆಲ್ಸೋ ಅಷ್ಟು. ಬಾಳೆಹಣ್ಣು ಹಣ್ಣು ಅಂತಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಮುಖ್ಯವಾದ ಕಾರಣ ನಾನು ಯಾಕೆ ಬಾಳೆಹಣ್ಣು ಕೊಡ್ತೀನಿ ಅಂತಂದರೆ, ಸುಮಾರು ಜನಕ್ಕೆ ಬಂದಾಗ ಅಪ್ಪ ಯೂಸ್ ಟು ಗಿವ್ ಮೀ. ಅವರು ಊಟ ಮಾಡಿದಾಗ, ಊಟ ಮಾಡಿದ್ಮೇಲೆ ಅರ್ಧ ಅವ್ರು ತಿಂದು ಅರ್ಧ ಮನೆ ಕೊಡ್ತಾಯಿದ್ರು ತಿನ್ನಿ ಅಂತ. ಸೊ ಐ ಫೀಲ್ ದೇ ಹ್ಯಾವ್ ಕಮ್ ಟು ಅಪ್ಪಾಸ್ ಹೌಸ್, ದೇ ಹ್ಯಾವ್ ಕಮ್ ಟು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಐ ಫೀಲ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅವ್ರು ನನಗೇನು ಕಂಟಿನ್ಯೂ ದಟ್ ಲೆಗಸಿ, ಅವರೇ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಅಂತಲೇ ನಾನು ಕೊಡು ತಗೊಳ್ಳಿ. ವಾ, ನನಗೆ ಈಗ ಹೇಳಿದ್ಮೇಲೆ ಅವತ್ತು ಅಲ್ಲಿ ಈಗ ಐ ಆಮ್ ಟ್ರೈಂಗ್ ಟು ಕನೆಕ್ಟ್. ಹಿ ಹ್ಯಾಸ್ ಗಿವನ್ ಇಟ್ ಟು ಯು ಥ್ರೂ ಮೀ, ನನ್ನ ಮುಖಾಂತರ ಅವರು ನಿಮ್ಗೆ ಕೊಟ್ಟಿದ್ದಾರೆ. Well, taking from this incident, you never forget how a person treats you. Correct. Correct. You'll always remember that person treated me so well. That is what Puneet had. I don't know how he had that effect on everyone's lives around him. Amma nan jothe shooting bartha idru, because that was one of my earlier movies, right? So avaga from my mom to everyone, also I call him Puneet, because on the first day of shoot and Puneet sir and Nidhi, call me Puneet, yeah. He puts you at ease. Yeah. And our superstar, our idu adu anta nan thumba edirkondide the first day of shoot, but he, the kind of jokes avaru crack maadi, the way he makes you laugh, the way he puts you at ease, the way he speaks to everyone, kannal kannittu, he really makes that person feel like, wow, I'm great anta. Finer things in life. So now, no, I am a national level gold medalist in sailing. I won two gold medals in sailing. I've represented Karnataka nationals ali. Sailing. That is rowing. sailing is higher dhoni. You catch the air in helm and rope. ಪರಮಾತ್ಮ ಲೀವ್ ಮಾಡ್ಬಿಡ್ಬೇಕಿತ್ತು ಆ ಸೀನ್ ಕರೆಕ್ಟ್ ಆಗಿರೋದು ಗೊತ್ತಲ್ಲ. ನೆನ್ಪಿಲ್ಲ, ಸಾರಿ. ಇಲ್ಲ, ಹಿ ಯೂಸ್ ಟು ಟೆಲ್ ಮಿ, ನಿಧಿ, ಯುವರ್ ಸೇಲರ್ ಗೋ ಸ್ಕೂಬಾ ಡೈವಿಂಗ್, ದ ಕೈಂಡ್ ಆಫ್ ಪೀಸ್ಫುಲ್, ದ ಕೈಂಡ್ ಆಫ್ ಮೆಡಿಟೇಟಿವ್ನೆಸ್ ಯು ಫೈಂಡ್ ವೆನ್ ಯು ಗೋ ಅಂಡರ್ ವಾಟರ್ ಇಸ್ ಅಮೇಝಿಂಗ್. ಅದು ಮಾಡಿ, ಹಿ ಯೂಸ್ ಟು ವಾಚ್ ಬ್ಲ್ಯಾಕ್ ಅಂಡ್ ವೈಟ್, ಆಸ್ಕರ್ ವಿನ್ನಿಂಗ್. ಸೊ ನಾವು ಸ್ಪೇನಿಗೆ ಹೋಗ್ತಾ ಇದ್ವಿ ಶೂಟಿಂಗಿಗೆ.
ಸೊ ದೇರ್ ನಾನು ಯು ವಾಸ್ ಸಿಟಿಂಗ್ ಡಯಾಗ್ನಲಿ ಆಪೋಸಿಟ್ ಮೀ, ನಾನು ನೋಡ್ತೀವಿ ಇವ್ರು ಏನು ನೋಡ್ತಾ ಇದ್ದಾರೆ ಅಂತ. ಆ ಟೈಮಲ್ಲಿ ಸಮ್ ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಮೂವಿ ಅದೆಲ್ಲ ಸ್ವಲ್ಪ ಬೋರಿಂಗ್ ಆಗಿರುತ್ತೆ ನನ್ನ ಪ್ರಕಾರ, ಬಟ್ ಹೀ ಈಸ್ ವಾಚಿಂಗ್, ಹೀ ಈಸ್ ಫುಲ್ಲಿ ಇನ್ ಟು ಇಟ್. ಹೀ ಈಸ್ ವಾಚ್ಡ್ 4 or 5 ಕ್ಲಾಸಿಕ್ ಬ್ಲ್ಯಾಕ್ ಅಂಡ್ ವೈಟ್ ಮೂವೀಸ್, ಫೈನರ್ ಥಿಂಗ್ಸ್ ಇನ್ ಲೈಫ್. ಐ ಜಸ್ಟ್ ಲವ್ ಹಿಮ್, ಐ ಜಸ್ಟ್ ಲವ್ ಹಿಮ್ ಅ ಲಾಟ್. ಹೀ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್ ಎವರ್. ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಟ್ ಬಿಕಾಸ್ ಆಫ್ ದಿಸ್, ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ, ಹೀ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪೀಪಲ್. ಆ್ಯಶ್ ನಾವ್ ಆಫ್ ಕೋರ್ಸ್ ದೇ ಆರ್ ಆಲ್ ಸೋ ಲವ್ಲಿ, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಐ ಹ್ಯಾಡ್. ಆ್ಯಂಡ್ ಅವ್ರು ಹೇಳ್ತಾ ಇದ್ರು, ಆಲ್ವೇಸ್ ಹ್ಯಾವ್ ಇನ್ ಅದರ್ ಬಿಸ್ನೆಸ್, ಡೋಂಟ್ ಡಿಪೆಂಡ್ ಆನ್ ಫಿಲ್ಮ್ಸ್ ಫಾರ್ ಮನಿ, ಡೂ ಫಿಲ್ಮ್ಸ್ ಫಾರ್ ಪ್ಯಾಷನ್, ಫಾರ್ ಕ್ರಿಯೇಟಿವಿಟಿ, ಬಟ್ ಡೋಂಟ್ ಹ್ಯಾವ್ ಇನ್ ಅದರ್, ಮೇಕ್ ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್, ಯು ಆರ್ ಸೋ ಕೇಪಬಲ್, ಯು ಕ್ಯಾನ್ ಡೂ ದಿಸ್. ಆ್ಯಂಡ್ ಹಿ ಯೂಸ್ ಟು ಪುಷ್ ಎವ್ರಿ ಒನ್ ಟು ಡೂ ವೆಲ್, ಯು ನೋ. ಸೊ ಯಾ, ಹಿ ವಾಸ್ ಅ ಜೇಮ್ ಆಫ್ ಅ ಪರ್ಸನ್. ನಿಮ್ಮ ಟೀ ಶರ್ಟ್ ಬ್ರ್ಯಾಂಡಿಂದನೂ ಐ ಬಾಟ್ ಅ ಟೀ ಶರ್ಟ್ ದಟ್ ಸೇಸ್ ಪರಮಾತ್ಮ. ದಟ್ಸ್ ಒನ್ ಆಫ್ ಮೈ ಫೇವರೇಟ್ ಟೀ ಶರ್ಟ್ಸ್, ಐ ಲವ್ ಇಟ್. ಆನ್ ದಟ್ ನೋಟ್, ಬಿಫೋರ್ ಎಂಡಿಂಗ್ ದಿ ಶೋ, ಐ ಥಿಂಕ್ ದೇರ್ ಇಸ್ ಒನ್ ಗಿಫ್ಟ್ ಟು ಬೋತ್ ಆಫ್ ಯು. ಓಹ್, ಹ್ಯಾಂಪರ್ ಸರ್ಪ್ರೈಸ್. ದಿಸ್ ಇಸ್, ಥ್ಯಾಂಕ್ ಯು. ಯೆಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇ, ಥ್ಯಾಂಕ್ ಯು. ಯೆಸ್, ಐ ವಾಂಟ್ ಯು ಗೈಸ್ ಟು ಓಪನ್ ಇಟ್. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಗೆಟಿಂಗ್ ಗಿಫ್ಟ್ಸ್. ವಾಹ್, ಟೀ ಶರ್ಟ್. ಹೌ ಡಿಡ್ ಯು ಓಪನ್ ಇಟ್ ಸೋ ಈಸಿಲಿ? Skinny, dear. Oh, Ida. Yeah. Yay! This is from Namaskara, this. Guru. Oh, you. Hey! Hey, wow! My God, I have the same T-shirt. I bought it from you. Yes, Papa. You bought the same. You bought one more T-shirt, I thought, like. Bunny, bunny. Ida. You open it. Bunny. You open it. Come. I know which one you this is. You come in the back. Sir, open it. Yes, Papa. Namaste. Nanna maga. Yes, Papa. Thank you. ಶ್ರೇಷ್ಠ, ದ ಫ್ಯೂಚರ್ ಸೂಪರ್ ಸ್ಟಾರ್. ನಿಮ್ಗೆಲ್ಲ ಹಾರೈಕೆ ಬೇಕು, ಆಶೀರ್ವಾದ. ಜ್ಯೇಷ್ಠ, ನಾನು ಸ್ಕ್ರಿಪ್ಟ್ ಬರಿತೀನಿ ಜ್ಯೇಷ್ಠ. ಎಸ್, 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 ಎಸ್. ಸುಮಾರು ಜನ ನನಗೆ ವಿಷ್ಣು ಸರ್ ಡಿಸೈನ್ಸ್ ಬೇಕು ಅಂತ ಹೇಳ್ತಿದ್ರಿ. ಸೊ ಆಕ್ಚುಲಿ ಯು ಆರ್ ಲಾಂಚಿಂಗ್ ದಿಸ್. ಓಹ್, ಇದು ನನ್ನ ವೆಬ್ಸೈಟ್ ಅಲ್ಲಿ ಇನ್ನೂ ಇಲ್ಲ. ಸೊ ಹಾಗಾಗಿ ಐ ವಾಂಟೆಡ್ ಟು ಗೆಟ್ ಇಟ್ ಡನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಡ್ ದಿಸ್ ಇಸ್ ಮೈನ್. ಯಾ, this is my nano my bread and butter. Oh, Sachin. Paramatma. No, yaar, that's Puneet. Oh, okay, okay, nan ili kaanasli kaadustha. Paramatma. Yeah. Oh, beauty, beauty, beauty. Nice, no, beauty. Hey, beauty. Janri tosi ulta. Sir, I want you to wear this. Yeah, and send me a photo. Definitely. Thank you so much. Thank sir. You, thank you. Thank how's you. The experience coming to the show? My last and final question to both of you. Amazing. In fact, this was like a therapy session. Maathadi, just sitting and talking and going back to experiences. I had a great time. I wish all interviews are like this. Yeah. See, the credit should go to you because you made us talk. Comfortable. You made us comfortable. Yeah. And the questions were very good. Very and so sensitively very, you've handled everything. So thank you, Mayura. Yeah, and very spontaneous. And you really spoke well. Yeah. Amale. ನನಗೆ ಆಕ್ಚುಲಿ ಅನ್ನಿಸ್ತು, ಆಕ್ಚುಲಿ ವಿ ಶುಡ್ ಇಂಟರ್ವ್ಯೂ ಯು ಅಂತ. ಸರ್, ಯು ಹ್ಯಾವ್ ಸೋ ಮಚ್ ನಾಲೆಜ್ ಆನ್ ಎವ್ರಿಥಿಂಗ್. ಸಿ, ನಾವು ಕಾದಂಬರಿಗಳನ್ನು, ಪುಸ್ತಕಗಳನ್ನು ಅಥವಾ ಬೇರೆ ಸಿನಿಮಾಗಳನ್ನು ಯಾಕೆ ನೋಡ್ತೀವಿ ಅಂತಂದರೆ, ಪ್ರತಿಯೊಬ್ಬರದ್ದು ಅನುಭವ ಅದರಲ್ಲಿರುತ್ತೆ. ಕರೆಕ್ಟ್. ನಾವು ಯಾಕೆ ಆಟೋಬಯೋಗ್ರಫಿಗಳನ್ನು ಓದ್ತೀವಿ, ಯಾಕೆ ಕಾದಂಬರಿಗಳನ್ನು ಯಾಕೆ ಓದ್ತೀವಿ, ಅವ್ರ ಅನುಭವ ನಮಗೆ ಒಂದು 15-20 ದಿವಸದಲ್ಲಿ ನಮ್ಗೆ ಅದು ಬಂದುಬಿಡುತ್ತೆ, ನಮಗೆ ಸಿಕ್ಕಿಬಿಡುತ್ತದೆ. ನಿಜ. ಅದನ್ನು ಓದಿದ ತಕ್ಷಣ ಅಥವಾ ಸಿನಿಮಾ ನೋಡಿದ ತಕ್ಷಣ ಒಂದಿಷ್ಟು ಗಂಟೆಗಳಲ್ಲೇ ನಮ್ಗೆ ಅವ್ರದ್ದು ಅನುಭವ ಗೊತ್ತಾಗ್ಬಿಡುತ್ತೆ, ತಿಳ್ಕೊತೀವಿ. ಆ ಥರ ನಿಮಗೆ ಎಷ್ಟು ಜನಗಳ ಜೊತೆಲಿ ನೀವು ಮಾತಾಡಿ, ನಿಮಗೇನು ಅನುಭವ, ನಿಮ್ಮ ಸಂಪಾದನೆ ಏನು, ನಿಮ್ಮ ಶ್ರೀಮಂತಿಕೆ ಏನು ಸರ್, ಬಿಟ್ಟು ಆದರೂ ಒಂದು ಕೊರಗಿದೆ ಸರ್ ನನ್ನ ಜೀವನದಲ್ಲಿ, ಅಣ್ಣವರು ಗೊತ್ತು ವಿಷ್ಣು ಸರ್, ಶಂಕರ್ನಾಗ್, ಅಂಬರೀಷ್ ಸರ್, ನೋಡೋಣ. ನಾಲ್ಕು ನೋಡಿದ್ದೀನಿ, ನಾಲ್ಕು ಜನನೂ ನೋಡಿದ್ದೀನಿ, ನಾಲ್ಕು ಜನ ಜೊತೆನೂ ಫೋಟೋ ಇಲ್ಲ. ಆಕ್ಚುಲಿ ಮ್ಯಾಕ್ಸಿಮಮ್ ನೋಡೋದು ವಿಷ್ಣು ಸರ್ದು, ಮೂರು ಸಲ ನೋಡಿದ್ದೀನಿ. ಆ ಚಾರ್ಮ್ ಈಗಲೂ ಮೈ ಜುಮ್ ಅನ್ಸುತ್ತೆ ನನಗೆ. ಐ ಹ್ಯಾವ್ ಸೀನ್ 3 times, ಬಟ್ ವೆರಿ ಫಾರ್, ವೆರಿ ಫಾರ್, ಒಂದೊಂದೊಂದೊಂದು ಕಡೆಯಿಂದನೂ. ಅಫ್ಕೋರ್ಸ್ ಕರೆಕ್ಟ್, ಶಂಕರ್ನಾಗ್ ನೋಡಿಲ್ಲ. ಕರೆಕ್ಟ್. ಅದು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಲೈಕ್ ಆಲ್ 4 ಆಫ್ ದೆಮ್, ಲೆಜೆಂಡ್ಸ್, ಲೆಜೆಂಡ್ಸ್. ಅದು ಎಷ್ಟೇ ಹೇಳಿದ್ರು ಸಾಲ್ದು ಅದು, ಬಿಕಾಸ್ ಥ್ಯಾಂಕ್ಸ್, ಥ್ಯಾಂಕ್ಸ್ ನಮ್ಮ ಇರುವಿಕೆಗೆ ನೀವೇ ಕಾರಣರು. ಆಮೇಲೆ ದ ಚೆರಿ ಆಫ್ ದಿ ಟುಡೇಸ್ ಕಾನ್ವರ್ಸೇಷನ್, ಹರ್ಟೆ ಏನಿದೆ, ದ್ಯಾಟ್ ವಾಸ್
the t-shirt which was launched by my son. That was unplanned. See, yeah, that's good. Yeah, yeah. Nodi nan angle ella eno ond runa nu banda eno destiny. So that shirt was launched by my son antandre. That was a sweet coincidence. Illa, correct. So he launched that. How sweet. He's my very 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 closest dearest best friend, to be honest. Jeshta. Yeah, yeah. So nimge illi helthidini nan pratinithya maatadthini pratinithya maatadanta friends alla onobba. Thank you. So hagagi, and last but not the least, wishing very all the best. Thank you. Chef Chidambara. Ide June 14th tarikh barthide. Idu formula ge hellabekagutte. June 14th at the theater near you. Yeah. So ಸ್ಟ್ಯಾಂಡರ್ಡ್ ಹೇಳ್ತೀನಿ ಅಂತ, ಬಟ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಆ್ಯಕ್ಚುಲಿ ಚಂದ ಇದೆ ಟ್ರೈಲರ್, ತುಂಬ ಚಂದ ಇದೆ. ಒಂದು ಪ್ರಾಮಿಸಿಂಗ್ ಟ್ರೈಲರ್ ಇದು ಬಿಟ್ಟಿರುವಂಥದ್ದು. ಆ್ಯಂಡ್ ಬಹಳ ಬಹಳ ದಿನಗಳ ನಂತರ ಇವರಿಬ್ಬರು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಅಲ್ಲ ಸರ್ ಯು ಬೋತ ಕಮಿಂಗ್ ಟುಗೆದರ್. ಸೊ ಹಾಗಾಗಿ ಇವರಿಬ್ಬರು ಒಂದು, ಆ್ಯಂಡ್ ರೇಚೆಲ್ ಡೇವಿಡ್ ಅವ್ರು ಕೂಡ. ಸೊ ಸಿನಿಮಾದ ಕಥೆನ ಸ್ಟಾರ್ಟಿಂಗಲ್ಲೇ ಸರ್ ಹೇಳಿದ್ರು. ಸೊ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಾನಂತೂ ನೋಡ್ತೀನಿ. ಇಷ್ಟ ಆದರೆ ಬೇರೆಯವ್ರು ಹೇಳಿ, ಇಷ್ಟ ಆಗಲಿಲ್ಲ ಅಂದ್ರೂ ಬೇರೆಯವ್ರು ಹೇಳಿ, ಸುಮ್ಮನೆ ಬಂದು ನೋಡಿ ಅಂತ. ನಮಗೆ ಪಬ್ಲಿಸಿಟಿ ಇಂಪಾರ್ಟೆಂಟು, ಪ್ರಮೋಷನ್ ಕೂಡ ಇಂಪಾರ್ಟೆಂಟು. ಬಟ್ ಹೇಳ್ತೀನಿ ನಾನು, ಅದು ಇಷ್ಟ ಆಗೇ ಆಗುತ್ತೆ. ಹಾಂ, ಅದು ಅದನ್ನೇ ಹೇಳಕ್ ಬಂದಿದೆ. ಬಟ್ ಟ್ರೈಲರ್ ನೋಡಿದ್ರೆ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಸರ್ ಹೇಳದಂಗೆ, ಯು ಸ್ಟಾರ್ಟ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ಆಫ್ಟರ್ ದಿಸ್ ಫಿಲಮ್, ಬೋತ್ ಆಫ್ ಯು. ಸೊ ಆನ್ ದಟ್ ನೋಟ್, ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆ ಇನ್ನೊಬ್ಬರು ಆರ್ಟಿಸ್ಟ್ ಜೊತೆ, ಅವ್ರ ಜೊತೆ ಸಂದರ್ಶನ. ಥ್ಯಾಂಕ್ ಯು ಕ್ರಾಸ್ಫೈಟ್ ಸ್ಟುಡಿಯೋಸ್ ರಾಜೀವ್ ಅವ್ರಿಗೆ, ಆ್ಯಂಡ್ ನನ್ನ ಕ್ಯಾಮ್ರಾ ಹಿಂದೆ ಇರುವಂಥ ತಂಡ ಸಮೀರ ಸೀಮಾ, ಥ್ಯಾಂಕ್ ಯು ಸೋ ಮಚ್. ಸುಮಂತ್, ಶ್ರೇಯಸ್, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಎಂಡ್ ಮಾಡ್ಬೇಕಾದ್ರೆ ನಮ್ಮ ಸ್ಟೈಲ್ ಅಲ್ಲ, ನಾನು 3-2-1 ಅಂತ ಹೇಳ್ತೀನಿ. ನಮಸ್ಕಾರ ಗುರು ಅಂತ ಹೇಳ್ಬೇಕು. ಓಕೆ, ರೆಡಿ? ಆನ್ ದಟ್ ನೋಟ್ ಸೈನಿಂಗ್ ಆಫ್, ಯಾ ಕ್ಯಾಮ್ರಾ ನೋಡ್ಕೊಂಡು, ಆನ್ ದಟ್ ನೋಟ್ ಸೈನಿಂಗ್ ಆಫ್, 3-2-1. ನಮಸ್ಕಾರ ಗುರು.